ಕೃಷ್ಣಂದಲು ವಂದನೆಗಳ ಸಲ್ಲಿಸುತ್ತ ಈ ಒಂದು ಕೂಟ ನಾವೇ ಮಾಡೋಣ, ನಾವು ಪ್ರಾರಂಭ ಮಾಡೋಣ. ಬಂದಿರಂತ ಎಲ್ಲಾ ಪ್ರಿಯ ಸಹೋದರ ಸಹೋದರಿಗಳಿಗೂ ಇಂತ ನಮ್ಮ ದೇವರಿಗೆ ನಮ್ಮದಲ್ಲಿ ನಿಮ್ಗೆ ವಂದನೆಗಳನ್ನ ಸಲ್ಲಿಸಲಾಗಿದ್ದೇವೆ. ಅದೇ ರೀತಿ ಇನ್ನ ಅನೇಕ ಜನ ಸಹೋದರ ಸಹೋದರಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಿದ್ದಾರೆ. ದೇವರು ಅವ್ರನ್ನು ಕೂಡ ಏನ್ ಮಾಡಿ ಆಶೀರ್ವದಿಸಲಿ, ಸರಿಯಾದ ಸಮಯಕ್ಕೆ ಅವ್ರನ್ನು ಕೂಡ ಕರ್ಕೊಂಡ್ಬಂದು ಸೇರಿಸಲಿ ಅಂತ ನಾವೇನ್ ಮಾಡ್ತೀರಿ ಆರೈಸಲಾಗಿದ್ರಿ. ಅದರಿಂದ ನಾವು ಈ ಕೂಟನ ಆರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿಂತ ವೀರಭದ್ರ ಬ್ರದರ್ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತೀನಿ. ವೀರಭದ್ರ ಬ್ರದರ್ ಪ್ರಾರ್ಥನೆ ಮಾಡಕ್ ಆಗ್ತದ? ನೆಟ್ವರ್ಕ್ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್? ಕೇಳಿಸ್ತದೆ, ಪ್ರಾರ್ಥನೆ ಮಾಡಿ ಬ್ರದರ್. ಒಂದು ಪ್ರಾರ್ಥನೆ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡೋಣ. ಭೂಪರ್ಲೋಕವನ್ನು ಅದರಲ್ಲಿರುವಂತ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಕಲ ಜೀವರಾಶಿಗಳನ್ನು ಸಲಹಿ ಸಾಕಿ ಸಲಹುತ್ತಿರುವಂತಹ ನಮ್ಮ ತಂದೆಯಾದ ದೇವರೇ, ಸ್ವಾಮಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯೇ, ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ಅಪ್ಪ ನಮ್ಮ ಜೀವಿತಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಸ್ವಾಮಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ಒಂದು ಸುಂದರವಾದ ಸಮಯದಲ್ಲಿ ಅಪ್ಪ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಮ್ಮ ತಂದೆಯಾದ ದೇವರೇ, ಈವರೆಗೂ ನಾವು ಅನೇಕ ವಿಷಯಗಳು ಕಲಿಯುತ್ತಾ ಬಂದಿದ್ದೇವೆ ಸ್ವಾಮಿ, ಇನ್ನೂ ಅನೇಕ ವಿಷಯಗಳು ಕಲೀಲಿಕ್ಕಿದ್ದೇವಪ್ಪ. ನಿಮ್ಮ ದಾಸರ ಮುಖಾಂತರ ನೀವು ನಮಗೆ ಸ್ವಾಮಿ, ಹೌದು ದೇವರೇ, ಹೊಸ ಹೊಸ ವಿಷಯಗಳಲ್ಲಿ ಅಪ್ಪ ನಮ್ಮೊಟ್ಟಿಗೆ ಮಾತನಾಡುತ್ತಿರುವಾಗ ನಾವು ಕೇಳುವಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಸ್ವಾಮಿ ನಮ್ಮ ಹೃದಯ ಅಲಗೆಯಲ್ಲಿ ಬರೆದುಕೊಂಡು ಅದರಂತೆ ನಡೆಯುವುದಕ್ಕಾಗಿಯೂ ಈ ಲೋಕದಲ್ಲಿ ಜೀವಿಸುವಾಗ ಬರುವಂತ ಎಲ್ಲಾ ಹೋರಾಟಗಳಲ್ಲಿಯೂ ಸಮಾಧಾನದಿಂದ ಎಲ್ಲವನ್ನು ಜಯಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿ ಪ್ರಭು ಯೇಸುಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂದು ನಾವು ಬೇಡುತ್ತೇವೆ. ತಂದೆಯೇ, ನಮ್ಮ ತಂದೆಯಾದ ದೇವರೇ, ವಾಕ್ಯವನ್ನು ಬೋಧನೆ ಮಾಡುವಂತಹ ಸಹೋದರರನ್ನು ಆಶೀರ್ವದಿಸಿ ಸ್ವಾಮಿ ಅವರಿಗೆ ಮಾತನಾಡುವುದಕ್ಕಾಗಿ ಬೇಕಾಗಿರುವಂತಹ ಪವಿತ್ರಾತ್ಮನ ಶಕ್ತಿಯನ್ನು ಅನುಗ್ರಹಿಸಿ ನಿಮ್ಮ ಪ್ರಸನ್ನತೆಯನ್ನು ತುಂಬಿಸಿ ಅವರ ಬಾಯಿಗೆ ಬಾಯಿಯಾಗಿದ್ದವರ ಮುಖಾಂತರ ನೀವು ಮಾತನಾಡಬೇಕೆಂಬುದಾಗಿ ಬೇಡ್ತೇವಪ್ಪ. ತಂದೆಯಾದ ದೇವರೇ, ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಸಹ ಆಶೀರ್ವದಿಸಿ ಸ್ವಾಮಿ ಅವ್ರಿಗೆ ಬೇಕಾಗಿರುವಂತಹ ತಾಳ್ಮೆ ಸಮಾಧಾನವನ್ನು ಅನುಗ್ರಹಿಸಿ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಳ್ಳುವುದಕ್ಕಾಗಿ ಪವಿತ್ರಾತ್ಮನ ಶಕ್ತಿಯನ್ನು ಅನುಗ್ರಹಿಸಿ ಲೋಕದಲ್ಲಿ ಜೀವಿಸುವಾಗ ನಿನ್ನವರಾಗಿ ಜೀವಿಸುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತೇನಪ್ಪ. ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ಈ ರೀತಿಯಾಗಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಕೊಟ್ಟಂತೆ ನಿಮ್ಮ ಮಹಾಕೃಪೆಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಂದೆಯಾದ ದೇವರೇ, ವಾಕ್ಯವನ್ನು ಬೋಧಿಸುವಂತಹ ಸೇವಕರನ್ನು ಮತ್ತು ವಾಕ್ಯವನ್ನು ಕೇಳಲಿಕ್ಕಿರುವಂತಹ ಎಲ್ಲಾ ಸಹೋದರ ಸಹೋದರರನ್ನು ನನ್ನನ್ನು ಸಹ ನಿಮ್ಮ ಪಾದ ಸಮರ್ಪಿಸಿಕೊಳ್ಳುತ್ತಾ ಒಂದು ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಎಲ್ಲರ ಹತ್ರ ಒಂದು ವಿನಂತಿ, ಲಾಸ್ಟ್ ಟೈಮ್ ಹೇಳಿದ ರೀತಿಲಿ ದಯವಿಟ್ಟು ತಮ್ಮ ಆಡಿಯೋ ಮತ್ತೆ ವಿಡಿಯೋಗಳನ್ನ ದಯವಿಟ್ಟು ನೀವು ಮಾಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಸೊ ನಾವು ಮಾತಾಡುವಂತ ವಾಯ್ಸ್ ನಿಮ್ಗೆಲ್ಲರಿಗೂ ಕ್ಲಾರಿಟಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಅದರಿಂದ ನಾವು ಜಾಸ್ತಿ ಸಮಯನ ವ್ಯರ್ಥ ಮಾಡ್ತೀರಾ, ನಾವು ಡೈರೆಕ್ಟ್ ಆಗಿ ಮಾಡೋಣ, ಪಾಯಿಂಟ್ಗೆ ಹೋಗೋಣ. ಸ್ವಜ್ಞ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಒಂದು ವಾರದಲ್ಲಿ ಏನ್ ಮಾಡಿದ್ರೆ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಕಳೆದ ಒಂದು ವಾರದಲ್ಲಿ ನಾವೇನ್ ಮಾಡಿದಿರಿ ಅಂತಂದ್ರೆ, ಒಂದು 15 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗೆ ಏನ್ ಮಾಡಿದಿರಿ ನಾವು ಉತ್ತರ ನೋಡಿದ್ರಿ. ಇವತ್ತು ಮಿಕ್ಕಿರಂತ ಇನ್ನ 8 ಪ್ರಶ್ನೆಗಳಿಗೆ ನಾವು ಸಂಪೂರ್ಣವಾಗಿ ಏನ್ ಮಾಡೋಣ, ನಾವು ಉತ್ತರ ನೋಡೋಣ ಅಂದ್ರ. ಸೊ ಅದಕ್ಕೆ ನಮ್ಮ ಮೊದಲನೇದು ನಾವು ಶುರು ಮಾಡಂತ ಒಂದು ಅಂಶ ಏನಪ್ಪ ಅಂತ ನೋಡಿದ ಅಂತಂದ್ರೆ, ನಮ್ದು ಮೊದಲನೇ ಒಂದು ಪ್ರಶ್ನೆ ಯಾವ್ದಂತಂದ್ರೆ, ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಚರ್ಚ್ ಹಿಸ್ಟ್ರಿ ರಿಗಾರ್ಡಿಂಗ್ ದ ಥ್ರೆಡ್ ಟು ಪ್ಯಾಂಡಮಿಕ್ ಅಂತ ಉಂಟು ಅಂದ್ರ. ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಏನ್ರಿ, ಈ ಒಂದು ವಿಚಾರಗಳಲ್ಲಿ ನಾವು ಸಭೆಯ ಇತಿಹಾಸದಿಂದ ನಮಗೇನಾರ ಒಂದು ಪಾಠಗಳಿದೆಯಾ, ಸಭೆಯ ಇತಿಹಾಸದಲ್ಲಿ ನಾವೇನಾರ ಪಾಠ ಕಲಿಬೋದಾ ಅಂತ ಒಂದು ನಾವೇನ್ ಮಾಡೋಣ, ಒಂದು ಅಂಶನ ನೋಡೋಣ. ಇದಕ್ಕೆ ಮೊದಲನೇದಾಗೆ ನಮ್ಮ ಮೊದಲಿಂದ ರಿಚರ್ಡ್ ಬ್ರದರು ಅವ್ರಿಗೆ ದೇವರು ವಾಕ್ಯದಲ್ಲಿ ಏನ್ರಿ ಈ ಒಂದು ಕೆಲವೊಂದು ಅಂಶಗಳನ್ನ ಹಂಚ್ಕೊಬೇಕು ಅಂತ ಕೇಳ್ಕೊತೀನಿ. ರಿಚರ್ಡ್ ಬ್ರದರ್ ಅಣ್ಣ ನಮಸ್ತೆ, ಕೇಳಿಸ್ತಾ ಇದೆಯಾ? ಎಲ್ಲರೂ ಕೇಳಿಸ್ತಾ ಇದ್ದಾರೆ. ಓಕೆ, ಕೇಳಿಸ್ತಾ ಇದೆಯಲ್ಲ ರಾಜು, ಸ್ಕ್ರೀನ್ ಶೇರ್ ಎತ್ಬಿಡಿ ರಾಜು. ಓಕೆ, ಎಲ್ಲ ಗ್ಯಾಲರಿ ಎಲ್ಲ ಗ್ಯಾಲರಿ ಎಲ್ಲ ಬರ್ತಾರೆ. ಓಕೆ ರೈಟ್, ಥ್ಯಾಂಕ್ ಯು. ಓಕೆ ಬ್ರದರ್, ಮೊದಲ ಪ್ರಶ್ನೆ ಇನ್ನೊಂದ್ಸಲ ಹೇಳಿ ಬ್ರದರ್, ನನಗೆ ಇಲ್ಲಿ ಕೇಳಿಸ್ತಿಲ್ಲ. ರಿಚರ್ಡ್ ಹೇಳ್ತಾರೆ, ರಿಚರ್ಡ್ ಶುರು ಮಾಡಿ. ಓಕೆ,
ಕ್ರಿಸ್ತಯೇಸಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯ ಎಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಮೊದಲೇ ನೋಡಿದಾಗೆ ಅಲ್ಲಿ ನಾವು ಒಂದು 7 ಪ್ರಶ್ನೆಯನ್ನು ನೋಡಿದೀವಿ. ಇವತ್ತು ನಾವು 8ನೇ ಪ್ರಶ್ನೆಯಿಂದ ನೋಡ್ತಾ ಇದ್ದೀವಿ. ಸೊ 8ನೇ ಪ್ರಶ್ನೆ ಅಂತ ನೋಡ್ಬೇಕಾದ್ರೆ ಈ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಿಸಿದಂತೆ ಸಭೆಯ ಇತಿಹಾಸದಿಂದ ನಾವು ಏನು ಕಲಿಯಬಹುದು? 8 ಕ್ವಶನ್ಸ್ ಅಲ್ವಾ, ಅದೇ ಕ್ವಶನ್ಸ್ ನಾವು ನೋಡ್ಬೇಕಾಗಿದೆ. ನಾವು 7 ಕ್ವಶನ್ಸ್ ನೋಡಿದ್ವಿ. ಅದರಿಂದ ಇವತ್ತು ಈ ಕ್ವಶನ್ಗೆ ಸಂಬಂಧಪಟ್ಟ ವಿಷಯ ಇವತ್ತು ನಾವು ಸ್ಟಡಿ ಮಾಡೋಣ. ಮುಖ್ಯವಾಗಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಈ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಿಸಿದಂತೆ ಸಭೆಯ ಇತಿಹಾಸದಿಂದ ನಾವು ಏನು ಕಲಿಯಬಹುದು ಅನ್ನುವಂಥ ವಿಷಯ. ಹಾಗೆ ನೋಡ್ಬೇಕಾದ್ರೆ ಈ ಸಭೆ ಅಂದ್ರೆ ಚರ್ಚ್ ಹಿಸ್ಟ್ರಿಯಲ್ಲಿ, ಚರ್ಚ್ ಹಿಸ್ಟ್ರಿ ನಮ್ಗೆ ಸಮಯ ಗೊತ್ತಿದೆ. ಏನಪ್ಪಾ ಅಂದ್ರೆ ಈ ಒಂದು 7 ಟೈಮ್ ಪೀರಿಯಡ್ ಆಫ್ ಚರ್ಚಸ್ ಅಲ್ಲಿ 7 ಕಾಲದಲ್ಲಿ ಇದ್ದಂತಹ ಸಭೆ ಒಂದು ಇತಿಹಾಸದಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗ ಸಂಬಂಧಪಟ್ಟಂತೆ ಏನಾದ್ರು ವಿಷಯ ನಡೆದಿದ್ಯಾ ಅನ್ನೋ ವಿಷಯನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಹಲವಾರು ವಿಷಯಗಳನ್ನ ನಾವು ಚರಿತ್ರೆಯಲ್ಲಿ ಗಮನಿಸಬಹುದು. ಸೊ ಯಾವ ರೀತಿಯಾದಂತ ವಿಷಯನ ಗಮನಿಸಬಹುದು ಅಂತ ನೋಡ್ಬೇಕಾದ್ರೆ ಸುಮಾರು AD 165 ಇಂದ 180 ಈ ಗ್ಯಾಲನ್ ಪ್ಲೇಗ್ ಆಫ್ ಗ್ಯಾಲನ್ ಅಂತ ಬರುತ್ತೆ. ಅಂದ್ರೆ ಗ್ಯಾಲನ್ ಅನ್ನೋಂತ ಒಬ್ಬ ವಿಜ್ಞಾನಿ ಏನ್ ಮಾಡ್ತಾರೆ, ಆಗಿರುವಂತ ಒಬ್ಬ ಸೈಂಟಿಸ್ಟ್ ಈ ಒಂದು ವಿಷಯಗಳ ತಿಳಿದಂತ ಒಂದು ವಿಜ್ಞಾನಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಅದನ್ನ ಸ್ಟಡಿ ಮಾಡಿ ಈ ರೀತಿ ಒಂದು ರೋಗ ಬರ್ತಾ ಇದ್ದಂತ ವಿಷಯನ ತಿಳಿಸ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಆಂಟೋನಿಯನ್ ಫ್ಲಾಗ್ ಅಂತ ಕರೀತಾರೆ. ಅಂದ್ರೆ ಆಂಟೋನಿಯನ್ ಫ್ಲಾಗ್ ಅಂತ ನೋಡ್ಬೇಕಾದ್ರೆ ಬಾಧೆ, ಆಂಟೋನಿಯನ್ ಅಂತ ಅನ್ನುವಂತ ಒಂದು ಮಾರ್ಕ್ ರೋಮನ್ ಎಂಪರ್ ಆಗಿರುವಂತ ಮಾರ್ಕಸ್ ಆಂಟೋನಿಯನ್ ಅಂತ ಕಾಲದಲ್ಲಿ ಅದು ಬಂದಿರುತ್ತೆ. ಆದ್ರಿಂದ ಅದಕ್ಕೆ ಆ ಹೆಸರು ಕರೀತಾರೆ. ಸಾಮಾನ್ಯವಾಗಿ ಈ ಒಂದು ರೋಗ ಬಂದಾಗ ಇವತ್ತೇನು ಒಂದು ಸ್ಥಿತಿ ಇತ್ತು, ಅದೇ ತರ ಒಂದು ರೋಮನ್ ಎಂಪೈರ್, ರೋಮನ್ ಸಾಮ್ರಾಜ್ಯ ಏನಾಗುತ್ತಂದ್ರೆ ಸಂಪೂರ್ಣವಾಗಿ ಅವತ್ತು ಭಯಂಕರ ಒಂದು ಕಷ್ಟಕ್ಕೆ ಒಳಗಾಗುತ್ತೆ. ಯಾಕಂದ್ರೆ ಆ ಒಂದು ಬಾಧೆ ಅದ್ರಿಗೂ ಅವ್ರು ನೋಡಿರಲ್ಲ, ಸುಮಾರು 50 ಲಕ್ಷ ಜನ ಸಾಯ್ತಾರೆ ಆಗ ಹಿಸ್ಟ್ರಿ ಪ್ರಕಾರ. ಅಷ್ಟು ಜನರ ಮೇಲೆ ಏನಾಗುತ್ತಂದ್ರೆ ಇದು ಪ್ರಭಾವ ಬೀರುತ್ತೆ. ಆದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಆ ಒಂದು ಬಾಧೆಯಲ್ಲಿ ಜನ ಏನಾಗ್ತಾರೆ ಅಂದ್ರೆ ತುಂಬಾ ಭಯಗ್ರಸ್ತರಾಗಿ ಇದೇ ತರ ಇವತ್ತೇನ್ ಸಿಚುವೇಶನ್ ಇಂದ ಅದೇ ತರ ಸಿಚುವೇಶನ್. ಅಂದ್ರೆ ಒಂದ್ ವೇಳೆ ಮನೇಲಿ ಯಾರಿಗ ಬಂದ್ರೆ ಅವ್ರನ್ನ ಬಿಟ್ಟು ಹೊರಟೋಗ್ಬೇಕು, ಮನೇಲಿ ಯಾರಾದ್ರೂ ಬಂದ್ರೆ ಮಗುಗ್ ಬಂದ್ರೆ ಅವರಿಂದ ದೂರ ಆಗ್ಬೇಕು. ಈ ತರ ಜನ ವೈಫ್ ಬಂದ್ರೆ ಹಸ್ಬೆಂಡ್ ದೂರ ಆಗೋದು, ಮನೇಲಿ ಯಾರಿಗ ಬಂದ್ರು ಅವರಿಂದ ಸಪರೇಟ್ ಆಗ್ತಿದ್ರು. ಸೊ ಅವ್ರನ್ನ ಹಾಗೆ ಬಿಟ್ಟು ಹೊರಟೋಗ್ತಿದ್ರು, ಅವ್ರಿಗೆ ಏನು ಟ್ರೀಟ್ಮೆಂಟ್ ಮಾಡ್ತಾ ಇರ್ಲಿಲ್ಲ, ಅವ್ರು ಏನಾಗಿ ಸಾಯ್ತಾ ಇದ್ರು, ಒಟ್ಟಿನಲ್ಲಿ ಅವ್ರ ಹತ್ರ ಯಾರು ಸೇರ್ತಾ ಇರ್ಲಿಲ್ಲ. ಈ ತರ ಸನ್ನಿವೇಶ ಆಗ್ತಾ ಇತ್ತು, ತುಂಬಾ ಭಯಂಕರವಾದ ಒಂದು ಸನ್ನಿವೇಶ. ಅವತ್ತು ಹೇಗಿತ್ತು ಅಂದ್ರೆ ಜನರ ಒಂದು ಪರಿಸ್ಥಿತಿ, ಅಲ್ಲೊಂದು ಪ್ರೀತಿ ಕರುಣೆ ಅನ್ನೋ ಒಂದು ಭಾವನೆನೇ ಇರಲ್ಲ ಅಲ್ಲಿ, ಸಂಪೂರ್ಣ ಹೋಗಿರುತ್ತೆ. ಯಾಕಂದ್ರೆ ಅವರವ್ರ ಜೀವ ಉಳಿಸ್ಕೊಳಕ್ಕೆ ಈ ರೀತಿಯಾದಂತ ಒಂದು ಬಾಧೆ ಬಂದಾಗ ಏನೇ ಕನಿಕರ ತೋರ್ಸಕ್ ಆಗಲ್ಲ ಅಲ್ಲಿ. ಅದು AD 165 ಕ್ರಿಸ್ತ ಶಕ 165 180 ನಡೆದಂತ ಒಂದು ವಿಷಯ. ಬಟ್ ಇದನ್ನ ನಾವೇನಕ್ಕಪ್ಪ ಇವತ್ತು ನೋಡ್ತಾ ಇದೀವಿ ಅಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಎಲ್ರು ಅವ್ರನ್ನ ಬಿಟ್ಟು ಹೊರಟು ಹೋದಾಗ, ಎಲ್ರೂ ಅವ್ರ ಜೀವ ಕಾಪಾಡ್ಬೇಕಂತ ಎಲ್ರೂ ಹೋದಾಗ ಇವ್ರನ್ನ ಈ ರೋಗಗ್ರಸ್ತರನ್ನ ಅವ್ರನ್ನ ಆರೈಕೆ ಮಾಡಕ್ಕೆ, ಅವ್ರನ್ನ ಕರೆಕ್ಟ್ ಆಗಿ ಕೇರ್ ಮಾಡಕ್ಕೆ ಇಲ್ಲಿ ಯಾರು ಇರಲ್ಲ. ಅವಾಗ ಏನಾಗುತ್ತಂದ್ರೆ ಕ್ರೈಸ್ತರು ಬರ್ತಾರೆ. ಕ್ರೈಸ್ತರು ಅಂದ್ರೆ ಯಾರು ಅಂದ್ರೆ, ಈ ಕ್ರೈಸ್ತರು ಯಾರಂದ್ರೆ ಈ ನೀರೋ ಟೈಮಲ್ಲಿ ಹಿಂಸೆಗೆ ಒಳಗಾಗಿದ್ದವಂಥವ್ರು ಏನಾಗ್ತಾರೆ, ಕೆಲವೊಬ್ರು ಓಡೋಗ್ತಾರೆ, ಬೆಟ್ಟಕ್ಕೆ ಓಡೋಗಿರ್ತಾರೆ. ಪ್ರವಾದನ ಇದೆಲ್ಲ ಏನ್ ಬೆಟ್ಟಕ್ಕೆ ಓಡೋಗ್ಲಿ ಅಂತ ಹೇಳಿರ್ತಾರಲ್ಲ 24ನೇ ಒಂದು ನಾವು ಮತ್ತೇನು ಸ್ವಾರ್ಥ ನೋಡ್ಬೇಕಾದ್ರೆ, ಅದೇ ರೀತಿ ಕ್ರೈಸ್ತರು ಏನ್ ಮಾಡಿರ್ತಾರೆ ಅಂದ್ರೆ ತಮ್ಮನ್ನ ತಪ್ಸ್ಕೊಳಗೆ ಬೆಟ್ಟ ಮತ್ತೆ ಇದ್ರಲ್ಲಿ ಹೋಗಿ ಗವಿಗಳಲ್ಲಿ ಗುಹೆಗಳಲ್ಲಿ ಅಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತಂದ್ರೆ ಈ ರೀತಿ ಒಂದು ಸಮಸ್ಯೆ ಅವ್ರಿಗೆ ಗೊತ್ತಾಗುತ್ತೆ, ಈ ತರ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ರೋಮನ್ ಅಲ್ಲಿ ನಡೀತಾ ಇದೆ, ಜನರು ಈ ತರ ಕಷ್ಟ ಪಡ್ತಾ ಇದೆ ಅಂತ ಗೊತ್ತಾದ್ಮೇಲೆ ಆ ಗುಹೆಗಳಿಂದ ಹೊರಗೆ ಬರ್ತಾರೆ. ಅವ್ರು ಎಲ್ಲೆಲ್ಲ ಅವತ್ಕೊಂಡಿರ್ತಾರೆ, ಅವತ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಇವ್ರಿಗೆ ಎದ್ರಕೊಂಡು. ತುಂಬಾ ಭಯಂಕರವಾದ ಒಂದು ಜೀವನ ಅಲ್ಲಿ ಕ್ರೈಸ್ತರಿಗೆ, ನಿಜವಾದ ಕ್ರೈಸ್ತರಿಗೆ ಅಂದ್ರೆ ಇವತ್ತಿರುವಂತ ಕ್ರೈಸ್ತರಲ್ಲ. ಅವತ್ತು ಅವತ್ತು ಯಾತ್ರ ಹುಚ್ಚರು ಅಂದ್ರೆ ಅವ್ರು ಕ್ರೈಸ್ತರು ಅಂದ್ರೆ ಕ್ರೈಸ್ತನ ಒಂದು ಮಾತಿಲಿಗೆ ಅಷ್ಟು ಮಟ್ಟಿಗೆ ವಿಧೇಯರಾಗ್ಬೇಕಂತ ಅಷ್ಟು ಒಂದು ತ್ಯಾಗ ಮಾಡುವಂತ ಒಂದು ಕ್ರೈಸ್ತರು ಜನ ಆಗಿದ್ದಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಗುಹೆಗಳಿಂದ ಗವಿಗಳಿಂದ ಹೊರಡೆ ಬಂದು ಈ ರೀತಿ ರೋಮನ್ ಪ್ರದೇಶದಲ್ಲಿ ಯಾರೆಲ್ಲ ರೋಗಗ್ರಸ್ತರಾಗಿರ್ತಾರೆ ಅವ್ರಿಗೆಲ್ಲ ಆರೈಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರು ತೋರಿಸುವಂತ ಪ್ರೀತಿ, ಆ ಕರುಣೆನ ನೋಡ್ಬಿಟ್ಟು ಈ ರೋಮನ್ ಅವ್ರ ಸ್ಥಿತಿ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಅನುಕಂಪ ಬರುತ್ತೆ. ಅಂದ್ರೆ ನಾವ್ ಇವತ್ತು ಇವ್ರನ್ನ ಹಿಂಸೆ ಪಡಿಸ್ತಾ ಇದ್ವಿ, ಇವ್ರನ್ನ ಕ್ರೂರವಾಗಿ ನಡೆಸ್ತಾ ಇದ್ವಿ, ಆದ್ರೆ ಇವ್ರ ಏನ್ ಮಾಡ್ತಾ ಇದ್ರು ನಮ್ಮನ್ನ ಆರೈಕೆ ಮಾಡ್ತಾ ಇದ್ರಲ್ಲ ಅಪ್ಪ ಅನ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಮೇಲೆ ಅವ್ರ ಮೇಲೆ ಇರುವಂತ ಭಾವನೆಗಳು ಏನಾಗುತ್ತೆ, ತಪ್ಪಾದ ಭಾವನೆ ಹೋಗಿ ಅವ್ರ ಮೇಲೆ ಬೇರೆ ರೀತಿಯಾದಂತ ಒಂದು ಭಾವನೆ ಬರುತ್ತೆ. ಅದ್ರಲ್ಲಿ ಆ ರೀತಿಯಾದಂತ ಬಂದಂತ ಕ್ರೈಸ್ತರು ಏನ್ ಮಾಡ್ತಾರೆ, ಕ್ರಿಸ್ತನ ಒಂದು ಒಂದು ವಾಕ್ಯವನ್ನ ಹೇಳ್ಕೊಂಡಂದ್ರೆ ಯಾವ ರೀತಿ ಕ್ರಿಸ್ತನ್ ಮಾಡ್ತಾರೆ, ನಿನ್ನ ಶತ್ರುವನ್ನು ಪ್ರೀತಿ ಮಾಡಿ ಅಂತ ಹೇಳೋ ಪ್ರಕಾರ ಆ ಗುಣಗಳನ್ನ ತೋರಿಸಿ, ಅವ್ರಿಗೆ ಆರೈಕೆ ಮಾಡಿ, ಅವ್ರಿಗೆ ಪ್ರೀತಿನ ತೋರಿಸಿ, ಅವ್ರನ್ನ ಕೇರ್ ಮಾಡ್ಬೇಕಾದ್ರೆ ಅಲ್ಲಿ ಆ ಕ್ರೈಸ್ತರು, ನಿಜವಾದ ಕ್ರೈಸ್ತರು ತುಂಬಾ ಜನ ಮರಣವನ್ನು ಹೊಂದುತ್ತಾರೆ. ಬಟ್ ಈ ಮರಣ ಹೊಂದುವಂತ ಸನ್ನಿವೇಶನು ಕೇರ್ ಮಾಡದೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಆರೈಕೆ ಮಾಡುವಂತ ವಿಷಯನ ನಾವು ಈ ಒಂದು ಚರಿತ್ರೆಯಲ್ಲಿ ನಾವು ಗಮನಿಸಬಹುದು. ಅಲ್ಲಿಂದ ಈಚೆಗೆ ಏನಾಗುತ್ತಂದ್ರೆ ಈ ಒಂದು ಕ್ರೈಸ್ತ ಒಂದು ಸಮುದಾಯ, ಕ್ರೈಸ್ತತ್ವ ರೋಮನ್ ಸಾಮ್ರಾಜ್ಯದಲ್ಲಿ ಬೆಳವಣಿಗೆ ಬೆಳೆಯೋದಿಕ್ಕೆ ಅದು ಹೊರಳೆ ಬರೋಕೆ ಮುಖ್ಯವಾದ ಕಾರಣ ಏನಂದ್ರೆ ಹಿಸ್ಟ್ರಿಯನ್ಸ್ ಹೇಳೋ ಪ್ರಕಾರ ಈ ಆಂಟೋನಿಯನ್ ಪ್ಲೇಗ್
ಅಂದ್ರೆ ಈ ಆಂಟೋನಿನ್ ಅನ್ನುವಂಥ ಭಯಂಕರವಾದ ಈ ಒಂದು ಸಾಂಕ್ರಾಮಿಕ ರೋಗ ಒಂದು ಮುಖ್ಯವಾದ ಕಾರಣವನ್ನು ವಹಿಸುತ್ತೆ ಅಂತ ಏನ್ ಮಾಡ್ತಾರೆ ಚರಿತ್ರೆಗಾರರು ಹೇಳ್ತಾರೆ. ಯಾಕಂದ್ರೆ ಅವ್ರು ತೋರಿಸಿದ ಪ್ರೀತಿ ಅವರ ಅನುಕಂಪಗಳು ಏನಾಗುತ್ತಂದ್ರೆ ಎಲ್ರಿಗೂ ಇದಾಗುತ್ತೆ. ಅದೇ ರೀತಿಯಾಗಿ ಅವ್ರ ಮೇಲೆ ಇದ್ದಂತ ತಪ್ಪಾದ ಭಾವನೆ ಹೋಗಿ ಅವರು ಕೆಟ್ಟವರಲ್ಲ, ಅವರಲ್ಲಿ ಪ್ರೀತಿ ತೋರಿಸ್ತಾ ಇದ್ರೆ ಕ್ರೈಸ್ತರು ಅಂದ್ರೆ ನಾವ್ ಏನೋ ತಿಳ್ಕೊಂಡಿದ್ವಿ, ಅವ್ರು ಆ ರೀತಿ ಅಲ್ಲ, ಅವ್ರು ನಮ್ ತೋರಿಸಿದ ಪ್ರೀತಿ ನಮ್ಮ ಸ್ವಂತದವರು ನಮ್ಮ ಮನೆ ಮಂದಿನ ತೋರಿಸಿಲ್ಲ ನಮ್ಮನ್ನ ಬಿಟ್ಟೋಗಿದ್ರಲ್ಲ ಅಂತ ಭಾವನೆ ಏನ್ ಮಾಡುತ್ತೆ ಎಲ್ರಿಗು ಬರುತ್ತೆ. ಸೊ ಇಲ್ಲಿಂದ ಈಚೆಗೆ ಏನಾಗುತ್ತಂದ್ರೆ ಈ ಒಂದು ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಆಗಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಅವತ್ತು ಅವ್ರು ತೋರಿಸಿದ ಪ್ರೀತಿ ಇದು ನಮ್ಗೆ ಎಲ್ ಬರುತ್ತೆ ಅಂದ್ರೆ ಎ ಡಿ 165-180 ಅಲ್ಲಿ ನಾವು ಚರ್ಚ್ ಹಿಸ್ಟ್ರಿಯಲ್ಲಿ ಇದನ್ನ ನೋಡಬಹುದು. ಸೊ ಇಲ್ಲಿ ಒಂದು ಟೆಸ್ಟ್ ಆಗ್ತಿದೆಯಲ್ವ, ನಾವು ನೋಡ್ತಾ ಇದೀವಿ ಕ್ರೈಸ್ತರ ನಿಜವಾದ ಟೆಸ್ಟ್, ನಿಜವಾದ ಪ್ರೀತಿನ ತೋರ್ಸಕ್ಕೆ ಒಂದು ಅವಕಾಶ ಆ ಟೆಸ್ಟ್ ಅಲ್ಲಿ ನಡೀತಾ ಇದೆ. ಸೊ ಅದಾದ ನಂತರ ಇನ್ನೊಂದು ಬರ್ತಾ ಇದೆ. ಸೊ ಇನ್ನೊಂದು ಅದೇ ತರ ಒಂದು ಸಾಂಕ್ರಾಮಿಕ ರೋಗ ಬರುತ್ತೆ. ಯಾವಾಗ ಅಂದ್ರೆ 14th century ಅಲ್ಲಿ ಬರುತ್ತೆ, AD 1347 1347-1351 ಒಂದು ಬರುತ್ತೆ. ಅದಕ್ಕೆ ಏನಂತ ಹೆಸರು ಕರೀತಾರೆ ಅಂದ್ರೆ ಬ್ಲಾಕ್ ಡೆತ್ ಅಂತ ಚರಿತ್ರಕಾರರು ಅದನ್ನ ಬರೀತಾರೆ. ಆ ಒಂದು ರೋಗ ಬಂದಾಗ ರೋಗ ಏನಾಗುತ್ತೆ ಅಂದ್ರೆ ಭಯಂಕರವಾಗಿ ಎಲ್ಲ ಕಡೆ ಹಾಡುತ್ತೆ. ಸೊ ಎಲ್ಲ ಕಡೆ ಒಂದು ರೋಗ ಹಾಡಬೇಕಾದ್ರೆ ಆ ರೋಗದಿಂದ ಅವತ್ತು ಸಹ ಏನಾಗ್ತಾರೆ ಅಂದ್ರೆ ಸುಮಾರು 400,000 ಜನ ಏನ್ ಮಾಡ್ತಾರೆ ಅಲ್ಲಿ ಸಾಯ್ತಾರೆ. ಅಂದ್ರೆ 1,25,000,000 ಜನರಿಗೆ ಏನಾಗುತ್ತೆ ಅಂದ್ರೆ ಅದು ಅವತ್ತು ಎಫೆಕ್ಟ್ ಆಗುತ್ತೆ. ಅವತ್ತು ತುಂಬಾ ಜನ ಸಾಯ್ತಾರೆ. ಅಂದ್ರೆ ಅವತ್ತು ಸತ್ತೋಗಿರೋ ಜನನ ಮತ್ತೆ ಈ ಭೂಮಿಗೆ ತರಕ್ಕೆ 20 ವರ್ಷಗಳು ಬೇಕಾಯ್ತು ಅಂತ ಚರಿತ್ರೆಗಾರರು ಹೇಳ್ತಾರೆ. ಅವತ್ತು ಆ ಟೈಮಲ್ಲಿ ಆಗಿದಂತ ಒಂದು ವಿಷಯ. ಬಟ್ ಇದೆಲ್ಲ ಎಲ್ಲಿ ಬರುತ್ತಂದ್ರೆ ಈ ಯುರೋಪಿಯನ್ ಕಂಟ್ರೀಸ್ ಫುಲ್ ಬರುತ್ತೆ. ಯುರೋಪಿಯನ್ ಕಂಟ್ರೀಸ್ ಫುಲ್ ಏನ್ ಮಾಡುತ್ತೆ ಆಕ್ರಮಣ ಮಾಡ್ಕೊಳುತ್ತೆ. ಅದು ರೋಮ್ ಕಂಟ್ರಿಯಲ್ಲಿ ಬಂದು ರೋಮ್ ಅಲ್ಲಿ ಬಂದಿತ್ತು. ಈ ಯುರೋಪಿಯನ್ ಕಾಂಟಿನೆಂಟ್ಸ್ ಇದೆಯಲ್ಲ, ಯುರೋಪ್ ಅಂದ್ರೆ ಯುರೋಪ್ ಕಂಡ ಇದೆಯಲ್ಲ, ಆ ಕಾಂಟಿನೆಂಟ್ಸ್ ಫುಲ್ ಏನ್ ಮಾಡುತ್ತಂದ್ರೆ ಈ ಒಂದು ಬ್ಲಾಕ್ ಡೆತ್ ಆಕ್ರಮಣ ಮಾಡ್ಕೊಳುತ್ತೆ. ಇಲ್ಲೇನಪ್ಪ ಚರ್ಚೆಗೆ ಸಂಬಂಧಪಟ್ಟಂತ ವಿಷಯ ನೋಡ್ತೀವಿ ಅಂದ್ರೆ ಇಲ್ಲಿ ಇದ್ದಂತ ಪೋಪಸ್ ಇರ್ತಾರಲ್ವ, ಪೋಪಸ್ ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಯಾರು ತಪ್ಪು ಮಾಡಿದ್ರೆ ನಿಮ್ಗೆ ದೇವ್ರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ನೋಡಿ ನಿಮ್ಗೆ ಎಲ್ಲ ಬಂದಿರೋ ಬಾಧೆ ಕಾರಣ ನೀವು ದೇವ್ರ ಗುರುತ ಪಾಪ ಮಾಡಿದಿರ ಅಂತ ಹೇಳ್ತಾ ಇದ್ರು. ಆದ್ರೆ ಕೊನೆಗೆ ಏನಾಯ್ತು ಅಂದ್ರೆ ಆ ದೊಡ್ಡ ದೊಡ್ಡ ಪದವಿಲಿ ಇದ್ದಂತ ಬಿಷಪ್ ಇವ್ರಿಗೆ ಪೋಪ್ ಇಂಥವ್ರಿಗೆ ಮಟ್ಟಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ರೋಗ ಬರುತ್ತೆ. ಅದು ನಾನು ಮೊದಲೇ ಹೇಳಿದ್ನಲ್ಲ ಆಂಟೋನ್ ಫ್ಲೇಗ್ ಅಂದಾಗ ಆಂಟೋನ್ ಫ್ಲೇಗ್ ಅಲ್ಲೇ ಏನಾಗ್ತಾರೆ ಅಂದ್ರೆ ಸೈರಸ್ ಅಂದ್ರೆ ಸಾರಿ ಆಂಟೋನ್ ಆಂಟೋನಸ್ ಎನ್ನುವಂತ ಒಂದು ರೋಮನ್ ಎಂಪೈರ್ ಸತ್ತೋಗ್ತಾರೆ ಅಲ್ಲಿ. ಬಟ್ ಇಲ್ಲೇ ಏನಾಗ್ತಾರೆ ಅಂದ್ರೆ ಎರಡನೇ ರೋಗದಲ್ಲಿ ಹಲವಾರು ಒಂದು ಪೋಪ್ ಸಮುದಾಯಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಒಂದು ಎಫೆಕ್ಟ್ ಆಗುತ್ತೆ. ಅವಾಗ ಇವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಇಷ್ಟು ದಿವಸ ಇವ್ರು ಏನ್ ಅನ್ಕೊಳ್ತಿದ್ರು ಇವರೆಲ್ಲ ದೇವ್ರ ಜನ ನಮ್ಗೇನು ಎಫೆಕ್ಟ್ ಆಗಲ್ಲ ಅನ್ಕೊಂಡಿದ್ರು, ಬಟ್ ನಿಮ್ ಮಾತ್ರ ಎಫೆಕ್ಟ್ ಆಗುತ್ತೆ, ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರಲ್ವ ಅವರೆಲ್ಲ. ನೀವು ದೇವ್ರಿಗೆಲ್ಲ ಪಾಪ ಮಾಡಿ ದೇವ್ರನ್ನ ಶಿಕ್ಷೆ ಮಾಡ್ತಾರೆ, ನಿಮ್ನ ಈ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ ಭಯ ಎಕ್ಸ್ತಾ ಇದ್ರಲ್ಲ, ಇವಾಗ ಯಾರಿಗೆ ಬಂದ್ಬಿಡ್ತು ಅಂದ್ರೆ ಇವ್ರಿಗೆ ಬಂದ್ಬಿಡ್ತಲ್ಲ ಬಿಷಪ್ ಮತ್ತೆ ದೊಡ್ಡ ದೊಡ್ಡ ಇವ್ರಿಗೆಲ್ಲ ಬಂದ್ಬಿಡ್ತಲ್ಲ ಪಾದ್ರಿಗಳೆಲ್ಲ ಫಾದರ್ಗಳೆಲ್ಲ ಬಂತಲ್ಲ, ಅವಾಗ ಜನಕ್ಕೆ ಏನಾಯ್ತಂದ್ರೆ ಇವರು ಸುಳ್ಳೆ ಹೇಳ್ತಾರೆ ಅಂತ ಅಲ್ಲಿ ನಿಜವಾದ ಒಂದು ಕ್ಯಾರೆಕ್ಟರ್ ಏನಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ. ಇದು ನಾವು ಚರಿತ್ರೆಯಲ್ಲಿ ನೋಡುವಂತ ಒಂದು ಎರಡನೇ ಒಂದು ಇನ್ಸಿಡೆಂಟ್ಸ್. ಬಟ್ ಈ ಎರಡು ಇನ್ಸಿಡೆಂಟ್ ಅಲ್ಲಿ ಏನು ಗೊತ್ತಾಗುತ್ತೆ, ನಿಜವಾದ ಪ್ರೀತಿ ತೋರಿಸೋರು ಮತ್ತೆ ಸುಳ್ಳಾದ ಆಕ್ಟಿಂಗ್ ಮಾಡೋರು ಯಾರನ್ನ ಏನ್ ಮಾಡ್ತಾರೆ ದೇವ್ರು ಹೊರಡೆ ತರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅನುಮತಿ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಅದೇ ರೀತಿಯಾಗಿ ಇವತ್ತು ನಾವ್ ಇವತ್ತು ಏನಿದೀವೋ ಈ ಒಂದು ವಿಷಯದಲ್ಲಿ ಅದನ್ನೇ ನೋಡ್ತಾ ಇದೀವಿ ಅಲ್ವಾ. ಇದು ಕೂಡ ಏನಾಗಂದ್ರೆ ಮುಖ್ಯವಾಗಿ ಚರ್ಚ್ ಹಿಸ್ಟ್ರಿ ಅಂತ ಹೇಳಿದ ತಕ್ಷಣ ಚರ್ಚ್ ಸಭೆಯ ಒಂದು ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಆಗಿದೆ. ಸಭೆಗೆ ಒಂದು ಟೆಸ್ಟ್ ನ ದೇವ್ರು ಏನ್ ಮಾಡಿದ್ರೆ ಇಲ್ಲಿಟ್ಟಿದ್ದಾರೆ. ಸೊ ಏನು ಟೆಸ್ಟ್ ಅಂತ ನೋಡ್ಬೇಕಾದ್ರೆ ಗೊತ್ತಲ್ವಾ ಪ್ರವಾದನ ಹೇಳ್ತಾ ಇದೆ ಕೊನೆ ಕಾಲದಲ್ಲಿ ಅನೇಕರ ಪ್ರೀತಿ ಏನಾಗುತ್ತೆ ತನ್ನಗಾಗುತ್ತದೆ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಪ್ರೀತಿ ಇರುವಂತ ದೇವ್ರ ಮಕ್ಳು ಯಾವ ರೀತಿ ಪ್ರೀತಿನ ತೋರಿಸ್ತಾರೆ ನೋಡೋಣ. ಈ ಒಂದು ಸಮಯದಲ್ಲೂ ಸಹೋದರ ಸಹೋದರ ಒಬ್ರಿಗೊಬ್ರು ಯಾವ ರೀತಿ ಪ್ರೀತಿನ ತೋರಿಸ್ಕೊಳಕ್ ಬರ್ತಾರೆ ಅಂತ ವಿಷಯ ನೋಡೋಣ ಅಂತ ದೇವ್ರು ಖಂಡಿತವಾಗ್ಲೂ ಅನುಮತಿ ಮಾಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಇಷ್ಟಿಲ್ಲ ಗಮನಿಸ್ಬೇಕಾದ್ರೆ ಇದೇ ಒಂದು ಪಾಠ ಬರ್ತಾ ಇದೆ. ಇವತ್ತು ನೋಡಿ ದೇವ್ರ ಮಕ್ಳು ನಾವು ಹಲವಾರು ಸಮಯದಲ್ಲಿ ಈ ಸಭೆ ಕೊಡೋಕೆನೆ ನಾವ್ ಏನ್ ಮಾಡ್ತಾ ಇದೀವಿ ಭಯ ಅಂದ್ರೆ ತುಂಬಾ ಏನಂದ್ರೆ ಬೇರೆ ಮೇಲೆ ಪ್ರೀತಿ ಅನ್ನೋಕ್ಕಿಂತ ಹೆಚ್ಚಾಗಿ ಭಯ ಎಲ್ಲಿ ನನ್ಗೆ ಬರುತ್ತೋ ಏನ್ ಬರುತ್ತೋ ಅಂದ್ಬಿಟ್ಟು ಅಲ್ವಾ. ಸೊ ನಾವು ಸಿಮಿಟ್ರಿಯಲ್ಲಿ ಬೇರೆ ಮದುವೆಯಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಅಲ್ಲಿ ಪಾಲ್ಗೊಳ್ತೀವಿ, ಕೆಲ್ಸಕ್ಕೆ ಹೋಗ್ತಿವಿ, ಎಲ್ಲ ಬರ್ತೀವಿ, ಆದ್ರೆ ಕೂಡ್ಬೇಕು ಅಂದ್ರೆ ಭಯ ನಮ್ಗೆ ಅಲ್ವಾ. ಸೊ ಇಲ್ಲಿ ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳ್ತಾ ಇಲ್ಲ, ಮುಖ್ಯವಾಗಿ ನಮ್ಮ ಒಂದು ನಿಜವಾದ ಕ್ಯಾರೆಕ್ಟರ್ ಏನಂತ ದೇವ್ರು ಹೊರಡೆ ತರ್ತಾ ಇದ್ರೆ ಅಷ್ಟೇ. ನಾವು ಯಾವ ರೀತಿ ದೇವ್ರ ಮೇಲೆ ನಂಬಿಕೆನ ಮತ್ತೆ ಈ ಒಂದು ಸಮಯದ ಸಹೋದರ ಪ್ರೀತಿಯನ್ನು ತೋರ್ಸಕ್ಕೆ ಹೇಗೆ ಮುಂದೆ ಬರ್ತಾ ಇದೀವಿ ಅಂತ ದೇವ್ರು ಮಾಡ್ತಾರೆ. ಇಲ್ಲೊಂದು ಟೆಸ್ಟ್ ಇರ್ತದೆ ಅಂದ್ಬಿಟ್ಟು ನನ್ನ ಪ್ರಕಾರ ಇರುವಂತ ಕೆಲವೊಂದು ವಿಷಯಗಳು. ಸೊ ಇದು ಚರ್ಚಿಸ್ಟಲ್ಲಿ ನಾವು ನೋಡ್ಬೇಕಾದಂತ ಕೆಲವೊಂದು ವಿಷಯಗಳಾಗಿ ನಾವಿಲ್ಲಿ ನೋಡ್ತೀವಿ. ದೇವರು ಈ ವಿಷಯನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಷಬ್ದ. ಸೊ ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವ್ ಏನಪ್ಪ ನೋಡಿದ್ರಿ ಅಂತಂದ್ರೆ ಸಭೆ ಇತಿಹಾಸದಲ್ಲಿ ನಡೆದಂತ ಒಂದು ಉಪದ್ರವಗಳಲ್ಲಿ ಅಲ್ಲಿಗೆ ದೇವ್ರ ಬಿಟ್ಟಂತ ಒಂದು ಸಾಕ್ರ ಅಂತ ರೋಗಗಳಲ್ಲಿ ದೇವ್ರೇನ್ ಮಾಡಿದ್ರೆ ಸಭೆಯನ್ನ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಶೋಧಿಸಿ ನೋಡಿದ್ರು. ಅದರ ಸೊ ನೋಡ್ಬೇಕಾದ್ರೆ ಸಭೆಯನ್ನ ಶೋಧಿಸಿ ನೋಡ್ಬಿಟ್ಟು ಸಭೆಗೆ ಏನ್ ಮಾಡಿದ್ರೆ ಒಂದು ಪಾಠ ಕಲಿಸೋದಕ್ಕೋಸ್ಕರ ಏನ್ ಮಾಡಿದ್ರು ದೇವ್ರದ ಅದನ್ನ ಅನುಮತಿ ಕೊಟ್ರು. ಅದರ ಅದೇ ರೀತಿ ಕರ್ತವ್ಯ ಪ್ರೀತಿ ಅಂತ ಸದಸ್ಯರುಗಳೇ,
ಇವತ್ತು ಕೂಡ ದೇವ್ರ ನಡುವೆ ಏನ್ ಮಾಡ್ತಾರೆ, ದೇವ್ರ ಮಕ್ಳು ಇರ್ಬೇಕಂದ್ರೆ ಈ ತರಲ್ಲ ವಿಪತ್ತುಗಳನ್ನ ದೇವ್ರ ಏನ್ ಕರ್ಮತಿ ಮಾಡ್ತಾರೆ ಅಂದ್ರೆ ದೇವ್ರ ಮಕ್ಳನ್ನ ಏನ್ ಮಾಡ್ತಾರೆ, ದೇವ್ರು ಅಲ್ಲಿ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ ಅದ್ರ. ಸೊ ದೇವ್ರ ಮಕ್ಳು ಏನ್ರಿ ಇಂಥ ಸಂದರ್ಭಗಳಲ್ಲಿ ದೇವ್ರಿಗೆ ಎಷ್ಟು ನಂಬಿಕಸ್ಲಾಗಿರ್ತಾರೆ, ಅವರ ಒಂದು ದೇವ್ರ ಮಕ್ಳು ಪ್ರಾರ್ಥನೆ ಕೂಟಗಳಲ್ಲಿ ಪಾಲ್ಗೊಳ್ತಾರ ಇಲ್ವಾ, ತನ್ನ ಒಂದು ಭಯ ಭಕ್ತಿ ತನ್ನ ಒಂದು ಗಂಭೀರತನ ಯಾವ ತರ ನೋಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ, ಯಾಕಂದ್ರೆ ದೇವ್ರ ಪರೀಕ್ಷೆ ನೋಡ್ತಾ ಇದ್ರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಹೌ ಕ್ಯಾನ್ ವಿ ಓವರ್ಕಮ್ ಅವರ್ ಫಿಯರ್ ಅಂಡ್ ಆಂಗ್ಸೈಟಿ ಇನ್ ದ ಫೇಸ್ ಆಫ್ ಆಲ್ ದಿಸ್ ಅನ್ಸರ್ಟನಿಟೀಸ್. ಈ ಒಂದು ಎಂದ್ರೆ ಸಂದರ್ಭಗಳಲ್ಲಿ ಅನೇಕ ಒಂದು ಮುಂದೆ ಬರುವಂತ ಒಂದು ಕಾರ್ಯಗಳು ನೋಡ್ತಾ ಇರ್ಬೇಕಾದ್ರೆ ಏನಾಗ್ತಾರೋ ಅಂತ ಅಂದ್ಬಿಟ್ಟು ಭಯದಿಂದ ಏನ್ ಮಾಡ್ತಾರೆ ಹೋಗ್ತಾರಲ್ಲ ಎದು ನೋಡ್ತಾರೆ. ಇಂಥ ಸಂದರ್ಭಗಳಲ್ಲಿ ದೇವ್ರ ಮಕ್ಕಳು ಈ ಭಯನ ಹೆಂಗೆ ಜಯಿಸೋದು ಅಂತಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ಇದನ್ನ ಮಧ್ಯದಲ್ಲಿ ಕ್ರಿಸ್ಟೋಫರ್ ಬ್ರದರ್ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಹೇಳ್ತೀನಿ. ಬ್ರದರ್ ಕ್ರಿಸ್ಟೋಫರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಕೂಡ ಹೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರ ಒಂದು ಕೃಪೆಯಿಂದ ಈ ದಿನದಲ್ಲಿ ಕೂಡ ತಂದೆಯಾದ ದೇವರು ನಮ್ಮನ್ನೆಲ್ಲ ಒಂದುಗೂಡಿಸಿ ಆತನ ಅಮೂಲ್ಯವಾದ ವಾಕ್ಯವನ್ನು ಕೂಡ ನಾವು ಧ್ಯಾನಿಸೋದಕ್ಕೆ ನಮ್ಗೆ ಕೃಪೆ ಮಾಡಿದ್ದಾರೆ. ಸೊ ನಾವು ನೋಡುವಂತ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆ ಏನಂದ್ರೆ, ಈ ಒಂದು ಒಂದು ಶೋಧನೆ ಈ ಕಾಲದಲ್ಲಿ ನಮ್ಗೆ ಬರುವಂತ ಭಯಗಳನ್ನ ನಾವು ಹೆಂಗೆ ನಾವು ಜಯಿಸೋದು. ಖಂಡಿತ ಇವಾಗ ನಾವು ನೋಡ್ತಾ ಇರ್ಬೇಕಾದ್ರೆ ಇಡೀ ಲೋಕವು ಏನಾಗಿದೆ, ತುಂಬಾನೇ ಒಂದು ಬೀದಿಯಲ್ಲಿ ಒಂದು ಭಯದಲ್ಲಿ ಇರೋದನ್ನ ನಾವು ಎಲ್ಲಾ ಕಡೆ ನೋಡ್ತಾ ಇದ್ವಿ. ಯಾಕಂದ್ರೆ ಎಲ್ಲಾ ಜನರು ಹತ್ರ ಬರಕ್ಕೆ ಭಯ ಪಡ್ತಾ ಇದ್ದಾರೆ, ಜನರು ಶೇಖನ್ ಮಾಡಕ್ಕೆ ಭಯ ಪಡ್ತಾ ಇದ್ದಾರೆ, ಒಬ್ಬರನ್ನ ಮುಟ್ಟಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಈ ರೋಗ ಏನಾಗುತ್ತೆ ನಮ್ಗೂ ಬಂದ್ಬಿಡುತ್ತಾ ಎಂಬುದಾಗಿ ಭಯ ಬಂದು ಲೋಕದಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಲೋಕಕ್ಕೂ ನಮಗೂ ಇರೋ ವ್ಯತ್ಯಾಸ ಏನಂದ್ರೆ, ನಾವು ದೇವರ ಒಂದು ಆಶ್ರಯದಲ್ಲಿ ಇದ್ದೀವಿ. ನಾವು ವಿರ್ ಇನ್ ದಿ ಪ್ರೊಟೆಕ್ಷನ್ ಆಫ್ ಗಾಡ್. ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಅಗಲಿರುವು ನಮ್ಮನ್ನ ಕಾಯ್ತಾ ಇದ್ದಾರೆ ಎಂಬುದಾಗಿ ಹಲವಾರು ವಚನಗಳಲ್ಲಿ ಏನ್ ಮಾಡ್ತಾ ಇದೀವಿ ನಾವು ನೋಡ್ತಾ ಇದ್ವಿ. ಕೀರ್ತನೆ 121 ಕೀರ್ತನೆಯಲ್ಲಿ ಕೂಡ ನಾವು ನೋಡೋದಾದ್ರೆ, ನಮ್ಮನ್ನ ದೇವರು ಕಾಯುವಂತ ದೇವರು, ಅವರು ನಿದ್ದೆ ಮಾಡುವುದಿಲ್ಲ ಅಂತ ಕೂಡ ನಮ್ಗೆ ವಾಕ್ಯವೂ ಇದೆ. ಸಾಧುದರಿಂದ ನಮ್ಗೆ ಭಯ ಬರೋದಕ್ಕೆ ಏನು ಕಾರಣ, ವಾಟ್ ಇಸ್ ದ ರೀಸನ್ ಆಫ್ ಫಿಯರಿಂಗ್ ಅಂತ ನೋಡೋದಾದ್ರೆ, ಭಯಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಇದೆ ಎಂಬುದಾಗಿ ಅದು ತೋರಿಸ್ತದೆ. ಯಾವ ನಮ್ಮಲ್ಲಿ ಯಾವಾಗ ವಿಶ್ವಾಸ ಕಡಿಮೆ ಆಗುತ್ತೋ ಅಂತ ಸಮಯದಲ್ಲಿನೇ ನಮ್ಗೇನಾಗುತ್ತೆ, ಭಯಗಳು ಏನಾಗುತ್ತೆ ನಮ್ಮನ್ನ ಹಿಡ್ಕೊಳ್ಳುತ್ತೆ ಅಂತ ನೋಡ್ತೀವಿ. ಸೊ ಇವತ್ತು ಕೂಡ ನಾವು ಮನ್ನಾ ಓದೋದಾದ್ರೆ, ಇವತ್ತಿನ ಮನ್ನಾ ಕೂಡ ಇದ್ರ ಬಗ್ಗೆ ಹೇಳ್ತಾ ಇದೆ, ಭಯ ಎಂಬುದು ನಮ್ಗೆ ಒಂದು ದೊಡ್ಡ ಒಂದು ಏನಾಗಿದ್ದಾರೆ, ಶತ್ರು ಆಗಿದ್ದಾನೆ. ಭಯ ಎಂಬುದು ಎಂತದಂದ್ರೆ ಒಂದು ರಾಕ್ಷಸ ತರ ಇದೆ ಅಂತ ಬ್ರದರ್ ರಸಲ್ ಅವ್ರು ಕೂಡ ಇವತ್ತಿನ ಮನ್ನಾದಲ್ಲಿ ಕೂಡ ನಮ್ಗೆ ಹೇಳಿದ್ದಾರೆ. ಸೊ ಅದನ್ನ ನಾವು ಹೆಂಗೆ ಜಯಿಸೋದು, ಈ ಭಯನ ನಾವು ಹೆಂಗೆ ಜಯಿಸೋದು ಎಂಬುದಾಗಿ ಕೂಡ ಅಲ್ಲಿ ಅವರು ಕೊಟ್ಟಿದ್ದಾರೆ. ದೇವರ ವಾಗ್ದಾನಗಳನ್ನ ನಾವೇನ್ ಮಾಡ್ಬೇಕು, ಗಟ್ಟಿಯಾಗಿ ಇಟ್ಕೊಂಡು ಆ ವಾಗ್ದಾನವನ್ನ ನಾವು ನಂಬಿ ಅದು ನಮ್ಗೆ ಅಂತ ನಾವು ವಿಶ್ವಾಸದಲ್ಲಿ ನಾವು ಹೆಚ್ಚಿಸಿದ್ರೆ ಖಂಡಿತ ನಮ್ಮಲ್ಲಿರುವಂತ ಭಯಗಳೇನಾಗುತ್ತೆ, ನಮ್ಮಿಂದ ದೂರ ಆಗುತ್ತೆ. ಸರಿ, ವಿಶ್ವಾಸ ಹೆಚ್ಚಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಯೇಸು ಸ್ವಾಮಿ ಕೂಡ ತಾನಿದ್ದ ಭೂಮಿಯಲ್ಲಿ ಇದ್ದಾಗ ಕೂಡ ಹಲವಾರು ಕಡೆ ಅವರು ಅದ್ಭುತಗಳನ್ನ ಮಾಡ್ಬೇಕಾದ್ರೆ ಹಲವಾರು ಜನರ ಅವ್ರು ಕೇಳಿದೇನಂದ್ರೆ, ಇದು ಮಾಡಕ್ಕೆ ನನ್ನಿಂದ ಸಾಧ್ಯವು ಎಂಬುದಾಗಿ ನೀನು ವಿಶ್ವಾಸಿಸ್ತೀಯ ಅಂತ ಏನ್ ಮಾಡ್ತಾರೆ, ಕೇಳ್ತಾರೆ. ಸಾವಾಗ ಯೇಸ್ವಾಮಿ ಕೊಡುವಂತ ಆ ಜನರು ಕೇಳ್ಬೇಕಾದ್ರೆ ಒಂದು ವ್ಯಕ್ತಿ ಯೇಸ್ವಾಮಿ ಹತ್ರ ಕೇಳ್ತಾರೆ, ಸ್ವಾಮಿ ನಾನು ವಿಶ್ವಾಸಿಸ್ತೀನಿ, ಆದ್ರೆ ನನ್ನ ವಿಶ್ವಾಸವು ನನ್ನ ಅವಿಶ್ವಾಸವು ಹೋಗ್ಲಿಕ್ಕೆ ನನ್ಗೆ ಏನ್ ಮಾಡಿ ಸಹಾಯ ಮಾಡಿ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಆದ್ರೆ ನಾವು ಕೂಡ ನಮ್ಮ ವಿಶ್ವಾಸವನ್ನು ಹೆಚ್ಚಿಸ್ಬೇಕು, ಹೆಂಗೆ ಹೆಚ್ಚಿಸೋದು ನಮ್ಮ ವಿಶ್ವಾಸನ ಅಂತ ನೋಡ್ಬೇಕಾದ್ರೆ, ಮೊದಲನೇ ವಿಷಯವಾಗಿ ನಾವು ಪ್ರಾರ್ಥನೆ ಮುಖಾಂತರ ಏನ್ ಮಾಡ್ಬೋದು, ನಾವು ನಮ್ಮ ವಿಶ್ವಾಸನ ಹೆಚ್ಚಿಸ್ಬೋದು. ದೇವರ ಹತ್ರ ನಾವು ಕೇಳ್ಬೋದು, ದೇವ್ರೆ ನನಗೆ ಏನ್ ಮಾಡಿ ನನ್ನ ವಿಶ್ವಾಸನ ಹೆಚ್ಚಿಸಿ ಎಂಬುದಾಗಿ ನಾವು ದೇವ್ರ ಹತ್ರ ಏನ್ ಮಾಡ್ಬೋದು ಕೇಳ್ಬೋದು. ಇನ್ನೊಂದು ನೋಡೋದಾದ್ರೆ ಇನ್ನೊಂದು ಘಟನೆಯಲ್ಲಿ ಕೂಡ ಯೇಸು ಸ್ವಾಮಿ ಶಿಷ್ಯರು ಕೂಡ ಯೇಸು ಸ್ವಾಮಿ ಹತ್ರ ಹಿಂಗೆ ಕೇಳ್ತಾರೆ, ಏನಂತಂದ್ರೆ ಸ್ವಾಮಿ
ನಮ್ಮ ವಿಶ್ವಾಸನ ಹೆಚ್ಚಿಸಿ ಎಂಬುದಾಗಿ ಕೂಡ ಕೇಳ್ಕೊಳ್ತಾರೆ. ಸಾಧಾರ ನಾವು ಕೂಡ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಬೇಕಾದ್ರೆ ನಾವು ದೇವರ ಹತ್ರ ಪ್ರಾರ್ಥನೆಯಲ್ಲಿ ಕೇಳ್ಬೇಕು. ದೇವರ ಈ ಒಂದು ಶೋಧನೆ ಕಾಲದಲ್ಲಿ ಕೂಡ ನಮ್ಮ ವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಸಹಾಯ ಮಾಡಿ ಎಂಬುದಾಗಿ ಕೇಳ್ಕೋಬೇಕು. ಇನ್ನೊಂದು ದೇವರ ವಾಕ್ಯವನ್ನು ನಾವು ತುಂಬಾನೇ ಏನ್ ಮಾಡ್ಬೇಕು, ಕೇಳ್ಬೇಕಾಗಿದೆ. ಕೇಳೋದ್ರ ಮುಖಾಂತರ ಕೂಡ ನಮ್ಗೆ ವಿಶ್ವಾಸ ಏನಾಗುತ್ತೆ ಹೆಚ್ಚಿಸುತ್ತೆ ಅಂತ ವಾಕ್ಯದಲ್ಲಿ ಕೂಡ ನಾವು ಓದ್ತೀವಿ. ರೋಮಪತ್ರಿಕೆ 10:17 ಕೂಡ ಏನ್ ಹೇಳುತ್ತೆ ಅಂದ್ರೆ, ವಿಶ್ವಾಸವು ಕೇಳೋದ್ರ ಮುಖಾಂತರ ಏನಾಗುತ್ತೆ ಬರ್ತದೆ ಎಂಬುದಾಗಿ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಆದ್ರಿಂದ ನಾವು ದೇವರ ವಾಕ್ಯವನ್ನು ಕೇಳೋದ್ರ ಮುಖಾಂತರ ನಮ್ಮ ವಿಶ್ವಾಸನ ಹೆಚ್ಚಿಸಬಹುದು. ಅದೇ ತರ ಮೂರನೇದಾಗಿ ನೋಡೋದಾದ್ರೆ, ನಾವು ದೇವರ ವಾಗ್ದಾನಗಳನ್ನ ಏನ್ ಮಾಡ್ಬೇಕು, ಗಟ್ಟಿಯಾಗಿ ನಾವು ಹಿಡ್ಕೋಬೇಕಾಗಿದೆ. ದೇವರು ಹಲವಾರು ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಸೊ ದೇವರ ಹಲವಾರು ದೇವರ ಮಕ್ಕಳನ್ನ ನಾವು ನೋಡ್ತೀವಿ ವಿಶ್ವಾಸದಲ್ಲಿ. ಈ ಲೋಕವನ್ನ, ಅವ್ರಿಗೆ ಬರುವಂತ ಭಯವನ್ನ, ಅವ್ರಿಗೆ ಬಂದಂತ ಶೋಧನೆ ಎಲ್ಲ ಏನ್ ಮಾಡಿದ್ದಾರೆ, ಜಯಿಸಿದ್ದಾರೆ. ಉದಾಹರಣೆಗೆ ನೋಡೋದಾದ್ರೆ ಬೈಬಲ್ ಅಲ್ಲಿ ಶಾದ್ರಕ್ ಮೇಶಕ್ ಅಬೇದ್ನೆಗೋ ಅಂದ್ರೆ ಅನನ್ಯ ಮಿಸಾಬೆಲ್ ಅಸ್ಸೇರಿ ಎಂಬ ದಾನಿಯೇಲ ಕಾಲದಲ್ಲಿ ಕೂಡ ದಾನಿಯೇಲ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ, ಆ ಈ ಮೂರು ಮಂದಿ ಆ ದೇವರ ಮಕ್ಕಳಿಗೆ ಏನಾಯ್ತು ಅಂದ್ರೆ ದೊಡ್ಡದು ಶೋಧನೆ ಬಂತು. ಅಂದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ, ನೆಬುಕದ್ನೆಚ್ಚರ್ ಇಟ್ಟಿದ್ದಂತ ಆ ಶಿಲೆನ ಅವ್ರು ಮುಗಿಬೇಕಾಗಿತ್ತು. ಮುಗ್ದಿಲ್ಲ ಅಂದ್ರೆ ಅವ್ರನ್ನ ಬೆಂಕಿಗೆ ಹಾಕ್ತೀನಿ ಎಂಬುದಾಗಿ ಅಲ್ಲಿ ಆಜ್ಞೆಯಾಗಿತ್ತು. ಆ ಸಮಯದಲ್ಲಿ ಅವ್ರು ಹೇಳಿದ ಮಾತೇನಂದ್ರೆ, ನಮ್ಮನ್ನ ನಾವು ಆರಾಧಿಸುವಂತ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ನಮ್ಮನ್ನ ನಿನ್ನ ಕೈಗೂ ಈ ಬೆಂಕಿಗೂ ಏನ್ ಮಾಡ್ತಾರೆ, ನಮ್ಮನ್ನ ಕಾಪಾಡ್ತಾರೆ. ಒಂದ್ ವೇಳೆ ಅವ್ರು ನಮ್ಮನ್ನ ಕಾಪಾಡಿದ್ರೆ ಕೂಡ ನಿನ್ನಿಟ್ಟಿರುವ ನನ್ನ ಸೆರೆ ಏನ್ ಮಾಡ ನಾವು ಮುಗಿಯಲ್ಲ ಅಂತ ಎಷ್ಟು ವಿಶ್ವಾಸದಿಂದ ಎಷ್ಟು ಧೈರ್ಯದಿಂದ ಇದ್ರೋ, ಅದೇ ತರ ದೇವರ ಮಕ್ಕಳಾಗಿರುವಂತ ನಾವು ಕೂಡ ಈ ಒಂದು ಶೋಧನೆ ಕಾಲದಲ್ಲಿ, ಒಂದು ಇಕ್ಕಟ್ಟು ಕಾಲದಲ್ಲಿ ಕೂಡ ನಾವು ಕೂಡ ಹಿಂಗೆ ಇರಬೇಕು. ಸರಿ, ಯಾಕೆ ಅವ್ರಿಗೆ ದೇವರ ಮೇಲೆ ಅಷ್ಟೊಂದು ವಿಶ್ವಾಸ ಇತ್ತು ಅಂತ ನೋಡೋದಾದ್ರೆ, ಅವರು ದೇವರಲ್ಲಿ ಇದ್ರು. ನಾವು ಕೂಡ ಎಷ್ಟು ಮಟ್ಟಿಗೆ ದೇವರಲ್ಲಿ ಇರ್ತೀವೋ ಅಷ್ಟು ಭಯ ನಮ್ಮನ್ನ ಬಿಟ್ಟು ದೂರ ಆಗುತ್ತೆ. ನಾವು ಸಾವಿಗೆ ಏನಾಗಲ್ಲ, ಎದುರಲ್ಲ. ಯೇಸು ಸ್ವಾಮಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಾಗ ಆ ಸೇವಕರು ಯೇಸು ಸ್ವಾಮಿ ಕೇಳ್ತಾರೆ, ಯಾರನ್ನ ಹುಡುಕ್ತೀರಾ ಅನ್ಬದಾಗಿ ಕೇಳ್ಬೇಕಾದ್ರೆ, ಯೇಸು ಸ್ವಾಮಿ ಅವ್ರು ಹೇಳ್ತಾರೆ, ಯೇಸು ಸ್ವಾಮಿನ ಹುಡುಕ್ತಾ ಇದ್ದೀವಿ ಅಂದ್ರೆ, ಅವ್ರು ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಅದು ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಮರಣವನ್ನ ಕಂಡೇನಾಗಿಲ್ಲ, ಹಿಂದೆ ಹೋಗಿಲ್ಲ, ಮರಣನ ಎದುರುಗೊಂಡು ಹೋದ್ರು ಅಂತ ನಾವು ನೋಡ್ತೀವಿ. ಅದೇ ತರ ನಾವು ಕೂಡ ಖಂಡಿತ ದೇವರ ಚಿತ್ತ ಇಲ್ಲದೆ ನಮ್ಮ ಪ್ರಾಣವು ಏನಾಗಲ್ಲ, ಹೋಗೋದಿಲ್ಲ ಅಲ್ವಾ. ಅದನ್ನ ನಾವು ನಂಬಬೇಕು. ಯಾಕಂದ್ರೆ ಬೈಬಲ್ ಅಲ್ಲಿ ಹಲವಾರು ವಾಕ್ಯಗಳು ಹೇಳ್ತಾ ಇದೆ, ನಮ್ಮ ತಲೆಯಲ್ಲಿ ಇರುವಂತ ಕೂದಲು ಕೂಡ ದೇವರ ಚಿತ್ತ ಇಲ್ಲದೆ ಒಂದನ್ನು ಕೆಳಗಡೆ ಬೀಳಂತ ಕೂಡ ದೇವ್ರು ನಮ್ಗೆ ವಾಗ್ದಾನ ಮಾಡಿದ್ದಾರೆ. ಅದಲ್ಲೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಶೋಧನೆ ಮಾತ್ರ ಅಲ್ಲ, ಮುಂದೆ ಬರುವಂತ ಎಲ್ಲಾ ಶೋಧನೆಯಲ್ಲಿ ಕೂಡ ನಾವು ಅದೇ ಧೈರ್ಯವಾಗಿ ವಿಶ್ವಾಸವಾಗಿದ್ರೆ ಖಂಡಿತ ಭಯ ನಮ್ಮನ್ನ ಬಿಟ್ಟು ಏನಾಗುತ್ತೆ, ದೂರ ಆಗುತ್ತೆ. ಅದರಿಂದ ನಾವು ಅಧಿಕವಾಗಿ ಪ್ರಾರ್ಥನೆ ಮಾಡ್ಬೇಕು. ಶೋಧನೆ ಕಾಲ ನಮ್ಗೆ ಯಾವಾಗ ಶೋಧನೆ ಜಾಸ್ತಿ ಆಗುತ್ತೋ ಆ ಸಮಯದಲ್ಲಿ ಪ್ರಾರ್ಥನೆ ನಮ್ಗೆ ತುಂಬಾನೇ ನಮ್ಗೆ ಸಹಾಯ ಮಾಡುತ್ತೆ. ಆ ಸಮಯದಲ್ಲಿ ನಾವು ದೇವರ ಹತ್ರ ತುಂಬಾ ಹತ್ರವಾಗಿ ಇರಬೇಕಾಗಿರ್ತದೆ. ಆ ಕಾರ್ಯವನ್ನು ನಾವು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇದ್ರೆ ನಾವು ಭಯವನ್ನ ಏನ್ ಮಾಡ್ಬೋದು, ನಾವು ಅದನ್ನ ಜಯಿಸ್ಬೋದು ಅನ್ನೋದಾಗಿ ನಾವು ನೋಡ್ತೀವಿ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸಲಿ. ಆಮೇನ್. ಈಗಾಗಲೇ ಬ್ರದರ್ ಮಾತಾಡಿದ್ರೆ ಒಳ್ಳೆ ಪಾಯಿಂಟ್ಸ್ ಇದೆ. ಸೊ ನನ್ನ ಒಂದು ಪಾಯಿಂಟ್ಸ್ ಏನಂದ್ರೆ, ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಟೈಮ್ ಅಲ್ಲಿ ಅಲ್ವಾ, ಸೊ ನಾವು ದೇವ್ರ ಮಕ್ಕಳಾದ ನಾವು ಈ ಒಂದು ಭಯನ ಹೇಗ ಅದನ್ನ ಓವರ್ಕಮ್ ಮಾಡೋದಂತ ವಿಷಯ ನೋಡ್ಬೇಕಾದ್ರೆ, ಆಕ್ಚುಲಿ ಆ ಫೈತ್ ಬಗ್ಗೆ ಹೇಳಿದ್ರು ಒಳ್ಳೆ ಪಾಯಿಂಟ್ಸ್ ಇದೆ. ಬಟ್ ಮೇನ್ ಆಗಿ ಇನ್ನೊಂದು ವಿಷಯ ಅಂತ ನೋಡ್ಬೇಕಾದ್ರೆ, ಇಲ್ಲಿ ನಮ್ಮ ಎಲ್ಲ ದೂತದ ಅಂತ ರಸಲ್ ಬ್ರದರ್ ಹೇಳ್ತಾ ಇದ್ರೆ, ಈ ಒಂದು ಟೈಮ್ ಅಂದ್ರೆ ಕೊನೆ ಟೈಮ್ ಅಂದ್ರೆ ಸಭೆಗೆ ಬರುವಂತ ಒಂದು ಟೈಮ್ ಹೇಗಿರುತ್ತೆ ಅಂದ್ರೆ, ಒಂದು ಭಯಂಕರವಾದ ಕಷ್ಟ ಕಾಲಗಳು ಬರುತ್ತೆ. ಆ ಕಷ್ಟ ಕಾಲದ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಫೆಸದವರು 2:6 ಹೇಳ್ತಾರೆ, ಅಂದ್ರೆ ಒಂದು ಪೆರಿಲಿಯಸ್ ಡೇಸ್ ಅಂತ ಟೈಮ್ಸ್ ಅಂತ ಕರೀತಾರೆ. ಭಯಂಕರವಾದ ಒಂದು ಕಷ್ಟಗಳ ಸನ್ನಿವೇಶಗಳು ಬಂದಾಗ ದೇವ್ರ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ, ಆರ್ಮರ್ ಆಫ್ ಗಾಡ್ ಅಂತ ಹೇಳ್ತಾರೆ, ಅಂದ್ರೆ ದೇವರ ಸರ್ವಾಯುಧ ವರ್ಗವನ್ನ ಮಾಡಿ ನೀವು ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸರ್ವಾಯುಧ ವರ್ಗವನ್ನ ತಗೊಂಡ್ರೆ ಎಫೆಸದವರು 2:6 ಅಂತ್ಯ ದಿನಗಳಲ್ಲಿ ಎಲ್ಲವನ್ನು ಜಯಿಸಿ ನಿಂತ್ಕೊಳ್ಳಕ್ಕೆ ನೀವು
ನೀವು ಶಕ್ತರಾಗುವುದಕ್ಕೋಸ್ಕರ ನೀವು ದೇವರ ಸರ್ವಾಯುಧ ವರ್ಗವನ್ನ ಧರಿಸ್ಕೊಳ್ಳಿ, ಸರ್ವಾಯುಧ ವರ್ಗತೆ ಅಣಿದುಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಮ್ಗೆ ಅದನ್ನ ತಿಳಿಸ್ತಾರೆ. ಸೊ ಅದು ಉದ್ದೇಶ ಏನು ಅಂತ ನೋಡ್ಬೇಕಾದ್ರೆ ನಮ್ಮ ಏಳನದೂತನಾದಂತ ನಮ್ಮ ಸಹೋದರ ಹೆಸರಲ್ಲಿ ಅವ್ರು ಹೇಳ್ಬೇಕಾದ್ರೆ ರಿಪೀನ್ಸ್ 22752 ರಿಪೀನ್ಸ್ 22752 ಅಲ್ಲಿ ಏನಂತಿದ್ರೆ ಅಂದ್ರೆ ವಿತೌಟ್ ದಿಸ್ ಕಂಪ್ಲೀಟ್ ಆರ್ಮರ್ ನೋ ಚೈಲ್ಡ್ ಆಫ್ ಗಾಡ್ ಇಸ್ ಸೇಫ್ ಇನ್ ದಿಸ್ ಈವಿಲ್ ಡೇ ಅಂತ ಹೇಳ್ತಾರೆ. ಅಂದ್ರೆ ಯಾರೊಬ್ಬರು ಈ ಒಂದು ಸರ್ವಾಯುಧ ವರ್ಗನ್ನ ಧರಿಸ್ಕೊಳ್ಳಲ್ವೋ ಖಂಡಿತವಾಗ್ಲೂ ಅವರು ಕ್ಷೇಮವಾಗಿ ಸುರಕ್ಷಿತವಾಗಿ ಈ ಒಂದು ಕಾಲದಲ್ಲಿ ಇರೋಕೆ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾರೆ. ಸಾಗಿರ್ಬೇಕಾದ ದೇವ್ರ ಮಕ್ಕಳು ನಮ್ಗೆ ಗೊತ್ತಿದೆ ಆ ಒಂದು ಸರ್ವಾಯುಧ ವರ್ಗ ಅಂದ್ರೆ ಏನು, ರಕ್ಷಣೆ ಎಂಬ ಶಿರಸ್ತ್ರಣ, ನೀತಿ ಎಂಬ ಎದೇ ಕವಚ, ಅದೆಲ್ಲ ನಾವು ಓದಿದ್ವಿ. ವಿಶ್ವಾಸ ಎಂಬ ಗುರಣಿ ಈಗ ಸಹೋದರ ಹೇಳಿದ ಪ್ರಕಾರ, ಮತ್ತೆ ದೇವರ ವಾಕ್ಯ ಎಂಬ ಆ ಒಂದು ಕತ್ತಿ, ಸತ್ಯ ಎಂಬ ನಡುಪಟ್ಟಿ, ಸುವಾರ್ತೆ ಸಮಾಧಾನ ಸುವಾರ್ತೆ ಎಂಬ ಪಾದರಕ್ಷೆ ಅಲ್ವಾ. ಸೊ ಎಲ್ಲ ವಿಷಯಗಳ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಅದನ್ನ ಧರಿಸ್ಕೊಂಡು ಅದನ್ನ ಸಿದ್ಧವಾಗಿ ನಿಂತ್ಕೊಬೇಕು. ಯಾಕಂದ್ರೆ ನಾವು ಈ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ನಾವು ಯಾರು ಸೇಫ್ ಆಗಿರಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಈ ಒಂದು ಸಮಸ್ಯೆಗಳಿಂದ ಈ ಸಮಸ್ಯೆ ಲೋಕಕ್ಕೆ ಬರಬಾರ್ದು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಸಮಸ್ಯೆ ಬರುತ್ತೆ, ಅದ್ರ ದೇವ್ರ ಮಕ್ಳು ಅದನ್ನ ಜಯಿಸಿ ಮುಂದೆ ಹೋಗ್ಬೇಕು. ಸೊ ಜಯಿಸಿ ಮುಂದೆ ಹೋಗಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂದ್ಬಿಟ್ಟು ಸಗೋದ್ ನಮ್ಗೆ ಆ ಒಂದು ಎಫೆಸಿಯನ್ಸ್ 6 ಚಾಪ್ಟರ್ ದ ಆರ್ಮರ್ ಆಫ್ ಗಾಡ್, ದೇವರ ಸರ್ವಾಯುಧ ವರ್ಗನ ಧರಿಸ್ಕೊಳ್ಳಿ ಅಂತ ವಿಷಯ ಏನ್ ಮಾಡ್ತಾರೆ ಅದನ್ನ ಹೇಳೋದನ್ನ ನೋಡ್ತೀವಿ. ಥ್ಯಾಂಕ್ ಯು, ದೇವ್ರ ಈ ವಿಷಯನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ಒಂದು ಸಂದರ್ಭಗಳಲ್ಲಿ ನಾವು ಭಯನ ನಾವು ಓವರ್ಕಮ್ ಮಾಡ್ಬೇಕು ಅಥವಾ ಜಯಿಸ್ಬೇಕು ಅಂತಂದ್ರೆ ಮೊದಲನೇದಾಗೆ ನಮ್ಮಲ್ಲಿ ಏನಾಗಿರ್ಬೇಕು, ದೇವರಲ್ಲಿ ನಂಬಿಕೆ ಏನಾಗಿರ್ಬೇಕು ಇರ್ಬೇಕು. ಸೊ ಆ ನಂಬಿಕೆ ಹೆಂಗ್ ಬರ್ತಾನೆ ಅಂತಂದ್ರೆ ದೇವರ ವಾಕ್ಯದ ಮುಖಾಂತರ ನಾವೇ ಅಂತಾರೆ. ದೇವರ ವಾಕ್ಯ ಕೇಳ್ತಾ ಕೇಳ್ತಾ ನಾವೇನಾಗ್ಬೋದು ನಮ್ಮ ನಂಬಿಕೆಯಲ್ಲಿ ಬೆಳಿಬೋದು ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ನಮ್ಮ ನಂಬಿಕೆ ನಾವೇ ಮಾಡ್ಬೇಕು ಆದಷ್ಟು ಏನಾದ್ರು ದೃಢಪಡಿಸ್ಕೋಬೇಕು ಅವರ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ದೇವರು ಆದಷ್ಟು ಅನೇಕ ಒಂದು ವಿಚಾರಗಳು ಏನ್ ಮಾಡಿದ್ರು ಸತ್ಯವೇದದಲ್ಲಿ ಬರ್ತಿದ್ದಾರೆ. ಇವೆಲ್ಲ ಘಟನೆಗಳನ್ನ ಇವೆಲ್ಲ ಒಂದು ದೇವರು ಮಾಡಿದಂತ ಅನೇಕ ಒಂದು ವಿಚಾರಗಳನ್ನ ನಾವು ಗ್ರಹಿಸ್ಕೊಂಡು ಇದ್ರ ಮೇಲೆ ನಮ್ಮ ನಂಬಿಕೆ ಇದ್ರೆ, ಈ ವಾಗ್ದಾನಗಳ ಮೇಲೆ ನಂಬಿಕೆ ಇತ್ತು ಅಂತಂದ್ರೆ ಖಂಡಿತವಾಗೂ ನಮ್ಗೆ ಏನಾಗ್ತದೆ, ದೇವರು ಆ ವಿಶ್ವಾಸ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನೋಡ್ತಿದ್ರ. ಸೊ ಈ ವಿಶ್ವಾಸದಿಂದ ನಾವು ಈ ಒಂದು ಸಿಚುವೇಶನ್ ಮಾಡಿ ನಾವು ಜಯಿಸ್ಬೋದು ಅಲ್ವರ. ಎರಡನೇದು ಏನಂತಂದ್ರು ಬರ್ದಾರ ಅಂತಂದ್ರೆ ಏನ್ರೆ ನಮ್ಮ ಒಂದು ವಿಶ್ವಾಸ ಅಲ್ದರ ಜಯಿಸೋದಿಕ್ಕೆ ಎಂತ ಸಹಾಯ ಮಾಡ್ತಾ ಇದ್ರೆ ಹೇಳ್ತಲ್ಲ, ಈ ಲೋಕವನ್ನು ಜಯಿಸೋದು ಯಾವ್ದಂದ್ರೆ ನಮ್ಮ ವಿಶ್ವಾಸ ನಮ್ಮ ನಂಬಿಕೆನೆ ಅದರ. ಸೊ ಅದೇ ರೀತಿ ಇದನ್ನ ಹೆಂಗೆ ನಾವು ಮಾಡಕ್ ಸಾಧ್ಯ ಅಂದ್ರೆ ನಾವು ಸರ್ವಾಯುಧಗಳೇ ಮಾಡ್ಕೋ ನಾವು ಧರಿಸ್ಕೋಬೇಕು ಅಲ್ವರ. ನೋಡ್ಬೇಕು ಫುಲ್ ಡ್ರೆಸ್ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ, ಡ್ರೆಸ್ ರೆಡಿ ಹಾಕೊಂಡು ಏನ್ ಮಾಡ್ಬೇಕಂದ್ರೆ ಬರುವಂತ ಕೆಟ್ಟ ದಿನದಲ್ಲಿ ಎದುರಿಸಿಕೆನೆ ಬೇಕಲ್ಲ ಇರ್ಬೇಕೇನಂದ್ರೆ ದ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ್ ಹೇಳ್ತಾ ಇದ್ರ. ಸೊ ಅದಕ್ಕೆ ಏನ್ರಿ ಇದು ಮಾತ್ರ ಸಾಕ ಅಂತಂದ್ರೆ ಏನ್ರಿ ನಮ್ಮಲ್ಲಿ ಏನಾಗಿರ್ಬೇಕು ಅಂದ್ರೆ ಇವೆಲ್ಲ ಬೆಳಿಬೇಕು ಅಂದ್ರೆ ನಮ್ಮಲ್ಲಿ ಭಯ ಇರಬಾರ್ದು. ಯಾಕಂದ್ರೆ ಸೇತಾನ ಏನ್ ಮಾಡ್ತಾನೆ, ಈ ಬ್ರೂಸ್ ಸೆಕೆಂಡ್ ಚಾಪ್ಟರ್ 14 ಬ್ರೂಸ್ ಹೇಳ್ದಂಗೆ ಏನ್ರಿ ಲೋಕದಂತ ಎಲ್ಲಾ ಜನಗಳನ್ನ ಭಯದಲ್ಲಿ ಏನ್ ಮಾಡ್ತಾನೆ ಅವನು ಇಟ್ಕೊಂಡಿದ್ದಾನೆ ಅಲ್ಲ. ಸೊಡ್ಬೇಕು ಎಲ್ಲಾರು ಏನ್ ಮಾಡ್ತಾರೆ ಎಂತಾರೆ, ಆ ಭಯದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಯಾರೋ ಬಂದ್ಬಿಟ್ಟು ದೇವರ ಕಡೆಗೆ ತಿರುಗ್ದೈತಿ ಏನ್ ಮಾಡ್ತಾರೆ ಅವನು ಆದಷ್ಟು ಅವನು ಮಳ್ಗೊಳ್ಸಲಿಗೆ ಈ ಭಯನ ಓವರ್ಕಮ್ ಮಾಡೋದು ಹೆಂಗೆ ಅಂತಂದ್ರೆ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ 18 ವಚನ ಓದಿ. ಒಂದನೇ ಯೋಹಾನ 4:18 ನೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ನೋಡ, ಪೂರ್ಣ ಪ್ರೀತಿ ಹೆದರಿಕೆ ಏನ್ ಮಾಡ್ತಾರೆ ಹೊರಡಿಸ್ಬಿಡ್ತದೆ ಅಂತ. ಅಂದ್ರೆ ನಾವು ಏನೇ ಸಿಚುವೇಶನ್ ಬಂದ್ರು ದೇವ್ರ ಮಕ್ಕಳು ಹೆದರ್ಬಾರ್ದು ಭಯ ಬರ್ಬಾರ್ದು ಅಂತಂದ್ರೆ ನಮ್ಮಲ್ಲಿ ಪೂರ್ಣ ನಂಬಿಕೆ ಪ್ರೀತಿ ಏನಾಗಿರ್ಬೇಕು ಅದ ಇರ್ಬೇಕು. ಅದರ ಸಹ ನೋಡ್ಬೇಕಂದ್ರೆ ಏನ್ರಿ ಪೂರ್ಣ ಪ್ರೀತಿ 100% ದೇವ್ರ ಪ್ರೀತಿ ಇತ್ತು ಅಂದ್ರೆ ಏನಾಗ್ತದೆ, ಯಾವುದೇ ಭಯ ಏನಾಗಿರಲ್ಲ ಇರಲ್ಲ. ಅಂದ್ರೆ ಈ ದೇವರಂತ ಪ್ರೀತಿ ನಾವ್ ಹೆಂಗೆ ಡೆವಲಪ್ ಮಾಡೋದು ಅಂತಂದ್ರೆ ಏನ್ರಿ ದೇವರ ಒಂದು ವಾಕ್ಯದ ಮುಖಾಂತರ. ಅದಕ್ಕೆ ನೋಡಿ ನಮ್ಗೆ ಹೇಳ್ತಾರೆ ಈ ಸಿಚುವೇಶನ್ ನಾವ್ ಹೆಂಗ್ ಜಯಿಸ್ಬೇಕು ಹೆಂಗಿರ್ಬೇಕು ಅಂತಂದ್ರೆ ಲೂಕಾ 21 26 ಮತ್ತೆ 28 ಮತ್ತೆ 29 ನೋಡಿ. ಲೂಕಾ 21:26 ವಚನ, ಆಕಾಶದ ಶಕ್ತಿಯು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದು ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ನೋಡ್ರಿ ಲೋಕದವರು ಪ್ರಾಣ ಹೋದಂತಾಗುವರು. ಇವಾಗ ಇರಂತ ಸಿಚುವೇಶನ್ ಎಲ್ಲರಿಗೂ ಹೇಳ್ತಾರೆ ಭಯ, ಭಯಂಕರ ಭಯ, ಪ್ರಾಣ ಹೋದಂತ ಭಯ ಏನಾಗ್ತಂತ ಎಲ್ಲರಿಗೂ ಫಿಯರ್ ಆಗ್ತದೆ, ಫಿಯರ್ ಆಫ್ ಡೆತ್, ಮರಣದ ಭಯ ತರ ಏನಾಗ್ತದೆ, ಭಯಂಕರ ಒಂದು ಭಯ ಆಗ್ತದೆ. ಆಮೇಲೆ ನೋಡಿ ನೆಕ್ಸ್ಟ್ ವಚನ, ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು, ಆದ್ರೆ ಇವು ಸಂಭವಿಸುವುದಕ್ಕೆ ತಡಗುವಾಗ ಮೇಲಕ್ಕೆ ನೋಡಿರಿ. ಇದು ಸಂಭವಿಸಕ್ಕೆ ತೊಡಗುವಾಗ ಸ್ಟಾರ್ಟ್ ಆಗ್ಬೇಕಾರೆ ನೀವೇನ್ ಮಾಡ್ರಿ, ಎಲ್ಲಿ ನೋಡ್ರಿ ಅಂತಂದ್ರೆ ಮೇಲಕ್ಕೆ ನೋಡ್ರಿ. ಏನ್ ಮೇಲಕ್ಕೆ ನೋಡ್ರಿ ಅಂತಂದ್ರೆ ಏನು ಯೇಸುಕ್ರಿಸ್ತ ಪ್ಲೇನ್ ಎಲ್ಲ ಬರ್ತಾವೆ ಅಂತ ಕಣ್ಣು ಕಾಣಿಸ್ ತಿಳಿ ಬರ್ತಾರ ಅಂದ್ರೆ ಇಲ್ಲ, ಇವೆಲ್ಲ ಯೇಸುಕ್ರಿಸ್ತ ಎರಡ ಬ್ರೇಕ್ ಕ್ಲಾಸ್ ಓದನ. ಆದ್ರೆ ಏನ್ರಿ ನೀವು ತಲೆಗಳನ್ನ ಏನ್ ಮಾಡಿ ನೀವು
ಮೇಲಕ್ಕೆ ಎತ್ತಿರಿ ಅಂತ ಹೇಳ್ತಾರೆ. ಯಾಕೆ ಓದಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಯಾಕಂದ್ರೆ ನಮ್ಮ ಬಿಡುಗಡೆ ಕಾಲ ಏನಾಗಿದೆ, ಸಮೀಪವಾಗಿದೆ. ಹಂಗೆ ನಮ್ಮ ಬಿಡುಗಡೆ ಆದಷ್ಟು ಏನಾಗಿದೆ, ಸಮೀಪವಾಗಿರೋದ್ರಿಂದ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯ ಒಂದು ಸಮಯಗಳನ್ನ ಬಾಳ್ತಾ ಇರೋದ್ರಿಂದ ನಾವು ತುಂಬಾ ಎಚ್ಚರಿಕೆಯಲ್ಲಿ ಏನಾಗಿರ್ಬೇಕು ಇರಬೇಕು ಅಂದ್ರೆ ದೇವರಲ್ಲಿ ನಮ್ಮ ಪ್ರೀತಿ ನಿಮ್ಮನಕ್ಕೋ ಹೆಚ್ಚಿಸ್ಕೋಬೇಕು. ಆ ಪ್ರೀತಿ ಹೆಚ್ಚಿಸ್ಕೊಳ್ಳೋದು ಹೆಂಗೆ ಅಂತಂದ್ರೆ, 34ನೇ ವಚನದಲ್ಲಿ ಹೇಳ್ತಾರೆ ನಮ್ಮ ಪ್ರೀತಿ ಲೋಕದ ವಿಚಾರಗಳಲ್ಲಿ ಇರಬಾರ್ದು ಅಂತ. ಏನ ಲೋಕದ ವಿಚಾರಗಳು? 34ನೇ ವಚನ ಓದೋಣ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿದ್ರಿ, ಅತಿ ಭೋಜನದ ಮದಲಿನಿಂದಲೂ. ನಿಮ್ಮ ವಿಷಯದಲ್ಲಿ, ಯಾರ ವಿಷಯದಲ್ಲಿ? ಲೋಕದ ವಿಷಯಗಳಲ್ಲ, ಲೋಕ ಜನಗಳ ವಿಷಯಗಳಲ್ಲ, ನಮ್ಮ ವಿಷಯದಲ್ಲಿ. ಯಾಕಂದ್ರೆ ನಾವು ದೇವತೆ ಮಾಡಿದ್ರೆ ಒಡಂಬಿಕೆ ಮಾಡ್ಬಿಟ್ಟು ನಮ್ಮ ವಿಷಯಗಳಲ್ಲಿ ನಾವು ಹೆಂಗಿರ್ಬೇಕಂತೆ, ಜಾಗರೂಕರಾಗಿರಬೇಕು. ನೋಡ್ರ ಏನ್ರ ಅತಿ ಭೋಜನದಿಂದಲೂ ಅಲ್ಲ, ಅಮಲಿಂದಲೂ. ಆಮೇಲೆ ಏನ್ರಿ ಲೌಕಿಕವಾದಂತ ಚಿಂತೆ, ಪ್ರಪಂಚದ ಚಿಂತೆಗಳಿಂದಲೂ ಭಾರವಾಗಿರಬಾರ್ದು. ಅಂದ್ರ ನೋಡ್ರಿ ಲೋಕದ ಚಿಂತೆಗಳು ನಮ್ಮ ಆಸ್ತಿ ಎಲ್ಲಿರ್ತಾರೋ, ನಮ್ಮ ಸಂಪತ್ತು ಎಲ್ಲಿರ್ತಾರೋ, ಮನಸ್ಸಿನ ಇರ್ತಾರೆ, ನಮ್ಮ ಮನಸ್ಸು ಎಲ್ಲಿರ್ಬೇಕು, ಮೇಲಕ್ಕೆ ಇರ್ಬೇಕು. ಅದಕ್ಕೆ ಸುಧಿಸ್ಕೊಳ್ಳಿದ್ದು ಇದು ಆರಂಭ ಆಗ್ಬೇಕಾದ್ರೆ ನೀವೇನ್ ಮಾಡಿ ಮೇಲಕ್ಕೆ ಎತ್ತಿರಿ, ಮೇಲಕ್ಕೆ ಎತ್ತಿ ನೋಡಬೇಕು. ನಾವು ನೋಡ್ಬೇಕು ಅಂದ್ರೆ ನಮ್ಮ ರಕ್ಷಣೆ ಏನಾಗಿದೆ, ಸಮೀಪವಾಗಿದೆ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಆಸೆ, ನಮ್ಮ ಮನಸ್ಸೆಲ್ಲ ಎಲ್ಲಿರಂಗಿರ್ಬೇಕಂದ್ರೆ ಪರಲೋಕದ ವಿಚಾರದಲ್ಲಿ ಇರ್ಬೇಕು. ಪರಲೋಕದ ವಿಚಾರದಲ್ಲಿ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ಆ ಪ್ರೀತಿ ಏನಾಗ್ತದೆ ನಮ್ಮಲ್ಲಿ ಇವಾಗ ಹೆಚ್ಚಾಗ್ತದೆ. ನೆಕ್ಸ್ಟ್ ಅವ್ರು ನೋಡಿ, ಇಲ್ಲ ಅಂದ್ರೆ ಆ ದಿವಸ ಉಳ್ಳಿನಂತೆ ನಿಮ್ಮಲ್ಲಿ ಪಕ್ಕಂತೆ ಬಂದಿತ್ತು. ಲೋಕದ ಮೇಲೆ ಬರ್ಬೇಕಾದ್ರೆ ಹಿಂಗೆ ಬರೋದು, ಪಕ್ಕನೆ ಏನಾಗ್ತದೆ ಬರ್ತಾರೆ. ಅದ ದೇವರ ವಾಕ್ಯಗಳನ್ನ ಗೊತ್ತಿರೋ ದೇವ್ರ ಮಕ್ಕಳು, ದೇವರ ಪ್ರವಾದನೆ ಮಕ್ಕಳೆಲ್ಲ ಗೊತ್ತಿರೋ ಮಕ್ಕಳುಗಳಿಗೆ ದಿಸ್ ಇಸ್ ನಾಟ್ ಎ ಸರ್ಪ್ರೈಸ್. ಸತ್ಯವೇದಲ್ಲಿ ಇವೆಲ್ಲ ಏನಾಗಿದೆ ಹೇಳಿದೆ, ಇದೆಲ್ಲ ಬಂದೇ ಬರ್ತಾರೆ ಅಂತ ಅಂದ್ರೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಏನಾಗಿರ್ಬೇಕು ಇದರಲ್ಲಿ, ಇದರಲ್ಲಿ ಏನಾಗಿರ್ಬೇಕು ಅಂದ್ರೆ ದೇವ್ರನ್ನ ಹೆಚ್ಚಿನಾದ ಪ್ರೀತಿ ಏನಾಗಿರ್ಬೇಕು ನೋಡಿ. ಪ್ರಕಟಣೆ 15ನೇ ಅಧ್ಯಾಯದಲ್ಲಿ ಸಭೆಯ ಒಂದು ಚಿತ್ರೀಕರಣ ಕೊಟ್ಟಿದ್ದಾರೆ. ದೇವರ ಒಂದು ಕೊನೆಯ ಉಪದ್ರವಗಳನ್ನ ಇಡೀ ಲೋಕ ಜನಗಳ ಮೇಲೆ ದೇವ್ರು ಉಯ್ಬೇಕಾದ್ರೆ ಸಭೆಯ ಚಿತ್ರೀಕರಣ ಎಷ್ಟು ಚೆನ್ನಾಗಿ ಕೊಟ್ಟಿದ್ದ ನೋಡಿದ್ದೀನಿ. 1ನೇ ವಚನದಲ್ಲಿ ಹೇಳ್ತಾರೆ 1ನೇ ವಚನದಿಂದ ಹೇಳಿ 4ನೇ ವಚನದವರೆಗೂ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು, ಇವುಗಳಲ್ಲಿ ದೇವರ ರೌದ್ರ. ಬ್ರದರ್ ವರ್ಸಸ್ ಹೇಳಿ. ರೆವಲೇಷನ್ 15 ಚಾಪ್ಟರ್ ಫಸ್ಟ್ ವರ್ಸ್ 1-4. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಇದ್ರ ಕೊನೆಯ ಉಪದ್ರವಗಳು, ದೇವ್ರ ರೌದ್ರವ ಏನಾಗಿದೆ ಇಲ್ಲಿ ಫಿನಿಶ್ ಆಗಿದೆ. ಇದ್ರ ಮೇಲೆ ದೇವ್ರ ಇನ್ನೇನ್ ಕೋಪ ಏನ್ ಮಾಡಕ್ ಹೋಗಲ್ಲ, ಹಾಕದಿಕ್ಕೆ ಹೋಗಲ್ಲ ಅಂತ ಹೇಳ್ತಾರಲ್ಲ. ಇದನ್ನ ಹಾಕಿದ ತಕ್ಷಣ ನೋಡಿ 2ನೇ ವಚನದ ಏನಾಯ್ತದೆ. ಬೆಂಕಿ ಬರ್ತಾ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತ್ತು. ನೋಡ್ರಿ ಸಮುದ್ರ ನೋಡ್ತಾರೆ, ಈ ಸಮುದ್ರ ಹೆಂಗಿದೆ ಅಂತಂದ್ರೆ ಏನಂದ್ರೆ ಬೆಂಕಿ ಒಂದು ಭರಿತವಾಗಿರಂತ ಒಂದು ಗಾಜಿನಂತ ಇರೋ ಸಮುದ್ರ. ಅಂದ್ರೆ ಐ ಸಾ ಆಸ್ ಇಟ್ ವೇ ಸೀ ಆಫ್ ಗ್ಲಾಸ್ ಮಿಂಗಲ್ ವಿತ್ ಫೈರ್. ಅದರ ಏನ್ರಿ ಸಮುದ್ರದಂತೆ ಇರುವಂತ ಒಂದು ಗಾಜಿನ ನೋಡಿದ್ರಂತೆ ಅಂದ್ರ ಅದು ಬೆಂಕಿದು ಏನಾಗಿತ್ತು ಮಿಶ್ರಣವಾಗಿತ್ತು. ಸಮುದ್ರ ಅಂತ ಬೈಬಲ್ ನೋಡ್ತೇನೆ, ದ ಟುಮಲ್ಟಸ್ ಮಾಸ್ ಆಫ್ ಪೀಪಲ್ ISAIAH 57:20. ಭಯಂಕರ ಗೊಲ್ಲೋ ಏನ್ರೆ ಒಂದು ಗೊಂದಲದಲ್ಲಿರೋ ಅಂದ್ರೆ ದುಷ್ಟ ಜನಗಳು ಲೋಕದಂತ ಎಲ್ಲ ಜನಗಳಿಗೆ ಏನ್ ಮಾಡ್ತಾರೆ ಸಮುದ್ರ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೋಲೋ ಕಲ್ಲೋಲವಾಗಿರೋ ಸಮುದ್ರ ಇದು ಹೆಂಗಿದೆ ಅಂತಂದ್ರೆ ಬೆಂಕಿನ ಮಿಶ್ರಣವಾಗಿದಂತೆ. ಭಯಂಕರ ಅಂತ ಒಂದು ಕಷ್ಟ ಸಂಕಟದಲ್ಲಿ, ಟ್ರಯಲ್ಸ್ ಅಲ್ಲಿ, ಜಡ್ಜ್ಮೆಂಟ್ಸ್ ಅಲ್ಲಿ ಏನಾಯ್ತಾ ಇದೆ ಲೋಕ ನಡೀತಾ ಅಂತ ಸನ್ನಿವೇಶ. ಇವತ್ತು ನಾವಿರೋ ಸನ್ನಿವೇಶ ಇದ್ದಲ್ಲೇ ಅಂದ್ರೆ ಅದು ಏನೋ ಎಂಬಂತ ನೋಡಿದ್ರಂತೆ. ಆದ್ರೆ ಇದು ನೋಡಕ್ ಹೆಂಗಿದೆ ಅಂತ ನೋಡ್ತಿದ್ರೆ ಒಂದು ಗಾಜಿನ ತರ ಇದೆ ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ ಹೋದ್ರೆ ಆ ಗಾಜ್ ಮೇಲೆ ಯಾರಿದ್ದಾರಂತೆ ನೋಡಿ. ಹಂಗೆ ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸಿದೆಯೋ, ಅದರ ಹೆಸರಿನ ಅಂಕಿಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ, ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು. ನೋಡ್ರಿ ಅದನ್ನ ಜಯ ಹೊಂದವರು ಏನ್ರಿ ಎಲ್ಲಿಂತಾರೆ, ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ದೇ ಆರ್ ಇನ್ ದ ಟ್ರಬಲ್, ಆ ಟ್ರಬಲ್ ಎಲ್ಲ ಇದ್ರೆ ಆ ಕಷ್ಟ ಸಂಕಟಗಳಲ್ಲಿ ಯಾರಿದ್ರು ಇವಾಗ ಆ ದೇವರ ವೀಣೆನ ಇಟ್ಕೊಂಡಿರಂತ ದೇವ್ರ ಮಕ್ಳು ಏನಾಗಿದ್ರೆ ಇವಾಗ ಅಲ್ಲಿ ಅಲ್ಲಿ ಇದಾರೆ. ಅದರ ಗಾಜಿನ ಸಮುದ್ರದ ಪಕ್ಕದಲ್ಲೇ ಇದೆ. ಅರೆ ಅವ್ರಿಗೇನಾಗ್ತಿಲ್ಲ, ಟಚ್ ಆಗ್ತಾ ಇಲ್ಲ. ಅದರ ಅದ ಹೆಂಗಿದೆ ಅಂದ್ರೆ ಸಮುದ್ರ ಇಟ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಅದರ ಗಾಜಿನ ತರ ಇದೆ. ಅದೇನು ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಏನು ಅಂತ ಕ್ಲೀನ್ ಆಗಿ ಕಾಣಿಸ್ತದೆ. ಈ ಕಷ್ಟ ಸಂಕಟಗಳಲ್ಲಿ ದೂರ ಒಂದು ದೃಷ್ಟಿಯಿಂದ ನೋಡಿದ್ರೆ ಇದ್ರ ಒಳಗಡೆ ಏನಿದೆ, ದೇವರ ಕ್ರಿಯೆ ಅಡಗಿದೆ, ಇದ್ರಲ್ಲಿ ದೇವ್ರ ಪ್ಲಾನ್ ಇದೆ. ನೆಕ್ಸ್ಟ್ ಏನಾಗ್ತಾರೆ, ಒಂದು ಕ್ರಿಸ್ಟಲ್ ಆಗಿರೋ ಕ್ಲಿಯರ್ ಆಗಿರಂತ ದೇವ್ರ ರಾಜ್ಯ ಏನ್ ಮಾಡ್ತಾರೆ ಭೂಲೋಕದಲ್ಲಿ, ಒಂದು ಭೂಮಿ ಏನ್ ಮಾಡ್ತಾರೆ ದೇವ್ರು
ಸ್ಥಾಪನೆ ಏನ್ ಮಾಡ್ತಾರೆ ಅಂತ ಅದಕ್ಕೆ ಅವ್ರ ಕೈನಲ್ಲಿ ಏನಿದೆ ಅಂತ ವೀಣೆಗಳು ಇಟ್ಬಿಡಿದಂತೆ. ವೀಣೆಗಳು ಇಟ್ಕೊಂಡು ಮೂರನೇ ವಚನದಲ್ಲಿ ಹೇಳ್ತಾರೆ ಅಂದ್ರೆ ಮೋಶೆಯ ಒಂದು ಸಂಗೀತವನ್ನು ಯಜ್ಞದ ಕುರಿಯಾದ ಸಂಗೀತವನ್ನ ಏನ್ ಮಾಡ್ತಾರೆ ಅವ್ರು ಆಡ್ತಾ ಇದಾರೆ ಅಂದ್ರೆ ನಿಶ್ಚಿಂತೆಯಾಗಿ ಲೋಕದಲ್ಲಿ ಎಲ್ಲರೂ ಒಂದು ಭಯ ಭೀತಿಯಲ್ಲಿ ದೇವ್ರ ಕೋಪನ ಉಯ್ಬೇಕಾದ್ರೆ ಅವ್ರ ಭಯ ಭೀತಿಯಲ್ಲಿ ಇರ್ಬೇಕಾದ್ರೆ ದೇವ್ರ ಮಕ್ಳು ಏನ್ಕೊಡುತ್ತೆ ಸುವಾರ್ತೆ ಎಂಬಂತ ವೀಣೆ ಇಟ್ಕೊಂಡು ಏನ್ ಮಾಡ್ತಾರಂತೆ ಸತ್ಯ ವಾಕ್ಯ ಏನ್ ಮಾಡ್ತಾರ ಅವ್ರು ಅವ್ರ ಸಾರ್ತಾರ ಅಂದ್ರೆ ಅದಕ್ಕೆ ದೇವ್ರ ಮಕ್ಳಿಗೆ ಹೆಂಗೆ ಜಯಿಸಿದಕ್ಕೆ ಸಹಾಯ ಆಯ್ತು ಅಂದ್ರೆ ಅವರಲ್ಲಿ ಏನಿರಲ್ಲ ಭಯ ಇರಲ್ಲ ಅವ್ರ ಆ ಭಯ ಹೋಗ್ಬೇಕು ಅಂದ್ರೆ ನಮಗೇನ್ ಬೇಕು ಅಂದ್ರೆ ಭಯ ಹಂಗೆ ಹೋಗ್ಬಿಡಲ್ಲ ಆದಷ್ಟು ನಮ್ಮಲ್ಲಿ ಏನ್ಬೇಕು ಪ್ರೀತಿಯೇ ತುಂಬಬೇಕು ಅಂದ್ರೆ ಆದಷ್ಟು ಪ್ರೀತಿ ತುಂಬಿದ್ರೆ ಆಟೋಮೆಟಿಕ್ ಆಗಿ ಏನಂತಾರೆ ಭಯ ಹೋಗ್ಬಿಡ್ತು ಅದ್ ಹೇಳಿದ್ವಿ ಒಂದನೇ ಯಾವಾಗಲೇ ಅಂದ್ರೆ ಪರ್ಫೆಕ್ಟ್ ಲವ್ ಕ್ಯಾಸ್ಟ್ ಔಟ್ ಫಿಯರ್ 100% ಪ್ರೀತಿ ಇತ್ತು ಅಂದ್ರೆ ಭಯ ಅಂದ್ಬಿಟ್ಟು ಏನಾಗಿರಲ್ಲ ನಮ್ಗೆ ಇರೋದಿಲ್ಲ ಅಲ್ಲಿ ನಾ ಕರ್ತನ ಪ್ರೀತಿ ಸೊ ಈ ಸಿಚುವೇಶನ್ ಅಲ್ಲಿ ಜಯಿಸ್ಬೇಕು ಅಂತಂದ್ರೆ ಭದ್ರ ಹೇಳ್ದಂಗೆ ಏನ್ ಇರ್ಬೇಕು ನಮ್ಗೆ ನಮ್ ನಂಬಿಕೆ ಇರ್ಬೇಕು ನಮ್ಗೆ ಪ್ರೀತಿ ಇರ್ಬೇಕು ಅಲ್ಲರ ಅದಕ್ಕೆ ಸರ್ವಾಯುಧಗಳನ್ನ ಏನ್ ಮಾಡ್ತಾವ ದಚ್ಕೊಂಡಿರ್ಬೇಕು ನಮ್ಮ ಲೈಫ್ ಅಲ್ಲಿ ಪ್ರೇಯರ್ ಲೈಫ್ ಅಂತ ಏನಾಗಿರ್ಬೇಕು ಇರ್ಬೇಕು ಎಲ್ಲಾ ಪ್ರಾಜ್ಞೆ ವಿಜ್ಞಾಪನೆಗಳನ್ನ ಎಲ್ಲ ಅದ್ರ ಮುಖಾಂತರ ದೇವ್ರ ಏನ್ ಮಾಡ್ತಾವ ನಾವು ಸಂಸಾರಾಗಿರ್ಬೇಕು ಅಲ್ಲರ ವೆರಿ ಗುಡ್ ಅಂದ್ರೆ ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಪ್ರಶ್ನೆ ಬರೋಣ ಹತ್ತೇ ಪ್ರಶ್ನೆ ಹತ್ತೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇನ್ ದಿಸ್ ಕ್ರೂಯಲ್ ಸಿಚುವೇಶನ್ ಹೌ ಕ್ಯಾನ್ ವಿ ಶೈನ್ ಆಸ್ ಲೈಟ್ ಪ್ಲೀಸ್ ಶೇರ್ ಸಮ್ ಪ್ರಾಕ್ಟಿಕಲ್ ವೇಸ್ ಟು ಲವ್ ಅವರ್ ನೇಬರ್ಸ್ ಈ ಒಂದು ಕಠಿಣವಾದ ಒಂದು ಸಂದರ್ಭಗಳಲ್ಲಿ ನಾವು ಲೋಕದಲ್ಲಿ ಹೆಂಗೆ ಪ್ರಕಾಶವಾಗಿ ಬೆಳಕಿನ ತರ ಪ್ರಜ್ವಲಿಸೋದು ಸಾಧ್ಯ ಅನೇಕ ನಮ್ಮ ನೆರೆಹೊರೆಯವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಹೆಂಗೆ ನಮ್ಮ ಪ್ರೀತಿನ ನಾವು ವ್ಯಕ್ತಪಡಿಸೋದು ನಮ್ಮ ನಂಬಿಕೆ ನಮ್ಮ ವಿಶ್ವಾಸನ ಹೆಂಗೆ ಅವ್ರಿಗೆ ವ್ಯಕ್ತಪಡಿಸೋದಂತ ಒಂದು ಪ್ರಶ್ನೆ ಇದಕ್ಕೆ ನಮ್ಮ ಸ್ವಂತ ರಿಚರ್ಡ್ ಅವರು ಉತ್ತರ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಬ್ರದರ್ ರಿಚರ್ಡ್ ಸೊ ಒಂದು ಪ್ರಶ್ನೆ ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಕ್ರೂರ ಪರಿಸ್ಥಿತಿಯಲ್ಲಿ ಈ ಒಂದು ಕ್ರೂರ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಾವು ಬೆಲಕಾಗಿ ಬೆಲಗಬಹುದು ನಮ್ಮ ನೆರೆಯವರನ್ನು ಪ್ರೀತಿಸಲು ಕೆಲವು ಪ್ರಾಯೋಗಿಕ ಮಾರ್ಗಗಳನ್ನ ದಯವಿಟ್ಟು ಹಂಚಿಕೊಳ್ಳಿ ಅಂತ ಆ ಪ್ರಶ್ನೆ ಕೇಳಿದ. ಓಕೆ, ತುಂಬಾ ಒಂದು ಬ್ಯೂಟಿಫುಲ್ ಆದಂತ ಪಾಯಿಂಟ್. ಬಟ್ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ನೆರೆಯವರು ಅಂತ ಹೇಳ್ಬೇಕಾದ್ರೆ ಯಾರಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿ ಇರುವಂತವ್ರು, ಮೇ ಬಿ ಅವರು ಬಿಲಿವರ್ಸ್ ಆಗಿರಕ್ಕೆ ಅಂದ್ರೆ ದೇವ್ರ ಮಕ್ಕಳಾಗಿರಕ್ಕೆ ಚಾನ್ಸಸ್ ಇಲ್ಲ. ಅವ್ರ ಮೇಲೆ ನಾವು ಯಾವ ರೀತಿ ಪ್ರೀತಿನ ತೋರಿಸ್ಬೋದು, ಯಾವ ರೀತಿ ಎಕ್ಸಾಂಪಲ್ಸ್ ಆಗಿರ್ಬೋದು ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಒಂದು ಏನೇ ಒಂದು ಆರೈಕೆ ಇದ್ರೆ ಅದು ಪ್ರಥಮವಾಗಿ ಅದು ಯಾರಿಗೆ ಬೇಕಂದ್ರೆ ವಿಶ್ವಾಸದಲ್ಲಿರುವಂತ ದೇವ್ರ ಮಕ್ಕಳಿಗೆ ಇದಾಗುತ್ತೆ. ಬಟ್ ನಮ್ಮ ನೆರೆಯವರಿಗೆ ಈ ಒಂದು ಸಮಯದಲ್ಲಿ ಯಾವ ರೀತಿ ನಾವು ಅದನ್ನ ತೋರಿಸ್ಕೊಡ್ಬೋದು ಅಂತ ನೋಡ್ಬೇಕಾದ್ರೆ ಈಗ ನಮ್ಗೆ ಒಂದು ಎಕ್ಸಾಂಪಲ್, ನನ್ನ ಒಂದು ಮನೆ ಪಕ್ಕದಲ್ಲಿ ಆಗಿದಂತ ಒಂದು ಇನ್ಸಿಡೆಂಟ್ ಏನಂದ್ರೆ, ನಾವು ಈ ಒಂದು ಲಾಕ್ಡೌನ್ ಟೈಮ್ ಅಲ್ಲಿ ಮತ್ತೆ ಕೆಲವೊಂದು ಟೈಮ್ ಅಲ್ಲಿ ನಿರಂತರವಾಗಿ ನಾವು ಸಭೆಗೆ ಹೊರಡ್ಬೇಕಾದ್ರೆ ಅವರಲ್ಲಿ ಕೇಳ್ತಾ ಇದ್ರು ಕೆಲವೊಂದು ಪ್ರಶ್ನೆಗಳನ್ನ. ಸೊ ಯಾವ ರೀತಿ ಕೇಳ್ತಾ ಇದ್ರು ಅಂದ್ರೆ, ಸೊ ಈ ತರ ಒಂದು ಭಯ ಕಷ್ಟವಾದ ಸನ್ನಿವೇಶ ಇದೆಯಲ್ಲ, ನೀವು ಮಾತ್ರ ಹೇಗೆ ಹೋಗ್ತೀರಾ ಅಂತ ಕೇಳಿದ್ರು. ಸೊ ಅವಾಗ ನಾವೇನ್ ಹೇಳಿದ ವಿಷಯ ಅಂದ್ರೆ, ದೇವ್ರು ನಮ್ಮನ್ನ ಕಾಪಾಡ್ತಾ ಇದ್ರೆ, ಯಾಕಂದ್ರೆ ದೇವ್ರ ಒಂದು ನಂಬಿಕೆಲ್ಲ ಹೋಗ್ತಾ ಇದೀವಿ ಅಂತ. ಅದು ಅವ್ರಿಗೆ ಕೆಲವೊಂದು ಟೈಮ್ ಅಲ್ಲಿ ಒಂದು ಇದಾಗ್ತಿತ್ತು, ಏನಪ್ಪ ಇವ್ರು ಈ ತರ ಅಂದ ಏನು ಅಂದ್ರೆ, ಅವರು ಭಯದಲ್ಲಿ ಇರ್ತಾರೆ. ನಾವು ಈ ವಿಷಯ ಹೇಳ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ಕೆಲವೊಂದು ಏನೋ ಒಂದು ಮೈಂಡ್ ಅಲ್ಲಿ ಹೌದಪ್ಪ ದೇವರು ಕಾಪಾಡೋರಾಗಿದ್ರೆ ಅಂತ ಒಂದು ಭಾವನೆ ಏನಾಯ್ತು ಅವ್ರಿಗೆ. ಕೆಲವೊಂದು ಟೈಮ್ ಬಂದು ಕೆಲವೊಂದು ವಿಷಯನ ಕೇಳಕ್ಕೆ ತಿಳ್ಕೊಳಕ್ಕೆ ಹೇಗೆ ಏನಂತ ವಿಷಯನ ಕೇಳ್ಕೊಳಕ್ಕೆ ಮುಂದೆ ಬಂದ್ರು ಅಂತ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ನಮ್ಮ ನೆರೆಹೊರೆಯವರಲ್ಲಿ ನಾವು ತೋರುವಂತ ಕೆಲವೊಂದು ಪ್ರೀತಿ, ನಾವು ತೋರಿಸುವಂತ ದೇವರ ಒಂದ್ ಮೇಲೆ ಇರುವಂತಹ ವಿಷಯಗಳು ಏನಾಗುತ್ತಂದ್ರೆ ಅವರಿಗೆ ಒಂದು ಒಂದು ಒಳ್ಳೆ ಲೆಸನ್ ಆಗ್ಬೋದು, ಅಲ್ಲ ಅವರ ಭಯದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಇನ್ನ ದೇವರನ್ನ ನೋಡ್ಬೇಕು, ದೇವ್ರನ್ನ ಹುಡುಕ್ಬೇಕಂತ ಭಾವನೆ ಬರಕ್ಕೆ ತುಂಬಾ ಅವಕಾಶ ಇದೆ ಅಂತ ನಾವು ನೋಡ್ತೀವಿ. ಮುಖ್ಯವಾಗಿ ಈ ಒಂದ್ ಟೈಮ್ ಅಲ್ಲಿ ನಾವು ಹೇಳ್ಬೇಕಾಗಿದ್ದ ವಿಷಯ ಅಂದ್ರೆ ಆ ಸುವಾರ್ತೆ, ದೇವ್ರ ವಾಕ್ಯದ ಸುವಾರ್ತೆ. ಯಾಕಂದ್ರೆ ಎಲ್ಲ ಕಡೆ ಭಯ ಅಂತ ಇರ್ಬೇಕಾದ್ರೆ ದೇವ್ರ ಮಕ್ಳು ಮಾತ್ರ ಇವತ್ತು ಹೇಗಿದಾರೆ ಅಂತ ನೋಡ್ಬೇಕಾದ್ರೆ ನಿಜವಾದ ದೇವರ ಒಂದು ಯೋಜನೆ ತಿಳ್ಕೊಂಡವರು ಇದ್ರೆ ಸಾದ್ರಿಂದ ನಾವು ಹೇಳುವಂತ ಈ ಸುವಾರ್ತೆ ಏನಂದ್ರೆ ಮುಂದೆ ಬರುವಂತ ದೇವರ ರಾಜ್ಯದ ಒಂದು ವಿಷಯನ ಕೂಡ ಹಂಚ್ಕೊಳ್ಳಕ್ಕೆ ತುಂಬಾ ಅವಕಾಶ ಆಗ್ತದೆ. ಇದು ನನ್ನ ಕಡೆಯಿಂದ ನಾನು ಹೇಳುವಂತ ವಿಷಯವಾಗಿದೆ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಕೃಷ್ಣ ಬ್ರದರ್, ತಮ್ಮ ಆಲೋಚನೆಗಳನ್ನ ಶೇರ್ ಮಾಡ್ತೀರಾ? ಯೆಸ್ ಬ್ರದರ್. ಕೃಷ್ಣನಲ್ಲಿ ಪ್ರೀತಿಯ ಸೌರ ಸಾಲಿರೆ. ಈ ಒಂದು 11ನೇ ಪ್ರಶ್ನೆ ಏನಂದ್ರೆ, ಈ ಒಂದು ಕಷ್ಟ ಕಾಲದಲ್ಲಿ ನಾವು ಲೋಕಕ್ಕೆ ಹೆಂಗೆ ಬೆಳಕಾಗಿರ್ಬೋದು, ಮತ್ತೆ ನಮ್ಮ ನೆರೆಯವರಿಗೆ ನಾವು ಯಾವ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡಬಹುದು ಎಂಬುದೇ ಈ 10ನೇ ಒಂದು ಪ್ರಶ್ನೆ ಆಗಿದೆ. ಸೊ ನಾವು ನೋಡೋದಾದ್ರೆ ಈ ಒಂದು ಕಷ್ಟದ ಒಂದು ಕಾಲದಲ್ಲಿ ಪ್ರಶ್ನೆ ಇನ್ನೊಂದ್ಸಲ ಹೇಳಿ ಬ್ರದರ್. ಏನ್ ಬ್ರದರ್ ಪ್ರಶ್ನೆ ಮತ್ತೊಂದ್ಸಲ ಹೇಳಿ ಬ್ರದರ್? ಪ್ರಶ್ನೆ ಏನಂದ್ರೆ, ಈ ಒಂದು ಕಷ್ಟದ ಕಾಲದಲ್ಲಿ ನಾವು ಹೆಂಗೆ ಲೋಕಕ್ಕೆ ಬೆಲಕಾಗಿರ್ಬೋದು
ಅದನ್ನ ಸ್ವಲ್ಪ ಏನ್ ಮಾಡಿ ನಿಮ್ಮ ನಮ್ಮ ನೆರೆಯವರಿಗೆ ಯಾವ ರೀತಿಯಲ್ಲಿ ನಮ್ಮ ಪ್ರೀತಿನ ನಾವು ತೋರಿಸಬಹುದು ಎಂಬುದಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಒಬ್ಬ ಸಹೋದರರು. ಸೊ ಅದಕ್ಕೆ ಬ್ರದರ್ ರಿಚರ್ಡ್ ಕೂಡ ಹೇಳಿದ್ರು, ಖಂಡಿತ ನಮ್ಮ ವಿಶ್ವಾಸ ನಾವು ಮುಗಿತಾರುವ ದೇವರು ನಿಜವಾದ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಎಂಬುದು ಲೋಕದವ್ರು ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಲೋಕದವ್ರ ತರ ನಾವು ಭಯ ಪಟ್ಕೊಂಡು ಅಥವಾ ಹಲವಾರು ಸಮಾಧಾನ ಇಲ್ಲದ ಒಂದು ಇದರಲ್ಲಿ ಇಲ್ಲ ನಾವು. ಖಂಡಿತ ನಮ್ಮ ನೆರೆಯವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೆರೆಯವ್ರು ಮಾತ್ರ ಇಲ್ಲ ನಮ್ಮ ಲೋಕದವರು ಕೂಡ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಬೈಬಲ್ ಅಲ್ಲಿ ಕೂಡ ಒಂದ್ ಕಡೆ ಪೌಲರು ಕೂಡ ಬರಿಬೇಕಾದ್ರೆ ನಾವು ಈ ಲೋಕಕ್ಕೆ ಏನಾಗಿದೀವಿ, ಲೋಕವು ನಮ್ಮನ್ನ ಏನ್ ಮಾಡ್ತದೆ ನೋಡ್ತಾ ಇದೆ ಎಂಬುದಾಗಿ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ ಯಾವುದೋ ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಬೆಲಕಾಗಿದ್ದೀವಿ. ಆದ್ರೆ ಈ ಸಮಯದಲ್ಲಿ ಅಂದ್ರೆ ಈ ಲೋಕದವರು ಖಂಡಿತ ನಮ್ಮ ಬೆಲಕನ್ನು ಅವ್ರೇನ್ ಮಾಡಲ್ಲ, ಅವರು ಸ್ವೀಕಾರ ಮಾಡಲ್ಲ. ಯಾಕೆಂದ್ರೆ ನಮ್ಮ ಕರ್ತನದ ಯೇಸು ಸ್ವಾಮಿ ಕೂಡ ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ಖಂಡಿತ ಅವ್ರು ಬೆಲಕಾಗಿದ್ರು ಈ ಲೋಕಕ್ಕೆ, ಅವರು ಬೆಲಕ್ಕಾಗಿ ಅವ್ರು ಪ್ರಕಾಶಿಸ್ತಾ ಇದ್ರು. ಆದ್ರೆ ಈ ಲೋಕವು ಅವರ ಬೆಲಕನ್ನ ಏನ್ ಮಾಡಿಲ್ಲ, ಅದನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ. ಅದೇ ತರ ನಮ್ಮ ಸಭೆಯಾಗಿರುವಂತ ನಮ್ಮನ್ನ ಕೂಡ ಈ ಲೋಕವು ಏನ್ ಮಾಡಲ್ಲ, ನಮ್ಮ ಬೆಲಕನ್ನ ಅವರು ಸ್ವೀಕಾರ ಮಾಡಲ್ಲ. ಆದ್ರೆ ನಮ್ಮ ಬೆಲಕು ಯಾವಾಗ ಅವರಿಗೆ ಪ್ರಕಾಶಿಸ್ತದೆ ಎಂಬುದಾಗಿ ನೋಡೋದಾದ್ರೆ ಅದು ಸಾವಿರ ವರ್ಷ ಆಳ್ವಿಕೆಯಲ್ಲಿ ಖಂಡಿತ ಇಡೀ ಲೋಕವು ಸಭೆಯ ಒಂದು ಕ್ರಿಯೆಗಳನ್ನ ನೋಡ್ತದೆ. ಆವಾಗನೇ ದೇವರನ್ನ ಅವ್ರನ್ನ ಏನ್ ಮಾಡೋದು, ಮಹಿಮೆ ಪಡಿಸೋದು. ಆದ್ರೆ ಇವಾಗ ಅವ್ರು ಏನ್ ಮಾಡಲ್ಲ, ಅವ್ರಿಗೆ ಗೊತ್ತಿದ್ರು ಕೂಡ ಅದನ್ನ ಅವರು ಅಂಗೀಕಾರ ಮಾಡೋದಿಲ್ಲ ಅಂಬುದಾಗಿ ನೋಡ್ತೀವಿ. ಸರಿ, ಆದ್ರೆ ಇಲ್ಲಿ ಎರಡನೇದಾಗಿ ಇಲ್ಲಿ ನೋಡೋದಾದ್ರೆ ನಾವು ಇಂತ ಸಮಯದಲ್ಲಿ ಹೆಂಗೆ ಅವ್ರಿಗೆ ನಮ್ಮ ಪ್ರೀತಿನ ತೋರಿಸ್ಬೋದು ಅಂದ್ರೆ, ಈಗ ಇರುವಂತ ಕಾಲ ಬಂದು ತುಂಬಾ ಕಷ್ಟದ ಒಂದು ಕಾಲವಾಗಿದೆ. ಎಲ್ಲ ರೀತಿಯಾಗಿ ಅನರೀತಿಯಾಗಿ ನೋಡೋದಾದ್ರೂ ಕೂಡ ಊಟಕ್ಕೆ ಕೂಡ ತುಂಬಾ ಕಷ್ಟ ಆಗಿದೆ. ಯಾಕೆಂದ್ರೆ ಈ ಲಾಕ್ಡೌನ್ ಆಗೋದ್ರಿಂದ, ಈ ಕೊರೋನಾ ವೈರಸ್ ಇಂದ ಎಲ್ಲರ ಒಂದು ಕೆಲಸಗಳು, ಎಲ್ಲರಿಗೆ ಬರಬೇಕಾದ ಒಂದು ಇನ್ಕಮ್ ಸ್ಯಾಲರಿ ಕೂಡ ಏನಾಗಿದೆ ಎಲ್ಲವೂ ಸ್ವಲ್ಪ ತಡೆಯಾಗಿರೋದ್ರಿಂದ ಎಲ್ಲ ಲೋಕದವರು ಕೂಡ ತುಂಬಾ ಕಷ್ಟದಿಂದಿದ್ದಾರೆ. ಆದ್ರೆ ನಾವು ನೋಡ್ತೀವಿ ಹಲವಾರು ಕಡೆ ಹಲವಾರು ಸೋಷಿಯಲ್ ವರ್ಕ್ಸ್ ಏನ್ ಮಾಡ್ತಾ ಇದಾರೆ ಈ ಪೊಲಿಟಿಷಿಯನ್ಸ್ ಮತ್ತೆ ಹಲವಾರು ಸೋಷಿಯಲ್ ವರ್ಕರ್ಸ್ ಎಲ್ಲರಿಗೆ ರೇಷನ್ ಕೊಡೋದು ಮತ್ತೆ ಹಾಲ್ ಕೊಡೋದು ಇಂತಹ ಒಂದು ಸಹಾಯಗಳನ್ನ ಕೂಡ ತನ್ನ ಜನರಿಗೆ ಮಾಡ್ತಾ ಇದಾರೆ. ಸೊ ಕೆಲವರು ಅನ್ಕೋಬಹುದು ನಾವು ಕೂಡ ಇಂತಹ ಕೆಲಸಗಳನ್ನ ನಾವು ಮಾಡಬಹುದಾ ಎಂಬುದಾಗಿ ಕೂಡ ಕೆಲವರಿಗೆ ಪ್ರಶ್ನೆಗಳೇನೋ ಬರಬಹುದು. ಆದ್ರೆ ನಾವು ಇಂತಹ ಕಾರ್ಯದಲ್ಲಿ ಏನಾಗ್ಬಾರ್ದು, ನಾವು ಮಾಡಬಾರದು. ಆದ್ರೆ ನಮ್ಗೆ ಸಮಯ ಸಿಕ್ಕಿದ್ರೆ ನಮ್ಮಿಂದ ಆದ್ರೆ ಮಾಡಬಹುದು ಎಂಬುದಾಗಿ ಕೂಡ ನಾವು ಗಲಾತಿ ಆರನೇದಲ್ಲಿ ಹತ್ತನೇ ವಚನವನ್ನ ನಾವು ಓದೋಣ. ಯಾರಾದ್ರೂ ಒಬ್ರು ಓದಿ ಪ್ಲೀಸ್. ಗಲಾತಿಯ ಆರನೇದಲ್ಲಿ ಹತ್ತನೇ ವಚನವನ್ನ ನಾವು ಓದೋಣ. ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೇದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ನೋಡಿದ್ರ ಇಲ್ಲಿ ನೋಡೋದಾದ್ರೆ ನಮ್ಗೆ ಸಮಯ ಸಿಕ್ಕುವಾಗ ಅಂತ ಹೇಳಲ್ಪಟ್ಟಿದೆ. ಒಂದು ತಮಿಳಲ್ಲಿ ನೋಡೋದಾದ್ರೆ ನಮ್ಗೆ ಸಮಯ ಸಿಕ್ಕುವಾಗ ಅಂದ್ರೆ ನನ್ನಿಂದ ಆಗುತ್ತೆ, ನನ್ನಿಂದ ನನ್ನ ನೆರೆಯವರು ಕಷ್ಟದಲ್ಲಿದ್ದಾರೆ ಅವಾಗ ನಾವು ನಂತರ ಒಂದು ಸಹಾಯಕ್ಕೆ ಬಂದಿದ್ದಾರೆ ಎಂಬುದಾದ್ರೆ ಆ ಸಮಯದಲ್ಲಿ ನಾವೇನ್ ಮಾಡ್ಬೋದು, ಅವರಿಗೆ ಸಹಾಯ ಮಾಡ್ಬೋದು. ಆದ್ರೆ ಇಲ್ಲಿ ಪೌಲರು ಮೆನ್ಷನ್ ಮಾಡೋದೇನಂದ್ರೆ ವಿಶೇಷವಾಗಿ ವಿಶ್ವಾಸದ ಕುಟುಂಬದವರಿಗೆ ಏನ್ ಮಾಡ್ಬೇಕಾಗಿದೆ, ನಾವು ಸಹಾಯ ಮಾಡ್ಬೇಕಾಗಿದೆ. ಅಂದ್ರೆ ನಮ್ಮ ಬ್ರದರ್ ಸಿಸ್ಟರ್ ಅವ್ರಿಗೆ ಸತ್ಯದಲ್ಲಿ ಇರುವಂತ ಕ್ರೈಸ್ತರಾಗಿರುವಂತ ನಮ್ಮ ಸಹೋದರ ಸಹೋದರಿಗೆ ಫಸ್ಟ್ ಪ್ರಿಫರೆನ್ಸ್ ಮೊದಲನೇದಾಗಿ ನಾವು ಅವ್ರಿಗೆ ಕೊಡ್ಬೇಕು. ಮತ್ತೆ ಎರಡನೇದಾಗಿ ಲೋಕದವರಿಗೆ ನಮ್ಗೆ ಸಮಯ ಸಿಕ್ಕಿದ್ರೆ ಆಪರ್ಚುನಿಟಿ ಸಿಕ್ಕಿದ್ರೆ ಮಾತ್ರ ಹಾಗೆ ಮಾಡ್ಬೇಕು ಹೊರತು ನಾವಾಗಿ ವಾಲಂಟಿಯರ್ ಆಗಿ ಹೋಗಿ ಈ ಲೋಕದವ್ರ ತರ ಸೋಷಿಯಲ್ ವರ್ಕ್ ಮಾಡೋ ತರ ನಾವೇನ್ ಮಾಡಬಾರ್ದು ಮಾಡಬಾರದು ಎಂಬುದಾಗಿ ನಾವು ನೋಡ್ತೀವಿ. ಸದರ್ ಮುಖಾಂತರ ನಾವು ಏನ್ ಮಾಡ್ಬೋದು ಲೋಕಕ್ಕೆ ನಮ್ಮ ಪ್ರೀತಿನ ತೋರಿಸ್ಬಹುದು, ನಮ್ಮ ನೆರೆಯವರಿಗೆ ನಮ್ಮ ಪ್ರೀತಿನ ಏನ್ ಮಾಡ್ಬೋದು ನಾವು ತೋರಿಸಬಹುದು. ಆದ್ರೆ ಇವತ್ತು ಕ್ರೈಸ್ತರು ಕೂಡ ನೋಡೋದಾದ್ರೆ, ಈಗ ಕ್ರಿಶ್ಚಿಯಾನಿಟಿ ಮುಖ್ಯವಾಗಿ ರೋಮನ್ ಕ್ಯಾಥಲಿಕ್ಸ್ ನೋಡೋದಾದ್ರೆ ಹಲವಾರು ಹಾಸ್ಪಿಟಲ್ಸ್, ಸ್ಕೂಲ್ಸ್, ಆರ್ಫನೇಜಸ್ ಈ ತರ ಏನ್ ಮಾಡ್ತಾ ಇದಾರೆ, ಈ ತರ ಕಾರ್ಯಗಳಲ್ಲಿ ತುಂಬಾ ಮುಖ್ಯತ್ವ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಮುಖ್ಯವಾದ ಊಳಿಯ ಏನಂದ್ರೆ ನಾವು ಮಾಡ್ಬೇಕಾದ ಕೆಲಸ ಏನಂದ್ರೆ ಈ ಗಾಸ್ಪಲ್ ಏನ್ ಮಾಡ್ಬೇಕು, ಸ್ಪ್ರೆಡ್ ಮಾಡ್ಬೇಕು.
ಯು ಹ್ಯಾವ್ ಟು ಪ್ರೀಚ್ ದ ಗಾಸ್ಪಲ್. ಆ ಸತ್ಯವನ್ನ ಹೇಳಿ ಮುಖ್ಯವಾಗಿ ಈ ಸಮಯದಲ್ಲಿ ಒಂದು ಸುಗ್ಗಿ ನಡೀತಾ ಇದೆ, ಹಾರ್ವೆಸ್ಟ್ ನಡೀತಾ ಇದೆ. ಈ ಸಮಯದಲ್ಲಿ ನಾವು 144,000 ಆ ಗೋಧಿಗಳನ್ನ ನಾವು ಏನ್ ಮಾಡ್ಬೇಕು, ಸೇರಿಸ್ಬೇಕು. ಅದೇ ಸಭೆಯ ಮುಖ್ಯವಾದ ಒಂದು ಕೆಲಸವಾಗಿದೆ ಈ ಒಂದು ಕಾರ್ಯದಲ್ಲಿ. ಇದು ಮಧ್ಯದಲ್ಲಿ ನಮ್ಮಿಂದ ಆದಷ್ಟು ಸಹಾಯಗಳನ್ನ ನಾವೇನ್ ಮಾಡ್ಬೋದು, ನಮ್ಗೆ ಸಮಯ ಸಿಕ್ಕಿದಾಗ ಅಂದ್ರೆ ಅಪರ್ಚುನಿಟಿ ಸಿಕ್ಕುವಾಗ ನಾವು ಮಾಡಬಹುದು ಅನ್ನೋದಾಗಿ ಪೌಲರು ಕೂಡ ಗಲಾತ್ಯ 6:10 ಕೂಡ ನಮ್ಗೆ ತಿಳಿಸಿರೋ ಪ್ರಕಾರ ನಾವು ಪ್ರಾರಂಭ ಮಾಡಬೇಕು. ಅದರಿಂದ ನಾವು ಸೋಷಿಯಲ್ ವರ್ಕ್ಸ್ ಈ ತರ ಈಗ ಮಾಡ್ತಾ ಇರೋ ಪ್ರಕಾರ ನಾವು ಮಾಡಬಾರದು ಎಂಬುದಾಗಿ ಈ ಪ್ರಶ್ನೆಗೆ ನನ್ನ ಉತ್ತರವಾಗಿದೆ. ಆದ್ರೆ ನಮ್ಮಿಂದ ಆದಷ್ಟು ನಾವು ಲೋಕಕ್ಕೆ ಏನಾಗಿರ್ಬೇಕು, ಬೆಲಕಾಗಿ ಇರ್ಬೇಕು. ಆದ್ರೆ ಆ ಬೆಲಕನ್ನ ಅವರು ಸ್ವೀಕಾರ ಮಾಡ್ಕೊಳ್ತಾರ ಇಲ್ವಾ ಅಂತ ನಾವು ಗ್ಯಾರಂಟಿ ಹೇಳಕ್ಕೆ ಆಗುವುದಿಲ್ಲ. ಕೆಲವರು ಅದನ್ನ ಅಂಗೀಕಾರ ಮಾಡಬಹುದು, ಆದ್ರೆ ಮೆಜಾರಿಟಿ ವರ್ಲ್ಡ್ ಖಂಡಿತ ನಮ್ಮನ್ನ ನಿರಾಕರಿಸ್ತಾರೆ ಎಂಬುದಾಗಿ ಕೂಡ ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ಸೈದ ಇದಕ್ಕೆ ಉತ್ತರ ದೇವ್ರ ಈ ವಾಕ್ಯದ ಈ ವಾಕ್ಯವನ್ನ ಆಶ್ರಯಿಸಿ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಪ್ರಶ್ನೆ ನೋಡ್ಬೇಕಾದ್ರೆ ಈ ಸಂದರ್ಭಗಳಲ್ಲಿ ನಾವು ಹೆಂಗೆ ದೇವ್ರ ಮಕ್ಕಳು ಬೆಳಕಾಗಿರ್ಬೋದು ಅಂದ್ರೆ, ಮುಖ್ಯವಾಗಿ ನಮ್ಮ ನಡವಳಿಕೆ, ನಮ್ಮ ಒಂದು ಕ್ಯಾರೆಕ್ಟರ್, ನಮ್ಮ ಒಂದು ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಇರ್ಬೇಕು ಈ ಸಂದರ್ಭಗಳಿದ್ರೆ, ಈ ಕಾಲದಲ್ಲಿ ಕಷ್ಟ ಸಂಕಟ ಇಲ್ಲದಂತ ಒಬ್ಬ ವ್ಯಕ್ತಿ ಕೂಡ ಇಲ್ಲ. ಎಲ್ಲಾ ಕುಟುಂಬದಲ್ಲೂ ಎಲ್ಲಾ ವ್ಯಕ್ತಿಗಳಿಗಿದೆ, ಕಷ್ಟ ಸಂಕಟಗಳಿದೆ. ಆದ್ರೆ ದೇವರ ಕೃಪೆ ಹೊಂದಿರೋ ದೇವ್ರ ಮಕ್ಕಳು ಈ ಸನ್ನಿವೇಶಗಳಲ್ಲಿ ಯಾವ ತರ ವರ್ತನೆ ಮಾಡ್ಬೇಕು ಅಂತಂದ್ರೆ, ದೇವ್ರ ಏನೋ ನಮ್ಗೆ ಒಂದು ವಿಶೇಷವಾಗಿರಂತ ಒಂದು ಆಶೀರ್ವಾದ ಕೃಪೆ ನಮಗೆ ಕೊಟ್ಬಿಟ್ಟಿದ್ರೆ, ನಾವೆಲ್ಲರಿಗಿಂತ ವಿಭಿನ್ನವಾಗಿದ್ದೀರಿ ಅಂತ ನೋಡ್ಕೊಂಡಿರಾ, ನಾವು ಆದಷ್ಟು ಲೋಕದಲ್ಲಿ ಹೆಂಗಿರ್ಬೇಕಂದ್ರೆ ಸಿಂಪಲ್ ಲೈಫ್ ಸ್ಟೈಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಅದು ಸಿಂಪಲ್ ಲೈಫ್ ಸ್ಟೈಲ್ ಅಂತಂದ್ರೆ, ಬ್ರದರ್ ರಸಲ್ 6:1 ಸೋಷಿಯಲ್ ಒಬ್ಲಿಗೇಷನ್ ಅಂತ ಒಂದು ಅಧ್ಯಾಯ ಬರಿಬೇಕಾದ್ರೆ, ಅಲ್ಲಿ ದೇವ್ರ ಮಕ್ಕಳು ಲೋಕದಲ್ಲಿ ಇರ್ಬೇಕಾದ್ರೆ ಯಾವ ತರ ಇರ್ಬೇಕು, ಯಾವ ತರ ವರ್ತಿಸ್ಬೇಕು, ಅವ್ರು ಯಾವ ತರ ವಸ್ತ್ರಗಳಾಕ್ಬೇಕು, ಯಾವ ತರ ಖರ್ಚು ಮಾಡ್ಬೇಕು ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕಂದ್ರೆ, ಮುಖ್ಯವಾಗಿ ತನ್ನ ಒಂದು ಏನ್ರಿ ಔಟ್ವರ್ಡ್ ಹಾಗೆ ಜನಗಳ ಮುಂದೆ ಏನ್ರಿ ಆಡಂಬರದ ಜೀವನಗಳನ್ನ ಬಾಳ್ದಿರಾ, ಅದರ ಒಂದು ಗ್ರ್ಯಾಂಡ್ ಆಗಿರೋ ಲೈಫ್ ಸ್ಟೈಲ್ ಏನು ಇಟ್ಕೊಂಡಿರಾ, ಸಿಂಪಲ್ ಆಗಿ ಎಲ್ಲರ ಮುಂದೆ ಒಳ್ಳೆ ರೋಲ್ ಮಾಡೆಲ್ ಆಗಿದ್ರೆ ಏನ್ರಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಆಗಿರ್ತಾರೆ ಈ ಸಂದರ್ಭಗಳಲ್ಲಿ. ಅದಕ್ಕೆ ಅದನ್ನ ನೋಡ್ಬಿಟ್ಟು ಏನ್ರಿ ಲೋಕ ಜನಗಳು ನಮ್ಮ ನೋಡಿ ಪಾಠ ಕಲಿಯ ರೀತಿಯಲ್ಲಿ ಇರಬೇಕು. ಮುಖ್ಯವಾಗಿ ನಮ್ಮ ಒಂದು ಫೈನಾನ್ಸ್ ನ ಹ್ಯಾಂಡಲ್ ಮಾಡುವಂತ ವಿಚಾರ ಆಗ್ಲಿ, ಅಥವಾ ನಮ್ಮ ಒಂದು ದಿನನಿತ್ಯ ಒಂದು ನಾವು ಮಾಡುವಂತ ಒಂದು ಖರ್ಚುಗಳ ವಿಚಾರಗಳಾಗ್ಲಿ, ನಮ್ಮ ಲೈಫ್ ಸ್ಟೈಲ್ ವಿಚಾರಗಳಾಗ್ಲಿ, ಇಷ್ಟು ದಿನ ನಾವು ಹಿಂಗೋ ನಾವು ಚೆನ್ನಾಗಿ ಅಂದ್ರೆ ಎಲ್ಲರ ಮುಂದೆ ಒಂಥರ ಒಂದು ಚೆನ್ನಾಗಿದ್ರು ಸರಿ, ಇನ್ನು ಮುಂದಕ್ಕೆ ನಾವು ಏನ್ ಮಾಡ್ತೀರಿ ಅಂದ್ರೆ, ಅಫ್ಕೋರ್ಸ್ ಎಲ್ಲ ಮಾಡಿದ್ದೀರಲ್ಲ, ಏನಂದ್ರೆ ನಮ್ಮ ಒಂದು ಎಕ್ಸ್ಪೆನ್ಸಸ್ ಏನ್ ಮಾಡ್ತೀವಿ ನಾವು ಅದೇ ನಾವು ಕಟ್ಟಲ್ ಮಾಡಿತಿರಿ ಅದರ. ಸೊ ಇದ್ರ ಮುಖಾಂತರ ನಾವೇನ್ ನೋಡ್ಬೋದು ಅಂದ್ರೆ, ನಾವು ಇನ್ಮೇಲೆ ಬೇರೆ ಈ ಕಾಲದಲ್ಲಿ ಇದ್ದಂತ ರೀತಿಯಲ್ಲಿ ಇರೋಕ್ಕೆ ನಾವೇನಲ್ಲ ಸಾಧ್ಯ ಅಲ್ಲ. ನಾವೇನಾಗಿರ್ಬೇಕು, ನಮ್ಮ ಲೈಫ್ ಏನ್ ಮಾಡೋದು ಸುಧಾರಿಸ್ಕೊಳ್ಬೇಕು ಅಂತ ನಮ್ಮ ಲೈಫ್ ಸ್ಟೈಲ್ ಮುಖಾಂತರ ಮಾಡೋದು ನಾವು ನಾವು ನೋಡ್ಸ್ಬೋದು. ಉದಾಹರಣೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಅವ್ರಿಗೆ ಎಷ್ಟು ಒಂದು ಪವರ್ ಇತ್ತು, ಆಮೇಲೆ ಎಷ್ಟು ಒಂದು ಆಶೀರ್ವಾದಗಳು ಕೃಪೆಗಳಿತ್ತು ಅಂತಂದ್ರೆ, ಅವ್ರ ಹಿಂದೆ ಅನೇಕ ಜನಗಳು ಫಾಲೋವರ್ಸ್ ಬರ್ತಾ ಇದ್ರು. ಅವ್ರ ಅನೇಕ ಜನ ಶಿಷ್ಯಂದ್ರಗಳಿದ್ರು. ಒಬ್ರು ಖಜಾನ್ಸಿಂಗ್ ಕೂಡ ಏನ್ ಮಾಡಿದ್ರು, ಅವರು ಅದ್ಕೊಂಡು ಟ್ರೆಜರ್ ಅನ್ನು ಇಟ್ಕೊಂಡಿದ್ರು. ಯಾರಂದ್ರೆ ಜೂಡಾಸ್. ಯೇಸು ಕ್ರಿಸ್ತು ಟ್ರೆಜರ್ ಇಟ್ಕೊಂಡು ಅಂದ್ಬಿಟ್ಟು ಲ್ಯಾವಿಶ್ ಆಗಿ ಲೈಫ್ ಸ್ಟೈಲ್ ಮಾಡಕ್ ಹೋಗಿಲ್ಲ, ಅವರು ಸ್ಪೆಂಡ್ ಮಾಡಕ್ ಹೋಗಿಲ್ಲ. ಅಥವಾ ಕಷ್ಟ ಸಂಕಟದಲ್ಲಿ ಇರೋರ್ಗೆ ಎಲ್ಲಾರ್ಗು ಮುಟ್ಟೆ ಅಂದ್ರೆ ಒಂದು ಸೋಷಿಯಲ್ ವರ್ಕ್ ಮಾಡ್ಕೊಡೋ, ಇವ್ರಿಗೆ ಏನ್ ಮಾಡ್ರಿ, ಇವ್ರಿಗೆಲ್ಲ ದವಸ ಧಾನ್ಯಗಳನ್ನ ಕೊಟ್ಬಿಡಿ, ಇವ್ರಿಗೇನ್ ಬೇಕು ದುಡ್ಡೆಲ್ಲ ಕೊಟ್ಬಿಡಿ, ಇವ್ರಿಗೆಲ್ಲ ಏನ್ ಬೇಕು ಹಣಕಾಸುಗಳನ್ನ ಕೊಟ್ಬಿಡಿ, ಇವ್ರಿಗೆಲ್ಲ ಏನ್ ಬೇಕು ಎಲ್ಲ ವ್ಯವಸ್ಥೆಗಳು ಮಾಡ್ರಿ ಅಂತ ಯೇಸು ಕ್ರಿಸ್ತು ಮಾಡಕ್ ಹೋಗಿಲ್ಲ. ಅವರು ಒಂದ್ ಏನ್ರಿ ಹ್ಯುಮ್ಯಾನಿಟೇರಿಯನ್ ವರ್ಕ್ಗೆ ಇಂಪಾರ್ಟೆನ್ಸ್ ಏನ್ ಮಾಡಕ್ ಹೋಗಿಲ್ಲ, ಅವರು ಮಾಡಕ್ ಹೋಗಿಲ್ಲ. ಅದರ ಮುಖ್ಯವಾಗಿ ಯಾಕೆ ಮಾಡಕ್ ಹೋಗಿಲ್ಲ ಅಂದ್ರೆ, ಏನೇ ಮಾಡಿದ್ರು ಸರಿ ಈ ಕಾಲದಲ್ಲಿ ಅವರ ತಾತ್ಕಾಲಿಕವಾದ ಆಶೀರ್ವಾದ, ಟೆಂಪ್ರರಿ ಬ್ಲೆಸ್ಸಿಂಗ್ಸ್ ಅಷ್ಟೇ. ಯಾಕಂದ್ರೆ ಇದರಿಂದ ಈ ಬರ್ತಾರಂತ ಒಂದು ವಿಪತ್ತಿನ ಕಾಪಾಡಕ್ಕೆ ಖಂಡಿತವಾಗಿಲ್ಲ ಸಾಧ್ಯ ಇಲ್ಲ. ಮಾಡ್ಬೇಕು ಅಂದ್ರೆ ಪರ್ಮನೆಂಟ್ ಕೊಡ್ಬೇಕು ಆಶೀರ್ವಾದ. ಒಬ್ರಿಗೆ ನಾವು ಮಾಡಿದ್ರೆ ಹೆಂಗಿರ್ಬೇಕು, ಪರ್ಮನೆಂಟ್ ಆಗಿರ್ಬೇಕು ಅದು ಬ್ಲೆಸ್ಸಿಂಗ್ಸ್. ಅದಕ್ಕೆ ಯೇಸು ಕ್ರಿಸ್ತ ತನ್ನ ಪ್ರಾಣನೇ ಒಪ್ಪಿಸ್ತದೆ ಶಿಲುಬೆ ಮೇಲೆ. ಅಂದ್ರೆ ಅದ್ರ ಮುಖಾಂತರ ಎಲ್ಲಾ ಜನಗಳು ಮಾಡಿದ ವಿಮೋಚನೆ ಆಗಿ ಬರೋದಕ್ಕೆ ಕ್ರಿಸ್ತನ ರಾಜನಿಗೆ ಒಂದು ಅವಕಾಶ ಆಗಿದೆ. ಅವಾಗ ಖಂಡಿತವಾಗಿ ಏನ್ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ, ಒಳ್ಳೆದ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಮಾಡುವಂಥದ್ದು ಯೋಗ್ಯವಾದದ್ದು ಅಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಏನ್ ಮಕ್ಕಳು ಏನಾಗಿರ್ಬೇಕಂದ್ರೆ, ಸೋಷಿಯಲ್ ವರ್ಕ್ಗಳಲ್ಲಿ ಅಥವಾ ಏನ್ರಿ ಈ MLA MPಗಳು ಮಾಡತ್ರ ಒಂದು ಆಕ್ಟಿವಿಟೀಸ್ ಗಳ ಏನ್ ಮಾಡ್ಬಿಡ್ದ ಅದಕ್ಕೆ ಇರಬಾರ್ದು. ಅದಕ್ಕೆ ಬೇಜಾನ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅನೇಕ ಸ್ಕೀಮ್ಗಳೇನಾಗಿದೆ ಮಾಡಿದೆ, ಅಂದ್ರೆ ಅನೇಕ ಒಂದು ಕಾರ್ಯಗಳೇನ್ ಮಾಡ್ತಾರೆ ಗೌರ್ಮೆಂಟ್ ಅಂತ ತುಂಬಾ ಮಾಡ್ತಾ ಇದ್ರೆ, ಯಾರ ಇಂಥ ಪಕ್ಷದಲ್ಲಿ ನಮ್ಮ ನಮ್ಮಂದ ಈ ತರ ಒಂದು ವಿಚಾರಗಳನ್ನ ಎದುರು ನೋಡ್ದವಾಗ
ನಮ್ಮ ನೇಬರ್ಸ್ ಆಗ್ಲಿ ನಮ್ಮ ಅಕ್ಕಪಕ್ಕದವರಾಗ್ಲಿ ನಮ್ಗೆ ಸಂಬಂಧಿಕರಾಗ್ಲಿ ಯಾರೋ ಇತರ ವಿಚಾರದ ಬಂದಾವಾಗ ನಾವು ಅವ್ರನ್ನ ಯಾವ ಕಡೆಗೆ ತಿರ್ಸ್ಬೇಕು ಅಂತಂದ್ರೆ ನೋಡಪ್ಪ ಗೌರ್ಮೆಂಟ್ ಇಂತಿಂತ ಸ್ಕೀಮ್ಗಳಿದೆ ಇಂತಿಂತ ವ್ಯವಸ್ಥೆಗಳು ಮಾಡಿದ್ದಾರೆ ಇಂಥ ಸಂದರ್ಭಗಳಲ್ಲಿ ದಯವಿಟ್ಟು ನೀವೇ ಮಾಡಿದ್ನ ಇದನ್ನ ಅಪ್ರೋಚ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸುಲಭವಾದಂತ ಮಾರ್ಗಗಳು ಮಾಡಿದವ ನಾವು ಅನ್ಸ್ಬೋದು. ಅದರ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಗೌರ್ಮೆಂಟ್ ಅಲ್ಲಿ ಮಾಡಿದ್ರೆ ಮೆಡಿಕಲ್ಗೆ ಕಾರ್ಡ್ಗಳು ಮಾಡಿದ್ದಾರೆ. ಅದರ ಆಮೇಲೆ ಎಷ್ಟೋ ಜನಕ್ಕೆ ಕೆಲಸ ಇದ್ರ ಸಂದರ್ಭದಲ್ಲಿ ಏನಂದ್ರೆ ಒಂದು ಟೆಂಪ್ರರಿ ಆಗಿ ಒಂದು ಕೆಲಸಗಳಿಗೆ ಮತ್ತೆ ಒಂದು ಸಂಬಳಗಳಿಗೆ ಏನ್ ಮಾಡಿದ್ದಾರೆ ಒಂದು ಇನ್ಸೆಂಟಿವ್ಸ್ ತರ ಅದರ ಏನೋ ಕೊಡಬೇಕು ಅಂತ ಮಾಡಿದ್ದಾರೆ ಪ್ಲಾನ್ ಮಾಡಿದ್ರೆ ಈ ಕಡೆ ನಾವ್ ಏನ್ ಮಾಡ್ಬೇಕು ತಿಳಿಸ್ಬೇಕು ಹೊರತು ಅವ್ರಿಗೆ ಏನ್ರೆ ನಾವು ಒಂದು ಸೋಷಿಯಲ್ ವರ್ಕ್ ಮಾಡಂತದ್ದು ಅಲ್ಲ. ಅದರ ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತ ಈ ತರ ಮಾಡ್ದ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ. ಏನ್ ಹೇಳ್ತಾರೆ ಕೈಸರ್ಗೆ ಕೊಡೋದು ಯಾರು ಕೊಡ್ರೆ, ಕೈಸರ್ಗೆ ಕೊಡಿ, ದೇವ್ರು ಕೊಡೋದೇ ಮಾಡ್ರಿ, ನೀವು ದೇವ್ರು ಕೊಡಿ ಅಂತ ನೋಡ್ಬೇಕು. ಅವ್ರು ಯಾವ ಕಡೆ ತಿಳಿಸಿದ್ರು ಅಂದ್ರೆ ಲೋಕದಲ್ಲ ವಿಚಾರಗಳನ್ನ ಏನ್ ಮಾಡ್ಬೇಕು ಲೋಕಕ್ಕೆ ನಾವು ಬಿಟ್ಬಿಡ್ಬೇಕು. ಅದಕ್ಕೆ ಜೂಡಾಸ್ ಬಿಟ್ಟು ಏನ್ರೆ ಅಯ್ಯೋ ಎಷ್ಟು ಬೆಲೆ ಉಳ್ಳಂತ ಒಂದು ತೈಲ ಇದನ್ನ ಮಾರ್ಬಿಟ್ಟು ನಾವು ಬಡವ್ರು ಕೊಟ್ಟಿದ್ರು ಏನಾಗಿರೋದು ಎಷ್ಟು ಒಳ್ಳೇದಾಗಿರೋ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಒಳ್ಳೆ ಕೆಲಸ ಕಣಪ್ಪ ನಿಮ್ ದಯವಿಟ್ಟು ಹಂಗೆ ಮಾಡೋ, ಎಷ್ಟು ಒಳ್ಳೆ ಮನಸ್ಸು ನಿಮ್ಗೆ ಕಂದ ಬಡವ್ರಿಗೆಲ್ಲ ಕೊಡ್ಬೇಕು ಅಂತ ದಯವಿಟ್ಟು ಎಲ್ಲ ಮಾಡ್ಬಿಟ್ಟು ಬಡವ್ರು ಕೊಟ್ಬಿಡು ಅಂತ ಯೇಸು ಕ್ರಿಸ್ತ ಹೇಳಕ್ ಹೋಗಿಲ್ಲ. ಹೇಳ್ತಾರೆ ಬಡವ್ರು ಯಾವತ್ತೂ ನಿನ್ ಸಂಗಡ ಇರ್ತಾರೆ, ಇವಾಗ ನನಗೇನ್ ಮಾಡು ನೀನು ಮಾಡು ಅಂತ ಹೇಳ್ತಾರೆ. ನಮ್ಮ ಕೆಲಸ ಮುಖ್ಯವಾಗಿ ಅಂದ್ರೆ ಇವಾಗ ಏನೆಲ್ಲ ಮಾಡ್ಬೇಕು ಅಂತಿದ್ರು ಹೌಸ್ ಹೋಲ್ಡ್ ಆಫ್ ಫೇತ್ ದೇವ್ರ ಮಕ್ಳಿಗೆ ಮಾಡೋಕ್ ನಾವು ಮಾಡ್ಬೇಕು. ಲೋಕ ಜನಗಳಿಗೆ ಮಾಡಕ್ ಏನಾಗಿದೆ ಅದಕ್ಕೆ ಟೈಮ್ ಏನಾಗಿದೆ ಇದೆ. ಮತ್ ಲೋಕ ಜನಗಳು ನಾವೇನ್ ಮಾಡ್ಬೇಕು, ಒಂದು ವಿ ಶುಡ್ ಲೀವ್ ಎ ಸಿಂಪಲ್ ಲೈಫ್ ಸ್ಟೈಲ್, ಬಿ ಎ ಮಾಡರೇಟ್ ಎಕ್ಸಾಂಪಲ್ ಬಿಫೋರ್ ದೆಮ್. ಅದರ ಏನಾಯ್ತು ಅಂದ್ರೆ ಅವ್ರಿಗೆ ಏನಂದ್ರೆ ಗವರ್ಮೆಂಟ್ ಅಲ್ಲಿ ಏನ್ ಫೆಸಿಲಿಟೀಸ್ ಅದ ಕಡೆಗೆ ಮಾಡ್ತಾವ ಗೈಡ್ ಮಾಡ್ಬೇಕು. ಇದು ಮೀರಿ ಏನ ಹೇಳ್ಬೇಕು ಅಂತಂದ್ರೆ ಬೈಬಲ್ ನಲ್ಲಿರಂತ ಸತ್ಯಾರ್ಥಗಳು ಹೇಳ್ಬೇಕು. ಏನ್ ಹೇಳ್ಬೇಕು ಓದಿತೀನಿ, ಐಸಾಯ 52:7, ಯೆಶಾಯ 52:7, ಯೆಶಾಯ 52:7, ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ನೋಡ್ರ ದೂತನ ಪಾದಗಳು ಏನಾಗಿದೆ ಎಷ್ಟೋ ಅಂದವಾಗಿದೆ. ಯೇಸು ಕ್ರಿಸ್ತು ಅದರ ಅವರು ಪಾದಗಳು ಅಂಗಗಳಾಗಿರಂತ ನಾವು ಪರ್ವತಗಳ ಮೇಲೆ ಏನ್ ಸಾರ್ಬೇಕು ಅಂದ್ರೆ ದೇವರ ರಾಜ್ಯದ ಸುವಾರ್ತೆ. ಏನು ದೇವರ ರಾಜ್ಯ ಸುವಾರ್ತೆ ಕೇಳಣ ಇವಾಗ, ಒಳ್ಳೆಯ ಶುಭ ವರ್ತಮಾನವನ್ನು ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರ ರಾಜ್ಯಭಾರವನ್ನು ವಹಿಸಿದ್ದಾನೆ. ಏನಪ್ಪ ಅದು ಸುವಾರ್ತೆ ಅಂದ್ರೆ ನಿನ್ನ ದೇವರು ರಾಜ್ಯಭಾರವನ್ನು ಏನ್ ಮಾಡ್ತಾ ಇದ್ದಾರೆ ವಹಿಸ್ತಾ ಇದ್ದಾನೆ ಅಂತ ಹೇಳಿಲ್ಲ, ವಹಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇದೇ ದೇವ್ರ ಮಕ್ಕಳು ಹೇಳ್ತಕ್ಕಂತ ಈ ಟೈಮ್ ಅಲ್ಲಿ ನ್ಯೂಸ್ ಅದರ ದೈ ಗಾಡ್ ರೀನತ್, ನಾಟ್ ದಟ್ ಈಸ್ ಗೋಯಿಂಗ್ ಟು ರೀನ್ ಇನ್ ದ ಫ್ಯೂಚರ್, ಈಸ್ ಸ್ಟಾರ್ಟೆಡ್ ಟು ರೀನ್. ಆಳ್ವಿಕೆ ಮಾಡಕ್ಕೆ ಏನ್ರಿ ಶುರು ಮಾಡಿದರೆ ಅಂತ ಅಂದ್ಬಿಟ್ಟು ಈ ಸುವಾರ್ತೆ ಏನ್ ಮಾಡ್ಬೇಕು ದೇವ್ರ ಮಕ್ಕಳು ಅವ್ರ ಪಾದಕ್ಕೆ ಅಂಗವಾಗಿರೋರು ದೇವ್ರ ಒಂದು ರಾಜ್ಯದ ಒಂದು ವಿಷಯಗಳನ್ನ ಏನ್ ಮಾಡ್ತಾ ಇದ್ದ ಇದನ್ನ ಹೇಳ್ತಾ ಇದ್ದೆ ನೋಡಿ. ಅದಕ್ಕೆ ಏಷ್ಯ 61 ದೇವ್ರ ನಮ್ಗೆ ಪವಿತ್ರ ಆತ್ಮ ಕೊಟ್ಟಿರುತ್ತೆ ಉದ್ದೇಶ ಹೇಳ್ತೀನಿ ನೋಡ್ತೀನಿ. ಏಷ್ಯ 61:1-2, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ. ನೋಡ್ರ ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಿಕ್ಕೆ ದೇವ್ರು ಕೊಟ್ಟಿರ್ತಾರೆ. ಲೋಕದಲ್ಲಿರೋ ಮೆಜಾರಿಟಿ ಪಾಪ್ಯುಲೇಷನ್ ಬಡತನದಲ್ಲಿದ್ದಾರೆ. ಆಮೇಲೆ ಏನಂತಂದ್ರೆ ಮನ ಮುರಿದವರಿಗೆ ಕಟ್ಟಿ ವಾಸಿ ಮಾಡಕ್ಕೆ ಏನ್ ಮಾಡೋರು ಅಂತ ದೇವ್ರ ಪವಿತ್ರ ಆತ್ಮನ ಕೊಟ್ಟಿರೋದು ಎಂತ ವರ್ಡ್ಸ್, ಮುರಿದೋಗಿರ ಜಜ್ಜೋಗಿರ ಕುಗ್ಗೋಗಿರಂತ ಮನ್ಸುಳ್ಳವ್ರಿಗೆ ಗಾಯ ಕಟ್ಟ ರೀತಿಯಲ್ಲಿ ಏನ್ ಮಾಡ್ಬೇಕಂತ ಮಲಮ ಕತ್ತರ ಏನ್ ಮಾಡ್ಬೇಕಂತದ್ದು ಒಳ್ಳೆ ವಾಕ್ಯಗಳ ಮುಖಾಂತರ ಮಾಡ್ಬೇಕವ್ರಿಗೆ ಪ್ರೋತ್ಸಾಹ ಪಡಿಸ್ಬೇಕು. ಆಮೇಲೆ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಏನ್ರಿ ಸೆರೆಯವರಿಗೆ ಎಲ್ಲಾ ಮರಣದ ಸೆರೆಯಲ್ಲಿದ್ದಾರೆ ಇವ್ರಿಗೊಂದಲ್ಲ ಒಂದ್ ಕಾಲ ಏನಾಯ್ತಾರೆ ಬಿಡುಗಡೆ ಹಾಗೆ ಆಗ್ತಾರೆ. ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಸತ್ತವರೆಲ್ಲ ಏನ್ ಮಾಡ್ತಾರೆ ಎದ್ ಬಂತಾರೆ ಅದನ್ನ ಏನು ಚಿಂತೆ ಮಾಡ್ಬೇಕಲ್ಲ, ಹೋದ್ರೆ ಯಾವತ್ತು ಪರ್ಮನೆಂಟ್ಗೆ ಹೋಗಿಲ್ಲ, ತಿರ್ಗಾ ಬರ್ತಾರೆ. ಆದ್ರೆ ಎಲ್ಲ ಏನ್ ಮಾಡ್ತಾರೆ ದೀರ್ಘ ನಿದ್ರಾವಸ್ಥೆಗೆ ಹೋಗ್ತಾರೆ, ನಿದ್ರೆ ವಾಪಸ್ ಏನ್ ಬರ್ತೇವೆ ಅಂದ್ಬಿಟ್ಟು ಈ ಶುಭ ವರ್ತಮಾನವನ್ನು ಹೇಳೋದಿಕ್ಕೆ ದೇವ್ರ ಏನ್ ಮಾಡಿರೋದು ಪವಿತ್ರಾತ್ಮ ಕೊಟ್ಟಿರು. ನೋಡಿ ನಾವು ಮುಂದೆ ಕೇಳ್ತಾರೆ ನೆಕ್ಸ್ಟ್, ಬಂದಿಗಳಿಗೆ ಕರ ತೆರೆಯುವುದನ್ನು ಪ್ರಸಿದ್ಧ ಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ ನಮ್ಮ ದೇವರ ಮುಯ ತೀರಿಸುವ ದಿನ. ನೋಡ್ರಿ ಶುಭ ವರ್ಷ ಒಳ್ಳೆ ಟೈಮ್ ಇಟ್ಟವ್ರೆ, ಅದು ಮಾತ್ರ ಅಲ್ಲ ದೇವರು ಮುಯು ತೀರಿಸುವಂತ ದಿನ. ಆಮೇಲೆ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಭೂತಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಇದಕ್ಕೋಸ್ಕರನೇ ದೇವರೇ ಮಾಡಿದ್ ನಿಮ್ಗೆ ಅಭಿಷೇಕ ಮಾಡಿ ನಮ್ಮನ್ನ ಲೋಕದಲ್ಲಿ ಮಾಡಿದ್ವ, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿದೀವಿ ಅಂತಂದ್ರು ಸುವಾರ್ತೆನ ಸಾರ್ರಿ, ಅಗ್ನಿ ನರ್ಕ ಮಾಡ್ಬಿಟ್ಟಾರೆ ಎಲ್ಲರ ತೊಡ ಏನ್ ಅಂತಾರೆ
ಫ್ರೇಮ್ ಆಗ್ಬಿಡ್ತಾರೆ ಅಂತ ದೇವ್ರು ಹೇಳಿಲ್ಲ. ಅದರ ಶುಭ ವರ್ತಮಾನ ಹೇಳ್ರಿ, ಕ್ರಿಸ್ತರ ರಾಜ್ಯದಲ್ಲಿ ಸೆರೆಮನೆ ಅಂತ ಎಲ್ಲರೂ ವಾಪಸ್ ಬರ್ತಾನೆ ಶುಭ ವರ್ತಮಾನ ಅಂತೇಳಿ. ಇದೇ ದೇವ್ರ ಮಕ್ಕಳು ಈ ಲೋಕದಲ್ಲಿ ಮಾಡಿ ಈ ಒಂದು ವಿಚಾರಗಳ ಮುಖಾಂತರ ಲೋಕದಲ್ಲಿ ಏನ್ಬೇಕು, ಒಂದು ಲೈಟ್ ತರ ಏನಾಗ್ಬೇಕು, ನಾವು ಶೈನ್ ಆಗ್ಬೇಕು ಅಲ್ಲದ. ಅದಕ್ಕೆ ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 11ನೇ ಪ್ರಶ್ನೆ, ದೇರ್ ಆರ್ ಮೆನಿ ಎಂಡ್ ಟೈಮ್ ಪ್ರೊಫೆಸೀಸ್ ಮೆನ್ಷನ್ ಇನ್ ದ ಬೈಬಲ್. ಮೆನಿ ಪೀಪಲ್ ಆರ್ ಕ್ವಶನಿಂಗ್ ದ ಅಥೆಂಟಿಸಿಟಿ ಆಫ್ ದೀಸ್ ಪ್ರೊಫೆಸೀಸ್. ಡಸ್ ದಿಸ್ ಮೀನ್ God is proclaiming his presence to the world? ಅನೇಕ ಒಂದು ಅಂತ್ಯಕಾಲದ ಒಂದು ಅನೇಕ ಒಂದು ಪ್ರವಾದಗಳೇನಿದೆ ಬೈಬಲ್ ಅಲ್ಲಿ ಇದೆ. ಅದಕ್ಕೆ ಅನೇಕ ಜನಗಳು ದೇವರ ಸತ್ಯಾಂಶಗಳನ್ನ ಒಂದು ಪ್ರಶ್ನೆ ಆಗ್ತಾ ಇದಾರೆ. ಹಂಗಂತ ನೋಡ್ಬೇಕ್ರೆ, ದೇವರು ತನ್ನ ಒಂದು ಪ್ರಸನ್ನತೆಯನ್ನ ಲೋಕ ಜನಗಳಿಗೆ ನೋಡ್ಸ್ಕೊಡ್ತಾ ಇದಾರಾ ಈ ಒಂದು ಘಟನೆಗಳ ಮುಖಾಂತರ, ಈ ಒಂದು ಪ್ರವಾದನೆ ಮಾತುಗಳ ಮುಖಾಂತರ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಸತ್ಯ ನೋಡ್ಬೇಕ್ರೆ ಖಂಡಿತವಾಗ ಹೌದು, ದೇವ್ರು ಏನ್ ಮಾಡ್ತಾ ಇದ್ರೆ ತನ್ನ ಒಂದು ಪ್ರಸನ್ನತೆ ಅದರ ಈ ವಿಚಾರದಲ್ಲಿ ಏನ್ ಮಾಡ್ತಾರೆ ಲೋಕ ಜನಗಳಿಗೆ ಒಂದು ಜ್ಞಾನ ಕೊಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ಈ ಘಟನೆಗಳ ಮುಖಾಂತರ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಒಂದು ಶಿಷ್ಯನ ಬಂದು ಯೇಸು ಸಮೇತ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಅಂದ್ರ ನೀವು ಏನ್ರಿ ನೀವು ಬಂದು ಏನ್ರಿ ನೀವು ಎರಡನೇ ಬರುವಿಕೆಯಲ್ಲಿ ಏನ್ರಿ ಪ್ರೆಸೆನ್ಸ್ ಅಂದ್ರ ನಿಮ್ಮ ಪ್ರತ್ಯಕ್ಷತೆಗೂ ಲೋಕದ ಒಂದು ಸಮಾಪ್ತಿಗೂ ಇರುವಂತ ಸೂಚನೆ ಏನು ಅಂತ ಹೇಳ್ತಾರೆ. ಸೂಚನೆ ಅಂತ ಕೇಳ್ತಾರೆ ಸೈನ್ಸ್ ಅದರ. ಅದಕ್ಕೆ ಯೇಸು ಕ್ರಿಸ್ತನ ಉತ್ತರ ಕೊಟ್ರು, ಹಂಗೇ ಆಕಾಶ ತೆಗೆದು ನೋಡ್ಕೊಂಡು ಕೂತಿರಪ್ಪ ನಾನು ಹಂಗೆ ಹೋದ್ ಹಂಗೇ ಬರ್ತೀನಿ ಅಂತ ಯೇಸು ಕ್ರಿಸ್ತು ಹೇಳಕ್ ಹೋಗಿಲ್ಲ. ಅದ ಬದಲಾಗಿ ಏನಂತಾರೆ ಯೇಸು ಕ್ರಿಸ್ತು ಅಂತಂದ್ರೆ ಏನ್ರಿ ಅನೇಕ ಸೂಚನೆಗಳನ್ನ ಕೊಡ್ತಾರೆ. ಈ ಸೂಚನೆಗಳನ್ನ ಕೊಟ್ಟಿದ್ದೆ ಅಂತಂದ್ರೆ ಈ ಒಂದು ಸೂಚನೆಗಳ ಮುಖಾಂತರ ಆತನ ಪ್ರಸನ್ನತೆನ ನಮ್ಗೆ ವ್ಯಕ್ತಪಡಿಸ್ತಿದ್ದಾರೆ ದೇವರು. ಅದಕ್ಕೆ ನೋಡ್ಬೇಕಾದ್ರೆ ಲೂಕ 21ನೇ ಅಧ್ಯಾಯದಲ್ಲಿ ನಾವಾಗೆ ಓದ್ತಿರಲ್ಲ ವಚನ, ಆ ವಚನ ಇನ್ನೊಂದ್ಸತಿ ಓದನ. ಲೂಕ 26:21 ಅಧ್ಯಾಯದಲ್ಲಿ 26ನೇ ವಚನ, ಆಕಾಶದ ಶಕ್ತಿಗಳು ಕದಲುವುದರಿಂದ. ನೋಡ್ರಿ ಏನ್ ಮಾಡ್ತಾರಂತೆ, ಆಕಾಶದ ಶಕ್ತಿಗಳನ್ನ ಏನ್ ಮಾಡ್ತಿದ್ದಾರೆ ಕದಲದಿಂದ. ಆಮೇಲೆ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಮೇಘದ ಮೇಲೆ ಬರೋದನ್ನ ಕಾಣುವರು. ಯಾಕಪ್ಪ ಕಾಣ್ತಾರೆ ಮೇಘದ ಮೇಲೆ ಅಂದ್ರೆ, ಯೇಸು ಕ್ರಿಸ್ತ ಆಕಾಶದ ಶಕ್ತಿಗಳನ್ನ ಏನ್ ಮಾಡ್ತಾರೆ ಕದಲಿಸ್ತಾ ಇದಾರೆ. ಆಕಾಶದ ಶಕ್ತಿಗಳನ್ನ ಕದಲಿಸೋದ್ರಿಂದ ಇದ್ರ ಪ್ರಭಾವ ಏನಾಗ್ತದೆ, ಭೂಲೋಕ ಅಂತ ಮನುಷ್ಯರುಗಳಿಗೆ ಏನಾಗ್ತಾರೆ, ಏನೋ ಒಂದು ಅದ್ಭುತವಂತ ಒಂದು ಶಕ್ತಿ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಗೋಚರ ಪಡಿಸ್ತಾರೆ. ಅಲ್ಲ ಅದೇ ನೋಡ್ಬೇಕ್ರೆ, ನಾವು ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಂತ ಕ್ಲಾಸ್ ನಾವು ಕೇಳಿದ್ರಿ, ಇನ್ನು ಅನೇಕ ಜನಗಳು ಕೇಳಬೇಕು ಮುಂದೆ ಬರೋ ದಿನಗಳನ್ನ ನೋಡೋಣ. ಅದರ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ಗೆ ಅವರ ಜನಗಳಿಗೆಲ್ಲ ಗೋಚರ ಪಡಿಸೋದಕ್ಕೆ ಮೂರು ಸ್ಟೇಜ್ ಇದೆ, ಪರೋಷ ಎಫಿಫೇನಿಯಾ ಅಪೋಕಲಾಪ್ಸಿಸ್ ಅಂತ. ಅದ್ರೆ ನಾವು ಇವಾಗ ಇರೋಂತ ಒಂದು ಸ್ಟೇಜ್ ಏನಂತಂದ್ರೆ ಪರೋಷ ದಾಟಿ ಎಫಿಫೇನಿಯಾ ಸ್ಟೇಜ್ ಅಲ್ಲಿ ಇದ್ರೆ, ಇನ್ನು ಅತಿ ಶೀಘ್ರದಲ್ಲಿ ಲೋಕದವರು ಎಲ್ಲ ಏನ್ ಮಾಡ್ತಾರೆ ಅಪೋಕಲಾಪ್ಸಿಸ್ ಸ್ಟೇಜ್ ಹೋದಾಗ ಮನುಷ್ಯ ಕುಮಾರನ ಮೇಘ ಮಂಡಲಿಂದ ಬರೋದ್ ಏನ್ ಮಾಡ್ತಾರೆ ಕಣ್ಣಾರೆ ಏನ್ ಮಾಡ್ತಾರೆ ಅವರು ಆ ಒಂದು ದರ್ಶನಗಳ ಮುಖಾಂತರ ಆ ಒಂದು ಸೂಚನೆಗಳ ಮುಖಾಂತರ ಮಾಡ್ತಾರೆ ಅವರು ಅವ್ರು ನೋಡ್ತಾರೆ. ಅದಕ್ಕೆ ನಮ್ಗೆ ಏನ್ ಹೇಳಿದ್ರು, ಇದೆಲ್ಲವನ್ನು ಏನ್ರಿ ಇವೆಲ್ಲ ಏನ್ರಿ ತೊಡಗದನ್ನು ನೀವು ನೋಡ್ಬೇಕಾದ್ರೆ ಅದರ ವೆನ್ ಯು ಸಿ ಆಲ್ ದೀಸ್ ಥಿಂಗ್ಸ್ ಟು ಪಾಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ನೀವೇ ಮಾಡ್ರಿ ನೀವು ತಿಳ್ಕೊಂಬಿಡಿ ಅದ್ ನೋಡ್ಬೇಕಾದ್ರೆ ನಮ್ಗೆ ಹೇಳಿದ್ರು ಆಯ್ತಾ. ಲೋಕ ಜನಗಳು ಕೂಡ ಏನ್ರಿ ಒಂದು ಸೈನ್ ಅಂದ್ರೆ ವಿಟ್ನೆಸ್ ಅದರ ಅಂದ. ಈ ಒಂದು ಪ್ರಶ್ನೆಗೆ ನಮ್ಮ ರಿಚರ್ಡ್ ಬ್ರದರ್ ತಮ್ಮ ಒಂದು ಆಲೋಚನೆಗಳನ್ನ ಹೇಳ್ತಾರೆ ಇದೆಯಾ. ಸರ್ ಇಲ್ಲಿ ಒಂದು ಪ್ರಶ್ನೆ ತುಂಬಾ ಒಂದು ಸುಂದರವಾದ ಒಂದು ಪ್ರಶ್ನೆ ಅಂದ್ರೆ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಅಂದ್ರೆ ನಾವಿರುವಂತ ಈ ಸಮಯದಲ್ಲಿ ಕನ್ನಡದಲ್ಲಿ ಆ ವಾಕ್ಯ ಇದು ಹೇಗ್ ಬರ್ತಂದ್ರೆ ಸತ್ಯವೇದದಲ್ಲಿ ಅನೇಕ ಅಂತಿಮ ಸಮಯದ ಪ್ರವಾದನೆ ವಾಕ್ಯವಿದೆ. ಅನೇಕ ಜನರು ಈ ಪ್ರವಾದನ ವಾಕ್ಯದ ಸತ್ಯ ಸತ್ಯತೆಯನ್ನು ಪ್ರಶ್ನಿಸುತ್ತಿದ್ದಾರೆ. ಇದರತ್ರ ದೇವರು ಈಗ ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ಸಾರುತ್ತಿದ್ದಾರೆಯೇ ಅನ್ನುವಂತ ಪ್ರಶ್ನೆ ಅಲ್ವಾ. ಸೊ ಆಗಿರ್ಬೇಕಾದ್ರೆ ಖಂಡಿತವಾಗ್ಲು ಇದಕ್ಕೆ ಉತ್ತರ ಹೌದು ಅಂತಾನೆ ಖಂಡಿತವಾಗ್ಲಿ ಹೇಳ್ಬೇಕು. ಯಾಕಂದ್ ನೋಡ್ಬೇಕಾದ್ರೆ ದೇವರ ಒಂದು ಯೋಜನೆಯಲ್ಲಿ ದೇವರು ಏನ್ ಮಾಡ್ತಿದಾರೆ ಅಂದ್ರೆ ಈಗಾಗಲೇ ಬ್ರದರ್ ಹೇಳಿದ್ಬೇಕಾದ್ರೆ ಆ ಒಂದು ಸೂಚನೆ, ಆ ಸೂಚನೆ ಏನನ್ನ ತೋರಿಸ್ತಾ ಇದೆ ಅಂದ್ರೆ ಈ ಒಂದು ಕೊನೆ ಕಾಲದಲ್ಲಿ ದೇವ್ರು ನಡುವಂತ ಈ ಒಂದು ಕಾರ್ಯಗಳು ಅದು ಖಂಡಿತವಾಗ್ಲು ದೇವರ ಒಂದು ತನ್ನ ಒಂದು ಇರುವಿಕೆ ಅಂದ್ರೆ ಈ ಲೋಕಕ್ಕೆ ವ್ಯಕ್ತಪಡಿಸ್ತಾ ಇದಾರೆ. ಸೊ ಯಾವ ರೀತಿ ವ್ಯಕ್ತಪಡಿಸ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಒಂದು ವಾಕ್ಯನ ಓದನ, ಅಲ್ಲಿರೋರು ಯಾರಾದ್ರೂ ಓದಿ ಏಷ್ಯಾ 26:9. ಏಷ್ಯಾ 26:9. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇನೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯಕಾರಿಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು. ಅಲ್ವರ ನೀವು ಲೋಕದಲ್ಲಿ ನ್ಯಾಯ ತೀರ್ಪನ್ನು ನಡೆಸುವಾಗ ಭೂ ನಿವಾಸಿಗಳು ಏನ್ ಮಾಡ್ತಾರೆ
ನಿಮ್ಮ ಏನನ್ನ ಕಲಿತರ ಅಂತ ಹೇಳ್ತಾ ಇದ್ರಲ್ಲಿ ಜ್ಞಾನ ಅಂತ ನೋಡ್ಬೇಕಾದ್ರೆ ದೇವರ ಒಂದು ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಕಲಿತರ ಅದು ತಮಿಳಲ್ಲಿ ಹೇಗೆ ಬರ್ತಾ ಇದೆ ಅಂದ್ರೆ ನ್ಯಾಯ ತೀರ್ಪುಗಳು ಭೂಮಿಯಲ್ಲಿ ನಡಕ್ಕಂ ಬೋದು ಭೂಚಕ್ರತ್ ಕುಡಿಗಳ ನೀತಿಯ ಕಚ್ಚಿಕೊಳ್ಳುವಾರ್ಗಲ್ ಅಂದ್ರೆ ದೇವರ ಜಜ್ಮೆಂಟ್ ಅಂದ್ರೆ ಏನ್ ನೋಡ್ತಾ ಇದೀವಿ ಅಂದ್ರೆ ಕರ್ತನ ಒಂದು ರಾಜ್ಯ ಬರ ಯಾವಾಗ ಸ್ಟಾರ್ಟ್ ಆಗಿದೆಯೋ ಅವತ್ತಿಂದ ನಾವ್ ಏನ್ ಗಮನಿಸ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಆ ಒಂದು ನ್ಯಾಯ ತೀರ್ಪಿನ ದಿನ ಈ ಲೋಕಕ್ಕೆ ಮೇಲೆ ಏನಾಗಿದೆ ಸ್ಟಾರ್ಟ್ ಆಗಿದೆ ಸೊ ಆಗಿರ್ಬೇಕಾದ್ರೆ ಅದು ಕ್ರಮೇಣ ಏನನ್ನ ಲೋಕಕ್ಕೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ ನೀತಿ ನ್ಯಾಯಗಳನ್ನ ತಿಳಿಸ್ಕೊಡ್ಬೇಕು ಮುಖ್ಯವಾಗಿ ದೇವರ ನೀತಿ ಏನು ದೇವರು ಈ ಲೋಕಕ್ಕೆ ಏನಕ್ಕಪ್ಪ ಇವತ್ತು ಈ ರೀತಿ ಶಿಕ್ಷೆಗಳು ಬರ್ತಾ ಇದೆ ಏನಕ್ಕಪ್ಪ ಇಷ್ಟೊಂದು ವಿಷಯನ ದೇವ್ರು ತರ್ತಾ ಇದಾರೆ ಇದ್ರ ಹಿನ್ನೆಲೆ ಏನು ಅಲ್ವಾ ಇವತ್ ನೋಡಿ ನಾನಾ ವಿಧವಾದ ರೋಗಗಳು ಬಂದ್ರೆ ಜನ ಏನ್ ತಿಳ್ಕೊಂತಾರೆ ಅಂದ್ರೆ ಕ್ಲೀನ್ ಆಗಿರಿ ಮಾಸ್ಕ್ ಹಾಕೊಳ್ಳಿ ಈ ತರ ಇರಿ ಆ ತರ ಇರಿ ಅಂತ ಹೇಳ್ತಾರೆ ಯಾರಾದ್ರೂ ಒಬ್ರು ನಾವು ತಪ್ಪು ಮಾಡಿದೀವಪ್ಪ ಪಾಪ ಮಾಡಿದೀವಿ ಕ್ಷಮಾಪಣೆ ಆಗ್ಬೇಕು ದೇವ್ರ ಹತ್ರ ಕ್ಷಮೆ ಕೇಳ್ಬೇಕಂತ ಭಾವನೆ ಬರ್ತಾ ಇದೆ ಅಂದ್ರೆ ಖಂಡಿತ ಯಾರು ಬರ್ತಾ ಇಲ್ಲ ಯಾಕಂದ್ರೆ ಆ ರೀತಿ ಅಷ್ಟು ಮಟ್ಟಿಗೆ ಜನರ ಮೈಂಡ್ ಏನಾಗಿದೆ ಅಂದ್ರೆ ತನ್ನ ಮೇಲೆ ತಪ್ಪೇನು ಆಗದೆ ಬೇರೆಯವ್ರ ಮೇಲೆ ತಪ್ಪಾಕೊಂಡು ಹೋಗೋದೆ ಮುಂದುವರಿದಾರೆ ಹೊರತು ತನ್ನ ಮೇಲೂ ತಪ್ಪಿದೆ ದೇವರು ನಮ್ಮ ಮೇಲೆ ಕೋಪವಾಗಿದ್ರೆ ಕಾರಣ ನಾವು ಮಾಡುವಂತ ಕೆಲವೊಂದು ವಿಷಯ ದೇವರಿಗೆ ಅಸಹ್ಯವಾಗಿದೆ ಅನ್ನೋಂತ ಭಾವನೆ ಇನ್ನೂ ಬರ್ತಾ ಇಲ್ಲ ಸೊ ಈ ಒಂದು ಜಜ್ಮೆಂಟ್ ನಡಿಬೇಕಾದ್ರೆ ಏನಕ್ಕೆ ದೇವರು ಇದನ್ನ ಅನುಮತಿ ಮಾಡ್ತಾ ಇದ್ರೆ ಸೊ ಅಂತ ಒಂದು ವಿಷಯ ಏನ್ ಮಾಡ್ತಾ ಜನ ತಿಳ್ಕೊಳ್ತಾ ಇದ್ರೆ ತಿಳ್ಕೊಳ್ಳುವಂತ ಒಂದು ಸಮಯಗಳು ಏನಾಗ್ತಿದೆ ಮುಂದೆ ಖಂಡಿತವಾಗ್ಲೂ ಬರುತ್ತೆ ಯಾಕಂದ್ರೆ ದೇವ್ರು ಮಾಡುವಂತ ಈ ಒಂದು ಜಜ್ಮೆಂಟ್ ಅದು ನಿಜವಾಗ್ಲೂ ಲೋಕದಲ್ಲಿ ಇರುವಂತ ಎಲ್ಲರೂ ಏನಾಗ್ತಾರೆ ಅಂದ್ರೆ ದೇವರ ಕೋಪಕ್ಕೆ ಕಾರಣವೇನೋ ದೇವರು ಈ ರೀತಿ ಕೋಪ ಕೊಳ್ಳುವುದಕ್ಕೆ ಅದರ ಕಾರಣವೇನು ಅಂತ ಎಲ್ಲರೂ ತಿಳ್ಕೊಳ್ಳುವಂತ ಒಂದು ಸಮಯ ಅದು ಬಂದೇ ಬರುತ್ತೆ ಆದ್ರಿಂದ ಅವಾಗ ಜನರ ಒಂದು ಮನಸ್ಸು ಜನರ ಒಂದು ಮೈಂಡ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಾದ್ರೆ ಯಾಕಂದ್ರೆ ನಮ್ಗೆ ಗೊತ್ತು ನಾವಿರುವಂತ ಸಮಯ ಕೊನೆ ಟೈಮ್ ಆಗಿರೋದ್ರಿಂದ ಆ ಲೋಕಕ್ಕೆ ಆ ಒಂದು ವಿಷಯನ ತೋರಿಸ್ಬೇಕಾಗಿದೆ ಇನ್ನು ಹೆಚ್ಚಾಗಿ ನಾವ್ ಏನನ್ನ ನೋಡ್ತೀವಿ ಅಂದ್ರೆ ಕ್ರಿಸ್ತನ ಒಂದು ಎರಡನೇ ಬರುವಿಕೆ ನಂತರ ಸಭೆ ಒಂದು ಪುನರ್ಥನ ಆದ ಮೇಲೆ ಈ ಲೋಕದಲ್ಲಿ ಇರುವವ್ರನ್ನ ಮತ್ತೆ ಅವರು ದೇವರ ದಾರಿಗೆ ತರಕ್ಕೆ ದೇವ್ರು ಯಾರನ್ನ ಉಪಯೋಗ ಮಾಡ್ತಾರೆ ಸಭೆ ಅಂತೂ ಭೂಮಿಯಲ್ಲಿ ಇರಲ್ಲ ಅಲ್ವಾ ನಂತರ ಮಹಾಸಮನ ಹೋಗಿರುತ್ತೆ ಮತ್ತೆ ಯಾರು ಬರ್ತಾರೆ ಅಂದ್ರೆ ಭೂಮಿಯಲ್ಲಿರೋ ಜನನ ಸಿದ್ಧವಾಗಿರ್ಬೇಕು ಅವರೇ ಅದ್ರಲ್ಲಿರುವಂತ ಒಂದು ತುಂಬಾ ಒಂದು ನಾಲೆಜ್ ಇರುವಂತ ಜನ ಅಂದ್ರೆ ಲೋಕದ ನಾಲೆಜ್ಗಿಂತ ದೇವ್ರ ವಿಷಯನ ಹುಡುಕುವಂತ ಜನ ಇರ್ತಾರೆ ಆಗ್ಲೂ ಇರ್ತಾರೆ ಅವರು ಅದನ್ನ ಸಿದ್ಧವಾಗಿರ್ತಾರೆ ಆ ರೀತಿ ಎಲ್ಲಾ ವಿಷಯಗಳನ್ನ ದೇವ್ರ ಏನ್ ಮಾಡ್ತಾರೆ ಈಗ ಅದನ್ನ ತಿಳ್ಸಕ್ಕೆ ಆರಂಭಿಸಿದ್ದಾರೆ ಖಂಡಿತವಾಗ್ಲೂ ಇದಕ್ಕೆ ಹೌದು ಅಂತಾನೆ ಹೇಳ್ಬಹುದು ಯಾಕಂದ್ರೆ ದೇವ್ರ ತನ್ನ ಇರುವಿಕೆಯನ್ನ ತೋರ್ಸಕ್ಕೆ ಈ ಒಂದು ವಿಷಯಗಳು ಇವಾಗ ಇರುವಂತ ವಿಷಯಗಳು ಈ ಪ್ರವಾದನೆಗಳು ಹೆಚ್ಚಾಗಿ ಸತ್ಯದಲ್ಲಿರುವಂತ ಎಲ್ಲಾ ಪ್ರವಾದನೆಗಳು ಅದು ಹೆಚ್ಚಾಗಿ ಯಾವ ಕಾಲದ ಕುರಿತಾಗಿ ತಿಳಿಸಲ್ಪಟ್ಟಿದೆ ಅಂತ ನೋಡ್ಬೇಕಾದ್ರೆ ಈ ಕೊನೆ ಕಾಲದ ಕುರಿತಾಗಿ ಏನಾಗಿದೆ ತಿಳಿಸಲ್ಪಟ್ಟಿದೆ ಅದರಿಂದ ದೇವ್ರ ಮಕ್ಕಳು ಅದನ್ನ ನಾವು ಗಮನಿಸ್ಬೇಕಾದ್ರೆ ದೇವರು ಅದನ್ನ ಲೋಕಕ್ಕೆ ತೋರ್ಸಕ್ಕೆ ಆ ಒಂದು ಯೋಜನೆ ಇಲ್ಲಿ ಮಾಡ್ತಾ ಇದ್ರಂತ ನಾವು ಖಂಡಿತವಾಗ್ಲು ಹೌದು ಅಂತ ಹೇಳ್ಬೋದು ದೇವ್ರ ವಿಷಯನ ಆಶೀರ್ವದಿಸಲಿ ಆಮೇನ್ ಒಂದು ಹತ್ತನೇ ಅರ್ಣನ್ನೇ ಒಂದು ಪ್ರಶ್ನೆ ಏನಂದ್ರೆ ಬೈಬಲ್ನಲ್ಲಿ ಹಲವಾರು ಕೊನೆ ಕಾಲಕ್ಕೆ ಕೊನೆ ಕಾಲದ ಬಗ್ಗೆ ಇರುವಂತ ಒಂದು ಪ್ರವಾದನೆಗಳಿದೆ ಸೊ ಈ ಪ್ರವಾದನೆಗಳೆಲ್ಲ ನಮ್ಮ ಕರ್ತನಾದ ಯೇಸು ಸ್ವಾಮಿ ಒಂದು ಪ್ರಸನ್ನತೆಯನ್ನ ಅದು ತಿಳಿಸೋದಕ್ಕಾಗಿ ಇದೆಯಾ ಅನ್ಬೋದಾಗಿ ಲೋಕಕ್ಕೆ ತಿಳಿಸ್ಬೇಕು ಅನ್ಬೋದಾಗಿದೆಯಾ ಅನ್ಬೋದಾಗಿ ಒಂದು ಪ್ರಶ್ನೆ ಅದು ಖಂಡಿತ ಕೊನೆ ಕಾಲದ ಬಗ್ಗೆ ಹಲವಾರು ಪ್ರವಾದನೆಗಳಿದೆ ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳಿದಂತ ಒಂದು ಪ್ರವಾದನೆ ದ ಗ್ರೇಟೆಸ್ಟ್ ಪ್ರೊಫೆಸಿ ಇನ್ ದ ಬೈಬಲ್ ಅಂತ ಯಾವ್ದು ಹೇಳಬಹುದು ಅಂದ್ರೆ ಮತ್ತಾಯ 24ನೇ ಅಧ್ಯಾಯ ಮತ್ತಾಯ 24 ಚಾಪ್ಟರ್ ಇಸ್ ದಿ ಎಂಡ್ ಆಫ್ ದಿ ಎಂಡ್ ಟೈಮ್ ಪ್ರೊಫೆಸಿ ಅದು ಯಾರಿಂದ ಹೇಳಲ್ಪಟ್ಟಿತ್ತು ಅಂದ್ರೆ ದ ಗ್ರೇಟ್ ಪ್ರಾಫಿಟ್ ದೊಡ್ಡ ಪ್ರವಾದಿಯಾದಂತ ನಮ್ಮ ಕರ್ತನಾದ ಯೇಸು ಸ್ವಾಮಿನೇ ಹೇಳಿದಂತ ಒಂದು ಪ್ರವಾದನೆ ಕೊನೆ ಕಾಲದಲ್ಲಿ ಏನಲ್ಲ ನಡೀತದೆ ಯುದ್ಧಗಳು ಬರಗಳು ಆಮೇಲೆ ರೋಗಗಳು ಮತ್ತೆ ಹಲವಾರು ವಿಧವಾದ ಭೂಕಂಪಗಳು ಇದೆಲ್ಲ ನಡೀತದೆ ಎಂಬುದಾಗಿ ದೇವರನ್ನ ಯೇಸುಸ್ವಾಮಿ ಏನ್ ಕೊಟ್ರಂದ್ರೆ ಆತನ ಪ್ರಸನ್ನತೆಗೆ ಬೇಕಾದಂತ ಒಂದು ಸೂಚನೆಗಳನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ದೀಸ್ ಆರ್ ದಿ ಸೈನ್ಸ್ ಆಫ್ ಹಿಸ್ ಪ್ರೆಸೆನ್ಸ್ ಅಂದ್ರೆ ಯೇಸುಸ್ವಾಮಿಯ ಒಂದು ಪ್ರಸನ್ನತೆ ಬಗ್ಗೆ ಹೇಳಲ್ಪಟ್ಟಿರುವಂತ ಪ್ರವಾದನೆ ಅದು ಯೇಸುಸ್ವಾಮಿ ಹೇಳಿದ್ದು ಇದು ಮೂರು ಸ್ವಾರ್ಥ ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಒಂದು ಮತ್ತಾಯ 24ನೇ ಅಧ್ಯಾಯ ಮತ್ತು ಲೂಕನ ಸ್ವಾರ್ಥ 21 ಮತ್ತೆ ಮಾರ್ಕನ ಸ್ವಾರ್ಥೆಯಲ್ಲಿ 13ನೇದಲ್ಲಿ ಯೇಸುಸ್ವಾಮಿ ಹೇಳದಂತ ಪ್ರವಾದನೆ ಹೇಳಲ್ಪಟ್ಟಿದೆ ಕೊನೆ ಕಾಲದ ಒಂದು ಪ್ರವಾದನೆ ಎಂಡ್ ಟೈಮ್ ಈ ಲೋಕದ ಅಂತ್ಯದ ಬಗ್ಗೆಯೂ ಆಮೇಲೆ ಸೂಚನೆ ಅವರು ಬಂದಿರೋದಕ್ಕೆ ಬೇಕಾದಂತ ಸೂಚನೆಗಳು ಸೈನ್ಸ್ ಆಫ್ ಹಿಸ್ ಪ್ರೆಸೆನ್ಸ್ ಅಲೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಅಲೆ ಒಡಂಬಡಿಕೆ ಹಲವಾರು ಕಡೆ ಹೇಳಲ್ಪಟ್ಟಿದೆ ಓಲ್ಡ್ ಟೆಸ್ಟಿಮೆಂಟ್ ನೋಡೋದಾದ್ರೆ ದಾನಿಯೇಲ 12ನೇ ಅಧ್ಯಾಯ ದಾನಿಯೇಲ್ 12th ಚಾಪ್ಟರ್
ಅದರಲ್ಲಿ ಮೊದಲನೇ ವಾಕ್ಯವನ್ನ ನಾವು ಓದೋಣ, ಕೆಲವು ವಚನಗಳನ್ನ ಮಾತ್ರ ಓದಿ ಫಾಸ್ಟ್ ಆಗಿ ಹೋಗೋಣ, ಟೈಮ್ ನಮ್ ಕಡಿಮೆ ಇದೆ. ಡಾನಿಯಲ್ 12:1 ಕೂಡ ನೋಡೋದಾದ್ರೆ ಅದು ನಮ್ಮ ಕರ್ತನ ಯೇಸು ಸ್ವಾಮಿಯ ಪ್ರಸನ್ನತೆ ಬಗ್ಗೆ ಹೇಳಲ್ಪಟ್ಟಿದೆ. ಅಲ್ಲಿ ಯಾರು ಬಂದದ್ರು ಅಂತ ನೋಡ್ಬೇಕಾದ್ರೆ ಯಾರೋ ಒಬ್ರು ಓದಿ ಡಾನಿಯಲ್ 12:1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾ ಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಪಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸಿದಂತ ಸಂಕಟವು ಸಂಭವಿಸುವುದು. ಇದೇ ತರ ಪ್ರವಾದನೆ ದಾನಿಯೇಲ 12 ಹೇಳಲ್ಪಟ್ಟಂತ ಪ್ರವಾದನೆ 24 ಕೂಡ ಯೇಸು ಸ್ವಾಮಿ ಹೇಳ್ತಾರೆ. 24:21 ವಾಕ್ಯದಲ್ಲಿ ಕೂಡ ಈಗ ಬರುವಂತ ಒಂದು ಕಷ್ಟದ ಒಂದು ದಿನ ಹೆಂಗಿರ್ತದೆ ಅಂದ್ರೆ ಇಂದು ಮುಂದೆ ಆತರ ಇದ್ದಿಲ್ಲ, ಇನ್ನು ಬರುವ ಕಾಲದಲ್ಲಿ ಕೂಡ ಆತರ ಇರುವುದಿಲ್ಲ ಅಂತ ಒಂದು ಉಪತ್ರ ಕಾಲ. ಸೊ ಇದ್ರ ಮುಖಾಂತರ ಸ್ವಾಮಿ ಏನ್ ತಿಳಿಸಕ್ಕೆ ಬರ್ತಾರೆ ಅಂದ್ರೆ ತಾನು ಬಂದಿರೋದನ್ನ ಏನ್ ಮಾಡ್ತಾರೆ ತಿಳಿಸ್ತಾರೆ. ನಿಮ್ಗೆ ಅದೇ ಬರದರ್ ಹೇಳಿದ ಪ್ರಕಾರ ಹಲವಾರು ಸಹೋದರರಿಗೆ ಎರಡನೇ ಬರುವಿಕೆ ಬಗ್ಗೆ ಪಾಠ ಆಗಿಲ್ಲ, ಆದ್ರಿಂದ ನಾವು ಇವಾಗ ಡೀಟೇಲ್ ಆಗಿ ಹೇಳಿದ್ರೆ ಖಂಡಿತ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಆದ್ರಿಂದ ಕೆಲವರಿಗೆ ಆಗಿದೆ, ಕೆಲವರಿಗೆ ಗೊತ್ತಿದೆ ಪಾಠನ ಕೇಳಿರ್ತೀರಾ. ಸೊ ಈ ತರ ಹಲವಾರು ಪ್ರವಾದನೆಗಳು ಹೇಳಲ್ಪಟ್ಟಿದೆ. ಇನ್ನೂ ಕೂಡ ಎಜೆಕೆಲ 7 ಬರ್ಕೊಲಿ, ನೀವು ಬೇಕಾದ್ರೆ ಮನೆಯಲ್ಲಿ ನೀವು ಓದಿ ನೋಡಿ. ಎಜೆಕೆಲ 7 ಕೂಡ ಎಂಡ್ ಟೈಮ್ ಪ್ರಾಫಸಿ, ಮತ್ತೆ ಜೆಪನಿಯಾದಲ್ಲಿ 3 ಸೆಪನಿಯ 1 ಕೂಡ ಈ ಕೊನೆಯ ಒಂದು ಪ್ರವಾದನೆ ಹೆಂಗಿರ್ತದೆ. ಆಮೇಲೆ ಯೋಯಲ್ 3rd, ಈ 3rd World War ಬಗ್ಗೆ ಕೂಡ ಅಲ್ಲಿ ಏನಾಗಿದೆ ಪ್ರವಾದನೆಗಳು, ಹಲವಾರು ಪ್ರವಾದನೆಗಳು ಹೇಳಲ್ಪಟ್ಟಿದೆ. ನೀವು ಅದನ್ನು ಕೂಡ ನೀವು ಓದಿ ನೀವು ತಿಳ್ಕೋಬಹುದು. ಖಂಡಿತ ಈ ಪ್ರವಾದನೆಗಳು ಏನಾಗ್ತದೆ ನೆರವೇರೋ ಒಂದು ಕಾಲದಲ್ಲಿ ನಾವು ಇದ್ದೀವಿ ಎಂಬುದು ನಮ್ಗೆ ಸರಿಯಾಗಿ ಗೊತ್ತಿದೆ. ಮುಖ್ಯವಾಗಿ ಸ್ವಾಮಿ ಬಂದು ಈ ಲೋಕದವರು ಅರಿತಾರ ಇಲ್ಲವೋ, ದೇವರ ಮಕ್ಕಳಾಗಿರುವಂತ ಪ್ರವಾದಿಗಳನ್ನ ಎದುರು ನೋಡ್ತಾ ಇರುವಂತ ನಮ್ಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ. ಎಲ್ಲಾ ಪ್ರವಾದನೆಗಳು ನೆರವೇರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಸೊ ಅದರಿಂದ ಈಗ ನಾವು ಪ್ರಶ್ನೆಯಲ್ಲಿ ಕೇಳಿದ ಪ್ರಕಾರ ಈ ಪ್ರವಾದನೆಗಳು ಹಲವಾರು ಪ್ರವಾದನೆಗಳು ಇದೆ, ಅದಕ್ಕೆ ಮುಖ್ಯವಾಗಿ ಅವ್ರು ಸ್ವಾಮಿ ಬಂದಿರೋದನ್ನ ಮುಖ್ಯವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಲೋಕದವರು ಅವ್ರ ನಿದ್ದೆಯಲ್ಲಿ ಇದ್ದಾರೆ, ಅವ್ರೀಗ ತಿಳಿಯೋದಿಲ್ಲ. ಖಂಡಿತ ಅವ್ರು ಯಾವಾಗ ತಿಳಿತಾರೆ ಅಂದ್ರೆ ಅದಕ್ಕೆ ಒಂದು ಕಾಲ ಇದೆ. ಅದಕ್ಕೆ ಬ್ರದರ್ ಅಂದ್ರು 3 ಇದೆ, ಪರೋಷ್ಯಾ, ಎಫಿಫೇನಿಯಾ, ಅಪೋಕಲಾಪ್ಸಿಸ್ ಅಂತ 3 ಇದೆ. ಅದರಲ್ಲಿ ಈ 1st ಬಂದು ನಮ್ಗೆ ಆಮೇಲೆ ಬರ್ತಾ ಲೋಕದವರು ಕೂಡ ಅವ್ರು ತಿಳ್ಕೊಳ್ತಾರೆ ಬೈಬಲೇ ನಿಜ, ಬೈಬಲ್ ಅಲ್ಲಿರುವ ಪ್ರವಾದನೆಗಳೇ ನೆರವೇರ್ತಂತ ಹೋದಾಗಿ ಅವರು ಕೂಡ ಅರಿಯುವಂತ ಕಾಲ ಬರ್ತದೆ. ಸೊ ನಾವು ಮುಂದುವರೆಸೋಣ ಬೇರೆ ಕ್ವಶನ್ಗೆ. ದೇವರು ಈ ವಾಕ್ಯಗಳನ್ನ ಆಶ್ರಯಿಸಲಿ. ಥ್ಯಾಂಕ್ ಯು ಬ್ರದರ್. ನಮ್ಮ ಒಂದು ನೆಕ್ಸ್ಟ್ ಪ್ರಶ್ನೆ ನೋಡ್ಬೇಕಾದ್ರೆ ಈ ಒಂದು ಇರಂತ ಒಂದು ಸಂಘಟನೆಗಳು ಸಮಸ್ತವನ್ನು ಸರಿ ಮಾಡೋದಿಕ್ಕೆ ಇವೆಲ್ಲ ಒಂದು ಸೂಚನೆ. ದ ಪ್ರೆಸೆಂಟ್ ಸಿಚುವೇಶನ್ ಎ ಸೈನ್ ಆಫ್ ರಿಸ್ಟ್ರಿಕ್ಷನ್. ಸೊ ಅದಕ್ಕೆ ಖಂಡಿತವಾಗಿ ಹೌದು, ಯಾಕಂದ್ರೆ ಇವೆಲ್ಲ ಒಂದು ಸೂಚನೆಗಳು ಏನಪ್ಪ ಅಂದ್ರೆ ಸಮಸ್ತವನ್ನು ಸರಿ ಮಾಡೋದಿಕ್ಕೆ ಇರುವಂತ ಒಂದು ಸೂಚನೆಗಳು. ಅದಕ್ಕೆ ನಾವು ವಚನ ಅಂದ್ರೆ ಅಪೋಸ್ತಲ ಕೃತ್ಯಗಳು 3:19-21. ಅಪೋಸ್ತಲ ಕೃತ್ಯಗಳು 3:19-21. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿ ಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಅದರ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರಬೇಕು ಅಂತ ನೋಡ್ಬೇಕಾದ್ರೆ ಇವಾಗ ಇರುವಂತಹ ಒಂದು ಸಮಯಗಳು ಎಂತ ಸಮಯಗಳು ಅಂತಂದ್ರೆ ಸಮಸ್ತವನ್ನು ಸರಿ ಮಾಡೋದು. ನಾವೇನು ಜನಗಳು ಏನು ಎದುರು ನೋಡ್ತಾರೆ ಸಾಮಾನ್ಯವಾಗಿ ಅಂದ್ರೆ ಸಮಸ್ತವನ್ನು ಸರಿ ಮಾಡೋದಂದ್ರೆ ಯೇಸು ಕ್ರಿಸ್ತು 2 ಬಂದಿದ್ದ ತಕ್ಷಣನೇ ಈ ಭೂಲೋಕದ ಒಂದು ಫಿಸಿಕಲ್ ಕಂಡೀಷನ್ ಏನ್ ಮಾಡ್ಬಿಡ್ತಾರೆ ಸಮಸ್ತವನ್ನು ಸರಿ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಉದಾಹರಣೆಗೆ ಸಿಂಹ ಬಂದ್ಬಿಟ್ಟು ಹುಲ್ಲನ್ನ ತಿನ್ಬೇಕು, ಎಲ್ಲೂ ಯುದ್ಧಗಳು ಇರ್ಬಾರ್ದು, ಯಾರು ಸಾಯ್ಬಾರ್ದು, ಯಾರಿಗೂ ಖಾಲಿ ಇರ್ಬಾರ್ದು ಅಂತಂದ್ರ ಅದಕ್ಕೆ ಕರ್ತನೇ ಪ್ರೀತಿ ಅಂತ ಸರ್ವಸಗಳೇ ನಾವೇನ್ ನೋಡ್ಬೇಕಂದ್ರೆ ಸಮಸ್ತವನ್ನು ಸರಿ ಮಾಡೋದನ್ನ ಏನು ಅಂತಂದ್ರೆ ಸಮಸ್ತವನ್ನು ಸರಿ ಮಾಡೋದು ಅಂತಂದ್ರೆ ಸಮಸ್ತವು ಹೆಂಗ್ ಕೆಟ್ಟೋಯ್ತು ಹೆಂಗೆ ಸರಿ ಮಾಡ್ತಾರೆ ಅಲ್ಲಿ ಕೆಟ್ಟೋಗ್ಬೇಕಾದ್ರೆ ಒಂದೇ ದಿನಕ್ಕೆ ಒಂದೇ ಸೆಕೆಂಡ್ ಅಲ್ಲಿ ಫ್ರಾಕ್ಷನ್ ಟಕ್ಕಂತ ಏನಾಗಲಿಲ್ಲ ಕೆಟ್ಟೋಗಿಲ್ಲ.
ನಿಧಾನವಾಗಿ ಏನಾಯ್ತಂಗೆ ಅಲ್ಲಿ ಸಮಸ್ತವು ಚೆನ್ನಾಗಿದ್ದಿದ್ದು ಎಲ್ಲಾ ಕೆಡುತ್ತಾ ಬಂತು. ಮೊದಲನೇ ಲೋಕ ಸಂಪೂರ್ಣವಾಗಿ ಏನ್ ಮಾಡ್ತಂತೆ, ದೇವ್ರ ಮನೆ ಅಂತ ಎಲ್ಲಾ ಒಂದು ಸೃಷ್ಟಿಕರಣೆ ಅಂತ ಅಲ್ಲಿ ನಾಶ ಆಗೋದಕ್ಕೆ ಸಮಯಗಳು ಅಂತು. ಇದೇ ತರ ಸಮಸ್ತವನ್ನು ಸರಿ ಮಾಡೋದಂತ ಮುಖ್ಯವಾಗಿ ಫಿಸಿಕಲ್ ಕಿಂತ ಮನುಷ್ಯನ ಒಂದು ಮೆಂಟಾಲಿಟಿಯಲ್ಲಿ, ಮನುಷ್ಯನ ಒಂದು ಸ್ಥಿತಿಗತಿಗಳಲ್ಲಿ, ಅವನ ಆಲೋಚನೆಗಳಲ್ಲಿ ಏನ್ ಮಾಡ್ತಾರೆ, ಇದನ್ನ ಸರಿ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ನು ನೆಕ್ಸ್ಟ್ ಬರುವಂತ ದೇವರಾಜ್ಯಕ್ಕೆ ಫಿಟ್ ಆಗ್ಬೇಕು ಅಂತಂದ್ರೆ ಅವನ ಮನಸ್ಸಿನ ಸ್ಥಿತಿ ಮಾಡೋದನ್ನ ಅವ್ನು ಚೇಂಜ್ ಮಾಡಬೇಕು. ಆದ್ರೆ ಅವಾಗ ಆ ಮನಸ್ಸಿನ ಸ್ಥಿತಿ ಚೇಂಜ್ ಮಾಡಿದಾಗನೆ ಅದು ಭೂಲೋಕದಲ್ಲಿರುವಂತಹ ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ್ಯದಲ್ಲಿ ಅವನು ಬಾಳೋದಿಕ್ಕೆ ಸಾಧ್ಯ ಆಗೋದು. ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅಲ್ಲಿ ಮಮತೆ, ಪ್ರೀತಿ, ಕೃಪೆ, ಅದರ ಕರುಣೆ ಇವೆಲ್ಲ ಗುಣಗಳು ಆದಮೇಲೆ ಇರುತ್ತೆ, ಮೊದಲು ಇತ್ತು. ಅದಕ್ಕೆ ನೋಡ್ಬೇಕು ಮೊದಲು ಹೋಗ್ತಿಲ್ಲ, ಪ್ರಾಣಿಗಳೆಲ್ಲ ಹೇಗಿದ್ವು, ಎಲ್ಲ ಪ್ಯೂರ್ ವೆಜಿಟೇರಿಯನ್, ಪ್ರೀತಿ ಮಮತೆ ಇರೋದ್ರಿಂದ ಯಾವ ರೀತಿ ಹಾನಿ ಮಾಡಂತ ಒಂದು ವಿಷಯಗಳೇನ ಇಲ್ಲ ಅಲ್ಲಿ ಅಲ್ಲಿರಲಿಲ್ಲ. ಅದೇ ರೀತಿ ಕರ್ತನ ಪ್ರೀತಿ ಅಂತ ಸೋದಿಸೋದ್ರಲ್ಲ, ಅದರ ಮೊದಲು ನೋಡಿದ್ರೆ ವಾತಾವರಣ ಎಷ್ಟು ಚೆನ್ನಾಗಿತ್ತು, ಅದರ ನೋಡ್ಬೇಕ್ರೆ ಪ್ರಾಣಿಗಳೆಲ್ಲ ಎಷ್ಟು ಚೆನ್ನಾಗಿದ್ವು, ಒಬ್ರಿಗೊಬ್ರಿಗೆ ಅಂತ ಪ್ರೀತಿ ಅನ್ನಿತ್ತು. ಅದರ ಅದೇ ದುಷ್ಟ ಏಂಜಲ್ಗಳು ಇದ್ರು, ಆದ್ರೆ ಆಗಿರಂತ ವಾತಾವರಣನೇ ಬೇರೆ. ಇವತ್ತು ಕೂಡ ನೋಡ್ಬೇಕು ಲಿಸ್ಟ್ ಅಲ್ಲಿ ನೋಡಿದ್ರಿ, ಅನೇಕ ವಿಚಾರಗಳು ನಿಮ್ಗೆ ಶೇರ್ ಮಾಡಿದೀನಿ, ಇದನ್ನ ನಿಮ್ಗೆ ನಾ ವಾಟ್ಸ್ಆಪ್ ಮಾಡ್ತೀನಿ, ಓದಿರ್ತೀನಿ. ಅನೇಕ ಒಂದು ವಿಚಾರಗಳ ಮುಖಾಂತರ ಈ ಒಂದು ಎಂತ ಪ್ಯಾಂಡಮಿಕ್ ಮುಖಾಂತರ ಮನುಷ್ಯನ ಒಂದು ಮೆಂಟಾಲಿಟಿ ಏನ್ ಮಾಡ್ತಾರೆ, ದೇವ್ರತ್ತು ಚೇಂಜ್ ಮಾಡ್ತಾರೆ. ನಾವು ನೀಟ್ ಆಗಿರ್ಬೇಕು, ನಾಜಕ್ಕಾಗಿರ್ಬೇಕು, ಎಷ್ಟೋ ಜನಕ್ಕೆ ಏನೇ ಇಲ್ದಿರ್ಬೇಕು ಅವ್ರಿಗೆ ಮಾಡ್ತಾರೆ, ಕರುಣೆ ನೋಡಿಸ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ. ಅಂದ್ರೆ ಲೋಕದಲ್ಲಿ ಪೊಲ್ಯೂಷನ್ ಏನಾಗಿದೆ, ಕಂಟ್ರೋಲ್ ಆಗಿದೆ, ಅದರ ಏನ್ರಿ ಪ್ರಾಣಿಗಳ ಮೇಲೆ ಏನಾಗಿದೆ, ಕರುಣೆ ಬಂದಿದೆ, ಅದರ ಸೀರಿಕೆ ಅನೇಕ ವಿಚಾರಗಳಿದೆ. ಈ ಲಿಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ದಯವಿಟ್ಟು ನೀವೇನ್ ಮಾಡಿ ಅಂತೆ ಇದನ್ನ ನೀವು ತೆಗೆದು ಏನ್ ಮಾಡಿ, ನೀವು ಧ್ಯಾನ ಮಾಡಿ. ಹೌದು, ಕರ್ತನೆ ಪಿಡಿತಾರೆ ಸೋದರಗಳೇ, ಇವೆಲ್ಲ ಏನ್ರಿ ಸಮಸ್ತವನ್ನು ಸರಿ ಮಾಡುವಂತ ವಿಚಾರಗಳಿಲ್ಲ, ಬ್ಯೂಟಿಫುಲ್ ಆಗಿರತ್ತ ಸೂಚನೆ. ಅದರ ಅದರಿಂದ ಅಪೋಸ್ತಲ ಕೃತ್ಯಗಳು ಹೇಳುವಂತ ರೀತಿಯಲ್ಲಿ ಏನಾಗಿದೆ ಈ ವಚನದ ಒಂದು ಆಧಾರದಲ್ಲಿದೆ. ಅದರ ಏನಪ್ಪ ಸಮಸ್ತವನ್ನು ಸರಿ ಮಾಡ್ತಾರೆ, ಮನುಷ್ಯನ ಹೃದಯ. ಆ ಒಂದು ವಚನ ಮಾತ್ರ ಬಿಡಲ್ಲ, ಎಜೇಕಿಯೇಲ್ 11 ಚಾಪ್ಟರ್ 19th ವರ್ಸ್, ಎಜೇಕಿಯೇಲ್ 11 ಅಧ್ಯಾಯ 19 ವಚನ. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ನೋಡ್ರ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಇಂಗ್ಲಿಷ್ ಬರ್ತಾರೆ, ಐ ಕ್ರಿಯೇಟ್ ಇನ್ ದೆಮ್ ಎ ನ್ಯೂ ಹಾರ್ಟ್, ಐ ಟೇಕ್ ಔಟ್ ಫ್ರಮ್ ದೆಮ್ ಎ ಸ್ಟೋನ್ ಹಾರ್ಟ್ ಅಂಡ್ ಕ್ರಿಯೇಟ್ ಇನ್ ದೆಮ್ ಎ ಫ್ಲೆಚ್ ಹಾರ್ಟ್ ಅಂತ ಹೇಳ್ತಾರ. ಅಂದ್ರೆ ಮೃದುವಾದ ಹೃದಯ ಏನ್ ಮಾಡ್ತಾರೆ, ಈ ಸನ್ನಿವೇಶಗಳ ಕಲ್ಲಾದ ಹೃದಯನ ತೆಗೆದು ಏನಂತಾರೆ ಮೃದುವಾದ ಹೃದಯ ಮಾಡ್ತಾರೆ, ದೇವರು ಸನ್ನಿವೇಶಗಳಲ್ಲಿ ತರೋದಕ್ಕೆ ಸಿದ್ಧತೆ ಮಾಡ್ತಾರ. ಸೊ ಅದಕ್ಕೆ ಏನ್ರಿ ಬ್ರದರ್ ಕ್ರಿಸ್ಟೋಫರ್ ನಿಮ್ಮ ಒಂದು ಅನಿಸಿಕೆಗಳು? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಶ್ನೆ ಅಂದ್ರೆ ಇಸ್ ದಿ ಪ್ರೆಸೆಂಟ್ ಸಿಚುವೇಶನ್ ಸೈನ್ ಆಫ್ ರಿಸಿಚುವೇಶನ್, ಅಂದ್ರೆ ಈಗ ನಡೀತಾ ಇರುವಂತ ಘಟನೆಗಳು ದೇವರು ಎಲ್ಲರೂ ಎಲ್ಲವನ್ನು ಸರಿಪಡಿಸುವ ಒಂದು ಒಂದು ಕಾಲವಾಗಿದೆಯಾ ಎಂಬುದಾಗಿ ಈ ಪ್ರಶ್ನೆ. ಖಂಡಿತ ಇದು ಪ್ರಶ್ನೆ ಕೇಳಿದ ಪ್ರಕಾರನೇ ದೇವ್ರು ಈ ಅಂತ್ಯ ಈ ಲೋಕವನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಸ್ಟೋರೇಷನ್ ಮಾಡ್ತಾ ಇದ್ದಾರೆ. ಹೆಂಗಂದ್ರೆ ಈಗ ಸೈತಾನನ್ನು ಹಾಕಿರುವಂತ ಈ ಫೌಂಡೇಶನ್ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನ ಅಲಿಸ್ತಾ ಇದ್ದಾರೆ, ಟೋಟಲಿ ಡಿಸ್ಟ್ರಾಯ್ ಮಾಡ್ಬೇಕು. ಯಾಕಂದ್ರೆ ಇದನ್ನ ಸರಿ ಮಾಡಿಸೋದಕ್ಕೆ ಇನ್ನೂ ಆಗಲ್ಲ. ಉದಾಹರಣೆಗೆ ನೋಡೋದಾದ್ರೆ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಹಲವಾರು ಕಡೆ ರಿಪೇರ್ ಆಗಿದೆ. ಒಂದ್ ಕಡೆ ರಿಪೇರ್ ಮಾಡಿದ್ರೆ ಇನ್ನೊಂದ್ ಕಡೆ ಏನಾಗುತ್ತೆ ರಿಪೇರ್ ಆಗ್ತಾ ಇದೆ. ಅದ್ರ ಬೆಸ್ಟ್ ಐಡಿಯಾ ಏನಂದ್ರೆ ಬೆಸ್ಟ್ ಏನ್ ಮಾಡ್ಬೋದಂತ ನೋಡೋದಾದ್ರೆ ಇದನ್ನ ಡೆಮಾಲಿಶ್ ಮಾಡ್ಬಿಟ್ಟು ಫ್ರಮ್ ದಿ ಫೌಂಡೇಶನ್ ಒಂದ ಅದನ್ನ ಡೆಮಾಲಿಶ್ ಮಾಡ್ಬಿಟ್ಟು ಒಂದು ಹೊಸ ಒಂದು ಬಿಲ್ಡಿಂಗ್ ನ ಫೌಂಡೇಶನ್ ಇಂದ ಹೊಸದಾಗಿ ಏನ್ ಮಾಡೋಣ ಕಟ್ಟೋದೆ ಒಂದು ಒಳ್ಳೆಯ ಒಂದು ವಿಷಯವಾಗಿದೆ. ಅದೇ ತರ ದೇವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಲೋಕದ ಒಂದು ಅಸ್ಥಿವರವು ನಾವು ನಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ನಾಲ್ಕು ವಿಧವಾದ ಅಸ್ಥಿವರದ 4 ಫೌಂಡೇಶನ್ಸ್, ಒಂದು ಪಾಲಿಟಿಕಲ್, ಇನ್ನೊಂದು ಎಕನಾಮಿ, ರಿಲಿಜನ್, ಮತ್ತೆ ಇನ್ನೊಂದು ನೋಡೋದಾದ್ರೆ ಸೊಸೈಟಿ, ಸಮಾಜ, ಮತ್ತೆ ಎಕನಾಮಿ, ಮತ್ತೆ ರಾಜಕೀಯ. ಇವುಗಳೆಲ್ಲ ದೇವ್ರ ಏನ್ ಮಾಡ್ಬೇಕು ನಾಶ ಮಾಡೋದಕ್ಕೆ ದೇವ್ರ ತಂದಂತ ಒಂದು ಡಿಸ್ಟ್ರಕ್ಷನ್. ಈ ಡಿಸ್ಟ್ರಕ್ಷನ್ಸ್ ಇವಾಗ ನಡೀತಾರ ಪ್ರೆಸೆಂಟ್ ಒಂದು ಸಿಚುವೇಶನ್, ಇದನ್ನೆಲ್ಲ ಅಳಿಸ್ಬೇಕು. ಹೆಂಗ್ ಅಳಿಸೋದು ಅಂದ್ರೆ ನೋಡಿ, ಇವಾಗ ಬಂದಿರುವಂತ ಈ ಕೊರೋನಾ ವೈರಸ್ ಇಂದ ಎರಡು ವಿಷಯಕ್ಕೆ ಏನಾಗಿದೆ ಏಟಾಗಿದೆ. ಒಂದು ಎಕನಾಮಿ ಟೋಟಲ್ ಆಗಿ ಏನಾಗಿದೆ ಬಿದ್ದಿರೋದನ್ನ ನಾವು ನೋಡಿದ್ದೀವಿ. ಖಂಡಿತ ಈ ಎಕನಾಮಿನ ಸರಿ ಮಾಡಿಸೋದಕ್ಕೆ ತುಂಬಾ ಕಾಲ ತಗೊಳುತ್ತೆ. ಇದನ್ನ ಸರಿ ಮಾಡಿಸೋದ್ರೊಳಗೆ ಬೇರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಖಂಡಿತ ಎಕನಾಮಿಯಲ್ಲಿ ಬರುತ್ತೆ. ಮನುಷ್ಯ ಇದನ್ನ ಸರಿಪಡಿಸೋದ್ರೊಳಗೆ ಇನ್ನೊಂದೇನಾಗುತ್ತೆ ಉಕ್ಕುತ್ತೆ ಎಂಬುದಾಗಿ ನಾವು ಎದುರು ನೋಡ್ಬೋದು.
ಆದ ಕಾರಣ ಎಕನಾಮಿ ಬಿದ್ದಿದೆ, ಮತ್ತೆ ನೋಡಿ ಎಲ್ಲರ ಒಂದು ಕೆಲಸ ವೇಟ್ ಆಗಿದೆ, ಆಮೇಲೆ ಎಲ್ಲರಿಗೂ ತುಂಬಾ ವಿಧವಾದ ಬರ ಕಷ್ಟಗಳು ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ಒಂದೇ ಕೊರೋನಾ ವೈರಸ್ ಇಂದ ಎಷ್ಟು ಒಂದು ಎಫೆಕ್ಟ್ ಲೋಕದಲ್ಲಿ ಎಲ್ಲಾ ಕಡೆ ಆಗಿದೆ. ಹೋಗ್ತಾ ಹೋಗ್ತಾ ಇದು ಹೆಚ್ಚುತ್ತಾ ಇರ್ತದೆ, ಆಮೇಲೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಡಿಸ್ಟ್ರಾಕ್ಷನ್ ಆಗುತ್ತೆ. ಉದಾಹರಣೆಗೆ ನೋಡ್ಬೇಕಾದ್ರೆ ಇದನ್ನ ನಾವು ದಾನಿಯೇಲ ಎರಡನೇದಲ್ಲಿ ಆ ಸ್ಟ್ಯಾಚ್ಯೂ ಆ ಸೆಲೆ ನೇಮಕಾತಿ ನೋಡಿದಂತ ಕನಸಲ್ಲಿ ನೋಡಿದಂತ ಸೆಲೆ ಆ ಕಲ್ಲು ಬಂದು ಏನ್ ಮಾಡುತ್ತೆ ಅದನ್ನ ಒಡಿತದೆ, ಅದನ್ನ ಒಡಿದು ಅದನ್ನ ಪುಡಿ ಪುಡಿ ಮಾಡುತ್ತೆ, ಪೀಸ್ ಪೀಸ್ ಮಾಡಿ ಆಮೇಲೆ ಪುಡಿ ಪುಡಿ ಮಾಡುತ್ತೆ. ಆ ನಂತರ ಒಂದು ಗಾಳಿ ಬಂದು ಅದನ್ನ ಏನ್ ಮಾಡುತ್ತೆ ಒಡ್ಕೊಂಡು ಹೋಗುತ್ತೆ, ಕಂಪ್ಲೀಟ್ ವಾಶ್ ಔಟ್. ಅದೇ ತರ ಈ ಲೋಕದ ಈ ನಾಲ್ಕು ವಿಧವಾದ ಆಧರಣೆಯಾಗಿರುವಂತ ಈ ಪಾಲಿಟಿಕಲ್ ಎಕನಾಮಿ ಮತ್ತೆ ಸೊಸೈಟಿ ಮತ್ತೆ ರಿಲಿಜನ್ ಇದೆಲ್ಲವೂ ಕೂಡ ವಾಶ್ ಔಟ್ ಆಗಿ ಒಂದು ನೂತನ ಒಂದು ರಾಜ್ಯವು ನೂತನ ಒಂದು ಸಮಾಜ ಎಲ್ಲೋ ಏನಾಗುತ್ತೆ ಸ್ಥಾಪನೆ ಆಗುದಂತೆ ನೋಡ್ತೀವಿ. ಸೊ ಖಂಡಿತ ಈ ನಡೀತಾರ ಘಟನೆಗಳ ಅದಕ್ಕೇನೆ ತಯಾರಾಗ್ತಾ ಇದೆ ಅನ್ನೋದಾಗಿ ಇವನ್ನ ನಾನು ಉತ್ತರವಾಗಿದೆ. ದೇವ್ರ ಇವಾಗ್ಯನ ಆಶ್ರಯಿಸಿ ಅಮ್ಮ. ವಾ, ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ಕರ್ತನೆ ಪ್ರೀತ ಸದಸ್ಯರುಗಳ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ವೇರ್ ಡಸ್ ಇಸ್ರೇಲ್ ಸ್ಟ್ಯಾಂಡ್ ಇನ್ ದಿಸ್ ಪ್ಯಾಂಡಮಿಕ್? ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಇಸ್ರೇಲ್ ನ ನಾವು ಯಾವ ಒಂದು ಸಂದರ್ಭದಲ್ಲಿ ನೋಡ್ಬೋದು, ಅಂದ್ರೆ ಎಲ್ಲಿ ಎಲ್ಲಿದೆ ಇಸ್ರೇಲ್ ದೇವ ಯೋಜನೆ ಅಂತ ನಾವು ಗ್ರಹಿಸ್ಕೊಂಬೋದು ಅಂತಂದ್ಬಿಟ್ಟು ಇದಕ್ಕೆ ನಾವು ಉತ್ತರ ನೋಡೋಣ. ಕೃಷ್ಣ ಬ್ರದರ್, ತಮ್ಮ ಆಲೋಚನೆಗಳನ್ನ ಶೇರ್ ಮಾಡಕ್ಕೆ ಆಸೆ ಪಡ್ತೀರಾ? ಓಕೆ ಬ್ರದರ್. ಅಂದ್ರೆ ಈ ಪ್ಯಾಂಡಮಿಕ್ ಅಲ್ಲಿ ಇಸ್ರೇಲ್ ಎಲ್ಲಿದೆ ಅಂತ ನಾವು ಇವಾಗ ನಾವು ಸರಿಯಾಗಿ ಹೇಳಕ್ಕೆ ನಮ್ಗೆ ಆಗಲ್ಲ. ಯಾಕಂದ್ರೆ ಈವನ್ ಕೊರೋನಾ ವೈರಸ್ ಕೂಡ ಇಸ್ರೇಲ್ನ ಕೂಡ ಏನಾಗಿದೆ ಅಂದ್ರೆ ಅಲ್ಲಿ ಇಸ್ರೇಲ್ ದೇಶದಲ್ಲಿ ಕೂಡ ಬಂದಿದೆ. ಆದ್ರಿಂದ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಇದಕ್ಕೆ ಉತ್ತರ ಕೊಡೋದಾದ್ರೆ ಈವನ್ ಲೋಕದಲ್ಲಿ ಲೋಕವು ಹೆಂಗೆ ಇವಾಗ ಸಫರ್ ಆಗ್ತಾ ಇದೆ ಅದೇ ತರ ಇಸ್ರೇಲ್ ಕೂಡ ಸಫರ್ ಆಗ್ತಾ ಇದೆ. ಆದ್ರೆ ದೇವರ ಯೋಜನೆಯಲ್ಲಿ ಪ್ರವಾದನೆಗಳಲ್ಲಿ ನೋಡೋದಾದ್ರೆ ಈ ಲೋಕದ ಒಂದು ದೊಡ್ಡ ಒಂದು ಪ್ರಾಬ್ಲಮ್ಗೆ ಇಸ್ರೇಲ್ ಒಂದು ಮೇನ್ ಪಾಯಿಂಟ್ ಆಗಿರ್ತದೆ, ಸೆಂಟರ್ ಆಗಿರ್ತದೆ ಬರುವಂತ ಕಾಲದಲ್ಲಿ. ಇಸ್ರೇಲ್ ನ ಸೆಂಟರ್ ಆಗಿಟ್ಟಿನ ಈ ಗ್ಲೋಬಲ್ ಪ್ರಾಬ್ಲಮ್ ಏನಾಗುತ್ತೆ ಕ್ರಿಯೇಟ್ ಆಗಕ್ಕೆ ತುಂಬಾ ಸಾಧ್ಯತೆಗಳಿದೆ. ಎಲ್ಲಾ ದೇಶದವರು ಕೂಡ ಇಸ್ರೇಲ್ಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ ಎಂಬುದಾಗಿ ನಮ್ಗೆ ಸಕರಿಯ 12ನೇ ಅಧ್ಯಾಯದಲ್ಲಿ ಮತ್ತೆ ಸಕರಿಯ 14ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಆದ್ರೆ ಇಸ್ರೇಲ್ ಒಂದು ದೊಡ್ಡ ರೋಲ್ ಇದೆ, ದಿ ಎಂಡ್ ಆಫ್ ಟೈಮ್ ಅಲ್ಲಿ ಇಸ್ರೇಲ್ ದ ಮೇನ್ ರೋಲ್ ಅಂತ ನಾವು ನಾವು ಪ್ರವಾದನೆಗಳಿಗೆ ನೋಡ್ತೀವಿ. ಸೊ ಅದರಿಂದ ಈಗ ನಡೀತಾರ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಇದನ್ನ ಮಾತ್ರ ಇಟ್ಕೊಂಡು ನಾವು ಏನು ಹೇಳಕ್ಕೆ ನಮ್ಗೆ ಆಗಲ್ಲ ಅನ್ನೋದಾಗಿ ನನ್ನ ಉತ್ತರವಾಗಿದೆ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಬ್ರದರ್. ಸೊ ಅದಕ್ಕೆ ಕರ್ತನೆ ಪ್ರೀತಿಯಾದ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತ ಲೋಕ 21ನೇ ಅಧ್ಯಾಯದಲ್ಲಿ ಹೇಳಿದಂತ ಒಂದು ವಿಪತ್ತುಗಳು ಆ ಲೋಕದಲ್ಲಿ ನಡೆಯುವ ಸಂಭವನೆ ಘಟನೆಗಳಿಂದ ಲೋಕದಲ್ಲಿ ಏನ್ ಬರ್ತದೋ ಎಂಬಂತ ರೀತಿಯಲ್ಲಿ ಭಯ ಭೀತಿಯಿಂದ ಜನಗಳು ಎದುರುನೋಡುವಂತ ಸಂದರ್ಭದಲ್ಲಿ ನಿಮಗೇನು ಆಶ್ವಾಸನೆ ಕೊಟ್ಟರು 28ನೇ ವಚನದಲ್ಲಿ ಇವೆಲ್ಲ ಆರಂಭ ಆಗ್ಬೇಕಾದ್ರೆ ನಿಮ್ಮ ತಲೆಗಳು ಎಮ್ಮಡಿ, ನೀವು ಮೇಲಕ್ಕೆ ಎತ್ತರಿ, ನಿಮ್ಮ ವಿಮೋಚನೆ ಇದೆ ಸಮೀಪಿಸಿದೆ ಅಂತ ಹೇಳ್ಬಿಟ್ಟು 29ನೇ ವಚನದಲ್ಲಿ ಇಮ್ಮಿಡಿಯೇಟ್ ನಮ್ಗೆ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ನೀವು ಆ ಹತ್ತಿ ಮರದ ಅಂಜುರದ ಮರದ ಒಂದು ದುಷ್ಟಾಂತ ಕಲೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಸರ್ ನೋಡ್ಬೇಕ್ರೆ ಇದೇನಪ್ಪ ಇದು ಅಂಜುರದ ಮರದ ಒಂದು ದುಷ್ಟಾಂತ ಅಂತ ಹೇಳ್ಬೇಕ್ರೆ 30ನೇ ವಚನದಲ್ಲಿ ಹೇಳ್ತಾರೆ ಅದು ಚಿಗರಿ ಏನ್ರೇ ಅದು ಚಿಗುರ್ತಾ ಇರ್ಬೇಕ್ರೆ ವಸಂತ ಕಾಲ ಏನಾಗಿದೆ ಅದು ಸಮೀಪವಾಗಿದೆ ಅಂತ ನೀವೇ ಮಾಡಿ ನೀವು ತಿಳ್ಕೊಳ್ಳಿ. ಆಮೇಲೆ 31ನೇ ವಚನದಲ್ಲಿ ಅದು ಅರ್ಥ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ ಇವನ್ನೆಲ್ಲವನ್ನು ನೀವು ನೋಡ್ಬೇಕಾದ್ರೆ ಏನ್ರೀ ನೀವೇನಪ್ಪ ತಿಳ್ಕೊಳ್ಳಿ ಅಂತಂದ್ರೆ ದೇವ ರಾಜ್ಯವು ಏನಾಗಿದೆ ಹತ್ತಿರವಿದೆ ಅಂತ ಹೇಳ್ತಾರೆ. 30ನೇ ವಚನ ಮಾತ್ರ ಓದ್ಬಿಡೋಣ. ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೇ ಎಂದು ತಿಳಿದುಕೊಳ್ಳಿರಿ. ನೋಡಿದ್ರ ದೇವರ ರಾಜ್ಯ ಏನಾಗಿದೆ ಹತ್ತಿರವಿದೆ ಅಂತ ನೋಡಿ ನೀವು ತಿಳ್ಕೊಳ್ಳಿ ಅಂತ. ಅಂದ್ರೆ ಇವೆಲ್ಲ ನೋಡ್ಬೇಕಾದ್ರೆ ಹತ್ತಿ ಮರ ಅಂತಂದ್ರೆ ಅಂಜೂರ್ ಮರ ನೋಡ್ಬೇಕಂದ್ರೆ ಇಸ್ರೇಲ್ ರಾಜ್ಯ, ಇದೆಲ್ಲ ಬರೋ ಕ್ಲಾಸಸ್ ಅಲ್ಲಿ ದೇವಿಸ್ತಾರೆ ನೋಡೋಣ. ಅವರ ಕೆಲವು ಜನಕ್ಕೆ ಗೊತ್ತಿದೆ. ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ದೇವರ ರಾಜ್ಯ ಏನಾಗಿದೆ ಸಮೀಪವಾಗಿದೆ, ಇಸ್ರೇಲ್ ತಿರ್ಗಾ ರಾಜ್ಯವಾಗಿ ಬುರತ ಸ್ಥಾಪನೆ ಆಗಿರ್ಬೇಕಾದ್ರೆ ನಮ್ಗೇನಪ್ಪ ಸೂಚನೆ ಅಂತಂದ್ರೆ ಅತಿ ಶೀಘ್ರದಲ್ಲಿ ದೇವರು ತನ್ನ ಕಣ್ಣು ಕಾಣಿಸಂತ ಒಂದು ಭೂಲೋಕದ ರಾಜ್ಯನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಈ ಭೂಲೋಕದಲ್ಲಿ ಮನುಷ್ಯ ನಡುವೆ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಯೋಜನೆಯಲ್ಲಿ ಇಸ್ರೇಲ್ ಏನಾಗಿದೆ ಒಂದು ಮುಖ್ಯವಾದ ಪಾತ್ರ ಹೊಂದಿದೆ
ಅಂತ ನಾವೇನ್ ಮಾಡ್ತೀವಿ ನೋಡ್ತಾ ಇದ್ರ. ಸೊ ಅದಕ್ಕೆ ಹೇಳ್ರಿ, ಇವಾಗ ನಾವು ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ. ಅದರ ಏನಾದ್ರ 13ನೇ ಪ್ರಶ್ನೆ ಆಯ್ತು, 14ನೇ ಪ್ರಶ್ನೆ ಅಲ್ಲ. ಇಫ್ ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಬರ್ತ್ ಪ್ಯಾಂಗ್ಸ್, ದೆನ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಟು ಬಿ ಎಸ್ಟಾಬ್ಲಿಷ್ಡ್? ಮೆನ್ಷನ್ ಇನ್ ಇಯರ್ಸ್, ಅಪ್ರಾಕ್ಸಿಮೇಟ್ ಫಿಗರ್. ವುಡ್ ಇಟ್ ಬಿ ಇನ್ ದಿಸ್ ಜನರೇಷನ್? ವುಡ್ ಇಟ್ ಬಿ ಇನ್ ದಿಸ್ ಸೆಂಚುರಿ? ಅದರ ನೋಡ್ಬೇಕ್ರೆ ಇವೆಲ್ಲ ನಡೀತಾ ಇರ್ಬೇಕ್ರೆ ದೇವರಾಜ್ಯ ಬುಲೋತ್ತರ ಸ್ಥಾಪನೆ ಆಗೋದಕ್ಕೆ ಎಷ್ಟು ಸಮಯ ಉಂಟು, ಅದರ ಇನ್ ಎಷ್ಟು ವರ್ಷಗಳು ಉಂಟು, ಅಥವಾ ಎಷ್ಟು ಒಂದು ಕಾಲಗಳುಂಟು ಅಂತ ನಮ್ಗೆ ಏನಾರ ವಚನ ಇದೆಯಾ, ಅಥವಾ ಏನಿಲ್ಲ ಅಪ್ರಾಕ್ಸಿಮೇಟ್ ಆಗಿ ಏನ್ ಮಾಡಿ ನೀವೊಂದು ಸಮಯ ಹೇಳಿ ಅಂತ ಅಂದ್ಬಿಟ್ಟು ಒಬ್ರು ಏನ್ ಮಾಡಿದಾರೆ ಪ್ರಶ್ನೆ ಕೇಳಿದ್ರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಏನ್ರೆ ನಮ್ಗೆ ಒಂದನೇ ದಿವಸ ತನಕ ಐದನೇ ಅಧ್ಯಾಯದಲ್ಲಿ ಹೇಳೋ ರೀತಿ ನೋಡ್ಬೇಕ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರುವಂತ ಒಂದು ಪ್ರಸವ ವೇದನೆ ಅಲ್ಲ. ಇದನ್ನ ಯಾರು ಸ್ವಲ್ಪ ಕೇಳಿಲ್ಲ, ಸಾಧ್ಯನೇ ಇಲ್ಲ. ಅದರ ಸರಿ ಮಾಡ್ಬೇಕ್ರೆ ಇದು ಬರ್ತಾ ಬರ್ತಾ ಏನಾಗ್ತದೆ, ಪ್ರಸವ ವೇದನೆ ಆಗ್ತದೆ ಅಲ್ಲಿ ಜಾಸ್ತಿ ಆಗ್ತದೆ. ಆದ್ರೆ ಪ್ರಸವ ವೇದನೆ ಯಾವಾಗ ಎಕ್ಸಾಕ್ಟ್ ಆಗಿ ಮುಗಿತಾರೆ ಅಂತ ಅಂದ್ಬಿಟ್ಟು ಯಾರು ಇದನ್ನ ಪ್ರಿಡಿಕ್ಟ್ ಮಾಡಕ್ಕೆ ಇಲ್ಲ, ಚಾನ್ಸೇ ಇಲ್ಲ. ಅದರ ಉದಾಹರಣೆ ನೋಡ್ಬೇಕ್ರೆ ನೋಡಿ, ಇವಾಗ ಇವಾಗ ಎಲ್ಲರಿಗೂ ಬರ್ತ್ ಪ್ಯಾಂಗ್ ಅಂತಂದ್ರೆ ಗರ್ಭಿಣಿ ಒಂದು ಸ್ತ್ರೀ ಹೆರಿಗೆ ನೋವು ಅಂತ ಹೇಳ್ತಾರಲ್ಲ. ಇವಾಗ ಸ್ತ್ರೀಗಳಿಗೆ ಎಷ್ಟು ಜನ ಶಿಸ್ತುಗಳಿದ್ದೀರಾ ಅಂದ್ರೆ, ಅನೇಕ ಜನಗಳಿಗೆ ಮಕ್ಕಳಿದ್ದಾರೆ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕಾದ್ರೆ ಡಾಕ್ಟರ್ ಯಾವ ಡೇಟ್ ಕೊಟ್ಟಿರ್ತಾರೆ ಡೆಲಿವರಿಗಿಂತ ಮುಂಚೆನೇ ಆಗ್ಬೋದು, ಆಮೇಲೆ ಕೂಡ ಏನಾಗ್ಬೋದು ಆಗ್ಬೋದು. ಯಾರು ಕೊಟ್ಟಿರಂತ ಡೇಟ್ ಎಕ್ಸಾಕ್ಟ್ ಆಗಿ ಅದಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕು, ದಿಸ್ ಇಸ್ ಬರ್ತ್ ಪ್ಯಾಂಗ್. ಅದರ ದೇವರು ಈ ಒಂದು ಪಾಪದ ಲೋಪದಿಂದ ದೇವರು ಮಾಡಿದ್ರು ನೂತನ ಒಂದು ಕಾಲ ಮಾಡ್ತಾರೆ ತರ್ತಾರೆ. ಅದಕ್ಕೆ ಇದಕ್ಕೆ ಟೈಮ್ ಅಂತ ಅಂದ್ಬಿಟ್ಟು ದೇವ್ರೇನ್ ಮಾಡಿಲ್ಲ, ಫಿಕ್ಸ್ ಮಾಡಿಲ್ಲ. ಅದರ ಈ ಟೈಮ್ನೆಲ್ಲ ದೇವರು ದೇವ್ರ ಮಕ್ಕಳಿಗೆ ಮಾಡ್ಕೋಲ್ಲ, ರಿವೀಲ್ ಮಾಡ್ಕೋಲ್ಲ. ಯಾವ ಟೈಮಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ ಪುನತ್ ಸ್ಥಾಪನೆ ಆಗ್ತದೆ ಅಂತ ಟೈಮ್ ಏನ್ ಮಾಡಿಲ್ಲ ಅಂತ ಕೊಟ್ಟಿಲ್ಲ. ಆದ್ರೆ ಸಿಚುವೇಶನ್ ಕೊಟ್ಟಿದ್ದಾರೆ, ಇನ್ಸಿಡೆಂಟ್ ಕೊಟ್ಟಿದ್ದಾರೆ, ಸೂಚನೆಗಳು ಕೊಟ್ಟಿದ್ದಾರೆ, ಘಟನೆಗಳು ನಡೆಯುವಂತ ನೋಡಿ ನೀವು ಕಂಡಿಟ್ಕೊಳ್ಳಿ ಅಂತ ಹೇಳಿದ್ರ. ಯಾವಾಗ ಸಭೆ ಕಂಪ್ಲೀಟ್ ಆಗ್ತಾರೋ ಅತಿ ಶೀಘ್ರದಲ್ಲಿ ಏನಾಗಿದೆ ರಾಜ್ಯ ಸ್ಥಾಪನೆ. ಅದಕ್ಕೆ ಬೈಬಲ್ ಅಲ್ಲಿ ಒಂದು ಒಂದು ಟೈಪ್ ಇದೆ, ಟೈಪ್ ಆಂಟಿ ಟೈಪ್ ಅಂತ ಹೇಳ್ತಾರಲ್ಲ, ಛಾಯ ಮಂದಿ ಸ್ವರೂಪ. ಒಂದನೇ ಅರಸು 19ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀರಿ ಅಂತಂದ್ರೆ ಎಲಿಯನ್ನ ಒಂದು ಕಥೆ ಏನ್ ಮಾಡ್ತೀವಿ ನೋಡ್ತೀರಿ. ಒಂದನೇ ಅರಸು 19ನೇ ಅಧ್ಯಾಯ 11ನೇ ವಚನ ಎಂದ ಹೇಳಿ 13ನೇ ವಚನದಲ್ಲಿ ನಾವು ಓದೋಣ, ಒಂದು ಕ್ಲೂ ಕೊಡ್ತದ ನಮ್ಗೆ ಅದರ ಅದು ಓದೋಣ ಏನಂತ. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯ್ತು. ಆಹಾ, ಯಹೋವನ ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿಪುಡಿ ಮಾಡುವಂತಹ ದೊಡ್ಡ ಬಿರುಗಾಳಿಯು ಬೀಸಿತು, ಯಹೋವನು ಅದರಲ್ಲಿ ಇರಲಿಲ್ಲ. ನೋಡ್ರ ಎಲ್ಲಿಂಗ್ ಹೇಳ್ತಾರೆ, ಹೋಗಪ್ಪ ಅವರು ಪರ್ವತ ಮೇಲೆ ಇದ್ವೋ ಅಂತ ಹೇಳ್ತಾರೆ. ಹಾಗಾದ್ರೆ ಪರ್ವತ ಅಂದ್ರೆ ಗೊತ್ತು ಏನ್ರೆ, ಬೆಟ್ಟ ಅಂದ್ರೆ ರಾಜ್ಯಗಳು. ನೀವೊಂದ್ ರಾಜ್ಯದ ಮೇಲೆ ಮಾಡಿ ನಿನ್ನ ನಿಂತ್ಕೋ, ಅದರ ದೇವ್ರ ರಾಜ್ಯದ ಮೇಲೆ ಮಾಡಿ ನಿನ್ ನಿಂತ್ಕೋ ಅಂತ ಹೇಳ್ತಾರೆ. ಆದ್ರೆ ಏನ್ ಹೇಳ್ತಾರೆ ಹೇಳ್ತಾರೆ, ಫಸ್ಟ್ ಏನ್ ಹೇಳ್ತಾರೆ, ಫಸ್ಟ್ ದೇವ್ರು ಹಾದು ಹೋದ್ರು ಅಂತ ಹೇಳ್ತಾರೆ ಅದರ. ಆದ್ರೆ ಏನ್ ಬಂತು ನೆಕ್ಸ್ಟ್ ಅಂತಂದ್ರೆ ಏನ್ರಿ, ಅಲ್ಲಿ ಭಯಂಕರ ಬಿರುಗಾಳಿ ಬಂತು. ಅದರ ಏನಾಯ್ತಂದ್ರೆ ಬಂಡೆಗಳು ಸೀಳಿದ್ವು, ಭೂಕಂಪತ್ರ ಆಯ್ತು. ಆದ್ರೆ ಏನಿಲ್ಲ, ಕರ್ತನ ಗಾಳಿಯಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಹೋದ ಹೆಂಗೆ, ತರುವಾಯ ಭೂಕಂಪ ಉಂಟಾಯ್ತು, ಅದರಲ್ಲಿಯೂ ಆತನ ಇರಲಿಲ್ಲ. ತರುವಾಯ ಏನಾಯ್ತಂತೆ, ಭೂಕಂಪ ಉಂಟಾಯ್ತು, ಅದ್ರಲ್ಲಿ ಏನಾಗಿಲ್ಲ, ಕಣ್ಣಿಗೆ ಕಾಣಿಸ ರೀತಿಲ್ಲ ಅವರು ಇರ್ಲಿಲ್ಲ, ಗಾಳಿಯಲ್ಲಿ ಇರ್ಲಿಲ್ಲ, ಭೂಕಂಪ ಆಯ್ತೇನೇ ಇಲ್ಲ ಇರ್ಲಿಲ್ಲ. ಅದರ ಏನಪ್ಪ ಇದು ಗಾಳಿ, ಗಾಳಿ ಅಂತ ಏನ್ ನೋಡ್ತೀರಿ, ಟೈಮ್ ಆಫ್ ಟ್ರಬಲ್. ನಾನೇನು ಎರಡನೇ ಅಂತೇಳಿ ಬಂಡೆ ಬಂದು ಹೊಡಿತು, ಜೋರಿಗೆ ಬಿರುಗಾಳಿ ಬಂದು ಏನ್ ಮಾಡ್ತು, ಗಾಳಿ ಬಂದು ಬಿಸ್ಕೊಡ್ಬಿಡ್ತಾರೆ. ಗ್ರೇಟ್ ಟೈಮ್ ಆಫ್ ಟ್ರಬಲ್ ಎರಡಿದ್ರೆ ಎರಡಕ್ಕೂ ಪೂರ್ಣ ಸಿಕ್ಕು. ಕಷ್ಟ ಸಂಖ್ಯೆ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ, ಇವತ್ತು ವಾಸ ಮಾಡ್ತಾ ಇದ್ರಿ ಅದರ ಮಹಾಹಿಂಸೆ ಸಮಯದಲ್ಲಿ ಇವತ್ತಿದ್ರಿ. ಆದ್ರೆ ಇದ್ರಲ್ಲಿ ಏನಾಗ್ತಾ ಇಲ್ಲ, ಅವರ ಪ್ರತ್ಯಕ್ಷತೆ ಕಣ್ಣಿಗೆ ಕಾಣಿಸೋ ರೀತಿಲಿ ಏನಾಗ್ತಾ ಇಲ್ಲ, ಅಲ್ಲಿ ಗೋಚರ ಆಗ್ತಾ ಇಲ್ಲ. ನೆಕ್ಸ್ಟ್ ಅಂದ್ರೆ ಭೂಕಂಪ. ಭೂಕಂಪ ಅಂದ್ರೆ ಭೂಮಿ, ಭೂಮಿ ಏನಾಗೋದು, ಸೀಳೋಗೋದು. ಭೂಮಿ ಅಂದ್ರೆ ಸೊಸೈಟಿ, ಸಮಾಜ. ಈ ಬರುವಂತ ಒಂದು ವಿಪತ್ತುಗಳಿಂದ ಭೂಮಿ ಏನಾಗ್ತಿದೆ, ಸಮಾಜ ಸೀಳೋಗ್ತಾ ಇದೆ. ಎಲ್ಲ ಕಡೆ ನೋಡ್ರಿ, ಡಿವಿಷನ್ಸ್, ಪಾರ್ಟಿಷನ್ಸ್, ರಾಜ್ಯ ಗುರುತವಾಗಿ ರಾಜ್ಯ ಏನಾಗ್ತಾರೆ, ದೊಡ್ಡ ದೊಡ್ಡ ರಾಜ್ಯಗಳು ಏನಾಗ್ತಿರಲ್ಲ, ಎಲ್ಲ ಬಿಡಿ 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 ಬರಾಗ್ತದೆ. ಬಂಡೆ ಬಂದ ಏನ್ ಮಾಡ್ತು, ಆ ಪಾದ ಬಾಳ ಕುಡಿತು. ನಾನೆಲ್ಲ ಎರಡನೇ ಅದ್ದಲ್ಲಿ ಶಿಲೆನ ಬೀಳಿಸ್ತು, ಪುಡಿ ಪುಡಿ ಮಾಡಕ್ ಶುರು ಮಾಡ್ತು, ಪುಡಿ ಪುಡಿ ಮಾಡ್ತಾ ಅವ್ರೆ. ಇದ್ರಲ್ಲೂ ಯಾರು ಕಾಣಿಸಿಲ್ವಂತೆ, ಅದರ ದೇವ್ರು ಕಣ್ಣಿಗೇನಾಗಿಲ್ಲ, ಕಾಣಿಸಿಲ್ಲ. ನೆಕ್ಸ್ಟ್ ಆಮೇಲೆ 12ನೇ ವಚನ, ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯಹೋವನು ಇರಲಿಲ್ಲ. ನೆಕ್ಸ್ಟ್ ಏನ್ ಬರ್ತಾರೆ, ಸಿಡಿಲು. ಭಯಂಕರ ಇಂಗ್ಲಿಷ್ ಬರ್ತಾರೆ, ಫೈರ್.
ಬೆಂಕಿ, ಆ ಬೆಂಕಿಯಲ್ಲಿ ಯಾರಿಲ್ವಂತೆ ಇಲ್ವಂತೆ. ಬೆಂಕಿ ಅಂದ್ರೆ ಜಡ್ಜ್ಮೆಂಟ್ ಟ್ರಯಲ್ಸ್ ಅವರ. ಇವಾಗ ನಾವು ಹೇಳ್ಬೇಕು ಅಂದ್ರೆ ನಾವು ಈ ಟೈಮಲ್ಲಿ ಏನಾಗಿದ್ದೀರಿ ಇದೀರಿ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್ ಹೇಳ್ತಾರಲ್ಲ, ಕಡೆಗೆ ಮಂದಮಾರುತ ಶಬ್ದ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇನ್ನೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತ್ತು. ನೋಡ್ರ, ಇದಾಗಿದ್ಮೇಲೆ ನೆಕ್ಸ್ಟ್ ಬರೋ ಸೀನ್ ಏನಪ್ಪ ಅಂತಂದ್ರೆ, ಒಂದ್ ಚಿಕ್ಕದಾಗಿರಂತ ಮಂದವಾಗಿರಂತ ಒಂದಿದೆ ಸೌಂಡ್, ಅದನ್ನ ಹೇಳ್ತಾರೆ ಆಫ್ಟರ್ ದ ಫೈರ್ ಎ ಸ್ಟಿಲ್ ಸ್ಮಾಲ್ ವಾಯ್ಸ್. ಸ್ಟಿಲ್ ಸ್ಮಾಲ್ ವಾಯ್ಸ್ ಅಂದೇನು? ಸ್ಟಿಲ್ ವಾಯ್ಸ್, ನಿಧಾನವಾಗಿ ಕರೆಯಂತ ಒಂದು ಸದ್ದು. ಅದರ ಮೋಸೆ ಹೆಂಗ್ ಕರಿತಿದ್ದವ್ರೆ, ಮೋಸೆ ಮೋಸೆಸ್. ಅದರ ಮೋಸೆಸ್ ಮೋಸೆಸ್ ಅಂತ ಹೇಳ್ಬೇಕ್ರೆ, ಎಸ್ ಲಾರ್ಡ್ ಬಿಹೈಲ್ಡ್ ದ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ದೇವರು ಮೊಸೆಸ್ ಮೊಸೆಸ್ ಅಂತಂದ್ರೆ ಸ್ಮಾಲ್ ವಾಯ್ಸ್, ಏನ್ರಿ ಸತ್ಯ ಏನ್ರಿ ಸ್ಮಾಲ್ ಸತ್ಯ. ಏನ್ ಮಾಡ್ತಾರೆ ಈ ಸತ್ಯದ ಮುಖಾಂತರ ತನ್ನ ಪ್ರೆಸೆನ್ಸ್ ಏನ್ ಮಾಡ್ತಾರೆ ಅಲ್ಲಿ ಗೋಚರ ಪಡಿಸೋಣ ಅಂತೀನಿ. ಅದ್ರ ನೋಡ್ಬೇಕ್ರೆ ನಾವಿನ್ನ ಈ ಇದ್ರಲ್ಲಿ ಇದ್ರಿ, ಗಾಳಿ ಏನ್ರಿ ಭೂಕಂಪ, ನಾವ್ ನೆಕ್ಸ್ಟ್ ಏನ್ ನೋಡ್ತೀರಿ ಅಲ್ಲಿ ಬೆಂಕಿ ಸಿಡಿಲು. ಅದರ ಇನ್ನ ಏನ್ ಬರ್ಬೇಕು, ಚಿಕ್ಕದಾಗ ಒಂದು ಸ್ಮಾಲ್ ವಾಯ್ಸ್ ಅದರ. ಅದರಿಂದ ಕರ್ತನೆ ಪ್ರೀತಿಯಾದ ಸದಸ್ಯರುಗಳೇ, ಅದರಲ್ಲೇ ದೇವ್ರ ಲಾಸ್ಟ್ ಏನಾಗದಲ್ಲಿ ಮನುಷ್ಯರುಗಳಿಗೆ ಗೋಚರಗಳನ್ನ ನೋಡ್ಬೇಕ್ರೆ, ಟೈಮ್ ನಮ್ಗೆ ಏನ್ ಮಾಡಿಲ್ಲ ದೇವ್ರು, ಎಲ್ಲೋ ಟೈಮ್ಗಳನ್ನ ಏನ್ ಮಾಡಕ್ ಹೋಗಿಲ್ಲ, ಅಡ್ವಾನ್ಸ್ ಆಗಿ ನಮ್ಗೆ ದೇವ್ರ ಏನ್ ಮಾಡಕ್ ಹೋಗಿಲ್ಲ, ರಿವೀಲ್ ಮಾಡಕ್ ಹೋಗಿಲ್ಲ. ಆ ಘಟನೆಗಳೇ ಆಗಿದ್ಮೇಲೆ ದೇವ್ರು ನಮ್ಗೆ ಏನ್ ಮಾಡಿದ್ರು, ಟೈಮ್ ಪ್ರಾಸೆಸ್ಗಳನ್ನ ರಿವೀಲ್ ಮಾಡಿರೋದು. ಅದ್ರ ಅದೇ ನೋಡ್ಬೇಕ್ರೆ, ಈ ಟೈಮ್ ಎಲ್ಲ ಯಾರ ಕೈಲಿದೆ, ದೇವ್ರ ಕೈಲಿ ಏನಾಗಿದೆ ಇದೆ ಅದರ. ಅದರಿಂದ ಈ ಒಂದು ವಚನಕ್ಕೆ ನಮ್ಮ ಸಹೋದರ ಅಂತ ಕ್ರಿಸ್ಟೋಫರ್ ಅವರು ಆಲೋಚನೆಗಳನ್ನ ಕೇಳೋಣ. ಕ್ರಿಸ್ಟೋಫರ್, ತಮ್ಮ ಒಂದು ವ್ಯೂ ಹೇಳ್ತೀರಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಶ್ನೆ ನಾವು ನೋಡೋದಾದ್ರೆ ಅಂದ್ರೆ ಈಗ ನಡೀತಿರುವಂತ ಈ ಒಂದು ಏನನ್ಬೇಕಂದ್ರೆ ಬರ್ತ್ ಪ್ಯಾನ್, ಅಂದ್ರೆ ಭೂಮಿಯು ಬಂದು ಒಂದು ಪ್ರಸವ ವೇದನೆ ಏನ್ ಮಾಡ್ತಾ ಇದೆ ಅನುಭವಿಸ್ತಾ ಇದೆ. ಅಂದ್ರೆ ಈ ಕಷ್ಟಕಾಲ ಒಂದು ನೂತನ ಲೋಕ ಹುಟ್ಟಬೇಕಾದ್ರೆ ಈ ಭೂಮಿ ಏನಾಗ್ಬೇಕು, ಮೊದಲನೇದಾಗಿ ಒಂದು ಪ್ರಸವ ವೇದನೆ ಅನುಭವಿಸ್ಬೇಕು. ಅಂದ್ರೆ ಇಲ್ಲಿ ಬ್ರದರ್ ಕೇಳಿರುವಂತ ಒಂದು ಪ್ರಶ್ನೆ ಅಂದ್ರೆ, ದೇವ ರಾಜ್ಯವು ಯಾವಾಗ ಸ್ಥಾಪನೆ ಆಗುತ್ತೆ, ಒಂದು ಅಪ್ರಾಕ್ಸಿಮೇಟ್ ಡೇಟ್ ಒಂದು ಅಥವಾ ಫಿಗರ್ ಏನ್ ಮಾಡಿ ಹೇಳಿ, ಈ ಸೆಂಚುರಿಯಲ್ಲಿ ಅಂದ್ರೆ ಈ ಒಂದು ಇಸ್ವಿಯಲ್ಲಿ ಅದು ಪ್ರಾರಂಭ ಆಗ್ಬೋದಾ ಅನ್ನೋದಾಗಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನಾವು ಬೇಸಿಕ್ ಪಾಠದಲ್ಲಿ ಹಲವಾರು ವಿಷಯನ ಕಲ್ತಿದೀವಿ. ದೇವರ ರಾಜ್ಯವನ್ನು ಎರಡು ವಿಧವಾಗಿರ್ತದೆ. ಒಂದು ಬಂದು ಸ್ಪಿರಿಚುವಲ್ ಸ್ಪೇಸ್ ಅಂತೀವಿ, ಆತ್ಮಿಕವಾದ ರಾಜ್ಯ. ಇನ್ನೊಂದು ಬಂದು ಭೂಮಿಯ ಒಂದು ರಾಜ್ಯವು, ಅರ್ಥ್ಲಿ ಫೇಸ್. ಅಂದ್ರೆ ಅದೇ ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ ಅಬ್ರಹಾಮ್ಗೆ ಕೂಡ ಹೇಳಿದ್ದು ಆಕಾಶದ ನಕ್ಷತ್ರ, ಸಮುದ್ರದ ಮರಳು, ದ ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್, ಹೊಸ ನೂತನ ಆಕಾಶ ಮತ್ತೆ ನೂತನ ಭೂಮಿಯು. ಅಂದ್ರೆ ದೇವರ ರಾಜ್ಯವು ಎರಡು ವಿಧವಾಗಿರ್ತದೆ. ಒಂದು ಆತ್ಮಿಕವಾದದ್ದು, ಆತ್ಮಿಕವಾದದ್ದು ಯೇಸು ಸ್ವಾಮಿ ಮತ್ತೆ ಆತನ ಸಭೆಯು ಹೆಂಗೆ ಸೈತಾನನು ಆತ್ಮಿಕ ರೀತಿಯಲ್ಲಿ ಹೆಂಗೆ ಕಣ್ಣಿಗೆ ಕಾಣದಂತೆ ಒಂದು ರಾಜ್ಯವಾಗಿ ಅವನ ಸ್ಥಾಪನೆ ಮಾಡಿ ರಾಜ್ಯ ಮಾಡ್ತಾ ಇದನೋ, ಅದೇ ತರ ಯೇಸು ಮತ್ತೆ ಯೇಸುನ ಹಿಂಬಾಲದಂತ ಸಭೆ ಏನ್ ಮಾಡುತ್ತೆ ಅಂದ್ರೆ ಆತ್ಮಿಕ ರೀತಿಯಲ್ಲಿ ಈ ಭೂಮಿಯನ್ನ ಆಳ್ವಿಕೆ ಮಾಡ್ತಾರೆ. ಭೂಮಿಯಲ್ಲಿ ಅಲೆ ಒಡಂಬಡಿಕೆಯಲ್ಲಿದ್ದಂತ ಪರಿಶುದ್ಧರು ಅಂದ್ರೆ ನೀತಿವಂತರು ಯಾರು, ಅಬ್ರಹಾಮನು, ಈಸಾಕು, ಯಾಕೋಬ, ದಾವಿದ, ಮೋಸೆ, ಇವರೆಲ್ಲ ಭೂಮಿಯಲ್ಲಿ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಎರಡು ಫೇಸ್, ಒಂದು ಸ್ಪಿರಿಚುವಲ್ ಫೇಸ್, ಇನ್ನೊಂದು ಅರ್ಥ್ಲಿ ಫೇಸ್. ಸ್ಪಿರಿಚುವಲ್ ಫೇಸ್ ಆಲ್ರೆಡಿ ನಾವು ನೋಡಿ, ನಾವು ಪಾಠದಲ್ಲಿ ನೋಡಿದ ಪ್ರಕಾರ ಯೇಸು ಸ್ವಾಮಿ ಬಂದು ಅದನ್ನ ಪ್ರಾರಂಭಿಸಿದ್ದಾರೆ. ಇವಾಗ ಸ್ಟಾರ್ಟೆಡ್ ದ ಸ್ಪಿರಿಚುವಲ್ ಫೇಸ್ ಆಫ್ ಕಿಂಗ್ಡಮ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಅದು ಕೆಲವರಿಗೆ ಪಾಠ ಆಗಿಲ್ಲ, ಅದರಿಂದ ನೀವು ತಾಳ್ಮೆಯಿಂದ ನೀವು ಕೇಳಿ, ನಿಮ್ಗೆ ಬರುವ ಕಾಲದಲ್ಲಿ ನಿಮ್ಗೆ ಉತ್ತರ ಸಿಗ್ಬೋದು. ಅದೇ ಅಕಾರ್ಡಿಂಗ್ ಟು ಬೈಬಲ್ ಕ್ರೊನಾಲಜಿಯು, ಬೈಬಲ್ ಅಲ್ಲಿ ಇರುವಂತ ಹೇಳಲ್ಪಟ್ಟಿರುವಂತ ಕಾಲಕ್ರಮಾನ ಪ್ರಕಾರ 1874 ಸ್ವಾಮಿಯ ರಾಜ್ಯವು, ಆತ್ಮಿಕವಾದ ರಾಜ್ಯವು ಸ್ಥಾಪನೆ ಆಗಿದೆ. ಆದ್ರೆ ಭೂಮಿಯ ರಾಜ್ಯವು ಅರ್ಥಿ ಫೇಸ್, ಅದು ಯಾವಾಗ ಸ್ಥಾಪನೆ ಆಗುತ್ತೆ ಎಂಬುದಾಗಿ ನೋಡೋದಾದ್ರೆ ಸಭೆ ಮುಕ್ತಾಯ ಆಗ್ಬೇಕು. ದಿ ಚರ್ಚ್ ಶುಡ್ ಬಿ ಕಂಪ್ಲೀಟೆಡ್, ಅಂದ್ರೆ 1,44,000 144,000 ಮಂದಿ ಏನಾಗ್ಬೇಕು, ಕಂಪ್ಲೀಷನ್ ಆಗ್ಬೇಕು. ಅದಾದ್ಮೇಲೆ ದೇವರು ಈ ಭೂಮಿನ ಅಲಸಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿನೇ ಇವಾಗ ಕಾಯ್ತಾ ಇರೋದು. ಇವಾಗ ಏನಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರು
ಸಭೆ ಅಂತ್ಯ ಆಗ್ಬೇಕು. ಲ್ಯಾಕ್ 44 ಅಂದರೆ ಆ ಸಭೆ ಯಾವಾಗ ಅಂತ್ಯ ಆಗುತ್ತೆ ಅದು ನಮ್ಮ ಹತ್ರ ದೇವ್ರು ಏನ್ ಮಾಡಿಲ್ಲ, ಬೈಬಲ್ ಅಲ್ಲಿ ತಿಳಿಸಿಲ್ಲ. ಇಟ್ ವಾಸ್ ನಾಟ್ ಶೋನ್ ಇನ್ ದ ಬೈಬಲ್. ಬೈಬಲ್ ಅಲ್ಲಿ ದೇವರು ಇದನ್ನ ಇದರ ಒಂದು ಡೇಟ್ ಮತ್ತೆ ಯಾವಾಗ ಆಗ್ಬೋದು ಎಂಬುದಾಗಿ ದೇವ್ರು ಏನ್ ಮಾಡಿಲ್ಲ, ತಿಳಿಸಿಲ್ಲ. ಆದ್ರೂ ಕೂಡ ಹಲವಾರು ಮಂದಿ ಜನರು ಅದನ್ನ ಎದುರು ನೋಡಿದ್ರು, ಕೆಲವು ಟೈಮ್ನ ಫಿಕ್ಸ್ ಮಾಡಿದ್ರು, ಆದ್ರೆ ಎಲ್ಲವೂ ಕೂಡ ಫೇಲಿಯರ್ ಆಗಿದೆ. ಅವ್ರು ಮಾಡಿದಂತ ಒಂದು ಫಿಕ್ಸಿಂಗ್ ದ ಡೇಟ್ ಅಂದ್ರೆ ಸಭೆ ಈ ವರ್ಷದಲ್ಲಿ ಮುಗಿತದ ಆ ವರ್ಷದಲ್ಲಿ ಮುಗಿತದ ಅಂತ ಎಲ್ಲರೂ ಏನ್ ಮಾಡಿದ್ರು, ಹಲವಾರು ಎದುರು ನೋಡಿದ್ರು. ಬಟ್ ಅದೆಲ್ಲ ಏನಾಯ್ತು, ಫೇಲಿಯರ್ ಆಗಿತ್ತು. ಅದೇ ಅವಾಗ ಬ್ರದರ್ ರಸೂಲ್ ಕೂಡ ಒಂದು ಒಂದು ಪಾಠದಲ್ಲಿ ಹೇಳ್ಬೇಕಾದ್ರೆ ಅವರು ಕೂಡ ಒಂದು ಕಡೆ ಇದನ್ನ ಬಗ್ಗೆ ತಿಳಿಸಿರ್ಬೇಕಾದ್ರೆ ಅವರಿಗೆ ಒಂದು ಕಡೆ ಹೇಳ್ತಾರೆ ಒಂದು ಪಾಠದಲ್ಲಿ. ಅದಕ್ಕೆ ಆಧರಣೆಯಾಗಿ ಅವ್ರು ಹೇಳುವುದು ಏನಂದ್ರೆ ಎಲಿಯ ಮತ್ತು ಎಲಿಸನ ವಿಷಯವಾಗಿ ಹೇಳ್ತಾರೆ. ಎಲಿಸ ಬಂದು ಸಭೆಗೆ ಒಂದು ಛಾಯೆ ಆಗಿದ್ದಾರೆ. ಎಲಿಯ ಬಂದು ಸಭೆಗೆ ಒಂದು ಛಾಯೆ ಆಗಿದ್ದಾರೆ ಅಂದ್ರೆ 144,000 ಒಂದು ಛಾಯೆ ಆಗಿದ್ದಾರೆ. ಮತ್ತೆ ಎಲಿಸ ಇರ್ಬೇಕಾದ್ರೆ ಎಲಿಸ ಬಂದು ಮಹಾಸಮೂಹಕ್ಕೆ ಏನಾಗಿದ್ದಾರೆ ಒಂದು ಛಾಯೆ, ಗ್ರೇಟ್ ಕಂಪನಿಗೆ. ಅಂದ್ರೆ ಇವಾಗ ಎಲಿಯ ಎತ್ತಲ್ಪಡ್ಬೇಕಾದ್ರೆ ಎಲಿಸ ಎದುರು ನೋಡ್ತಾರೆ, ಎಲಿಯ ಬಂದು ಎತ್ತಲ್ಪಡ್ತಾರೆ ಎಂಬುದಾಗಿ ಎದುರು ನೋಡ್ತಾರೆ. ಅದು ನೀವು ಓದ್ಕೊಳ್ಳಿ, ನೀವು ನಮ್ಗೆ ಟೈಮ್ ಸಮಯ ಇಲ್ಲ. 2 ಅರಸುಗಳಲ್ಲಿ 2 ಅಧ್ಯಾಯದಲ್ಲಿ 1-11 ಇದು ಬರೆಯಲ್ಪಟ್ಟಿದೆ. 4 ಸಾರಿ ಎದುರು ನೋಡ್ತಾರೆ. ಮೊದಲನೇದ ಗಿಲ್ಗಾಲ್ ಅಲ್ಲಿ ಎದುರು ನೋಡ್ತಾರೆ, ಅವಾಗ ಎಲಿಯ ಎತ್ತಲ್ಪಡ್ತಾರೆ ಎಂಬುದಾಗಿ ಎದುರು ನೋಡ್ತಾರೆ, ಆದ್ರೆ ಅವಾಗ ನಡೆಯಲ್ಲ. 2 ಸಾರಿ ಅಲ್ಲಿಂದ ಏನಾಗ್ತಾರೆ ಅಂದ್ರೆ ಗಿಲ್ಗಾಲಿಂದ ಬೆತ್ತಲ್ಗೆ ಹೋಗ್ತಾರೆ. ಬೆತ್ತಲಲ್ಲಿ ಕೂಡ ಎದುರು ನೋಡ್ತಾರೆ, ಎಲಿಯ ಇವತ್ತು ಬೆತ್ತಲಲ್ಲಿ ಎತ್ತಲ್ಪಡ್ತಾರೆ ಎಂಬುದಾಗಿ ಎದುರು ನೋಡ್ತಾರೆ. ಬಟ್ ಅದು ಕೂಡ ಅಲ್ಲಿ ಕೂಡ ಅವ್ರು ಎತ್ತಲ್ಪಡಲ್ಲ. ಆಮೇಲೆ ಜರಿಗೆ ಹೋಗ್ತಾರೆ, ಅಲ್ಲಿಂದ ಜರಿಗೆ ಹೋಗ್ತಾರೆ, ಜರಿಗಲ್ಲಿ ಕೂಡ ಎದುರು ನೋಡ್ತಾರೆ, ಆದ್ರೆ ಅವಾಗ ಕೂಡ ಅದು ನಡೆಯೋದಿಲ್ಲ. ಆಮೇಲೆ ಅವರು ಜೋರ್ಡಾನ್ಗೆ ಹೋಗ್ತಾರೆ. ಜೋರ್ಡಾನ್ಗೆ ಅವ್ರು ಹೋಗ್ಬೇಕಾದ್ರೆ ಎಲಿಸನು ಎದುರು ನೋಡದೆ ಇರುವ ಸಮಯದಲ್ಲಿ ಎಲಿಸ ಏನಾಗ್ತಾರೆ, ಎಲಿಯ ಎತ್ತಲ್ಪಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಟೈಮ್. ಅದೇ ನಾವು ಹೇಳಿದ ಪ್ರಕಾರ ದೇವರ ರಾಜ ಭೂಮಿಯಲ್ಲಿ ಬ್ರದರ್ ಕೂಡ ಒಂದು ಉದಾಹರಣೆ ಕೊಟ್ಟರು, ಒಂದು ಮಗು ಈ ಭೂಮಿಯಲ್ಲಿ ಯಾವಾಗ ಹುಟ್ಟುತ್ತೆ ಎಂಬುದನ್ನ ಯಾವ ವ್ಯಕ್ತಿಯಿಂದ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ನಾಟ್ ಇಂಪಾಸಿಬಲ್. ಯಾಕೆಂದ್ರೆ ಡಾಕ್ಟರ್ಗಳು ಕೆಲವು ಟೈಮ್ ಕೊಟ್ಟರು ಕೂಡ ಆ ತಕ್ಕ ಸಮಯದಲ್ಲಿ ಮಗು ಏನಾಗಲ್ಲ, ಹುಟ್ಟೋದಿಲ್ಲ. ಅದು ದೇವರಿಗೆ ಮಾತ್ರ ಗೊತ್ತಿರುವ ವಿಷಯವಾಗಿದೆ. ಆದ ಕಾರಣ ಸಭೆ ಆಮೇಲೆ ಭೂಮಿಯಲ್ಲಿ ಯಾವಾಗ ಸ್ಥಾಪನೆ ಆಗ್ಬೋದು ಸಭೆ ರಾಜ್ಯ ಎಂಬುದಾಗಿ ನಾವು ಎದುರು ನೋಡೋದು ನಮ್ಮ ಒಂದು ಒಂದು ಕೆಲಸ ಅಲ್ಲ. ನಮ್ಮ ರಕ್ಷಣೆಯನ್ನ ನಾವು ನೆರವೇರಿಸುವುದಕ್ಕೆ ನಾವು ಪ್ರಯಾಸಗಳನ್ನ ಏನ್ ಮಾಡ್ಬೇಕು, ನಾವು ಪಡಬೇಕಾಗಿದೆ. ಸೊ ಈ ಮಾರ್ಗದಲ್ಲಿ ನಾವು ಹೋದ್ರೆ ನಾವು ಮಾರ್ಗ ಬೇರೆ ಕಡೆ ಹೋಗುತ್ತೆ. ಆದ್ರಿಂದ ದೇವರು ಒಂದು ಕಡೆ ಅಪೋಸ್ತಲರು ಕೂಡ ನಮ್ಮ ಯೇಸು ಸ್ವಾಮಿ ಹತ್ರ ಕೇಳ್ಬೇಕಾದ್ರೆ ಯೇಸು ಸ್ವಾಮಿ ಪುನರ್ತನ ಆದ್ಮೇಲೆ ಕೊನೆಯದಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗಕ್ಕೆ ಮುಂಚೆ ಅಪೋಸ್ತಲರು ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಈ ಕಾಲದಲ್ಲಿ ರಾಜನ ಈ ತಿರ್ಗಾ ಹೆಸರಲ್ಲಿ ಕೊಡ್ತೀರಾ ಎಂಬುದಾಗಿ ಕೇಳ್ಬೇಕಾದ್ರೆ ಅವಾಗ ಯೇಸು ಸ್ವಾಮಿ ಕೊಟ್ಟಂತ ಉತ್ತರ ಏನಂದ್ರೆ, ತಂದೆಯಾದ ದೇವರು ಇಟ್ಟಿರುವ ಕಾಲವನ್ನು ಅರಿಯುವುದು ನಿಮ್ಗೆ ನಿಮ್ ಕೆಲ್ಸ ಅಲ್ಲ, ನೀವೇನ್ ಮಾಡಿ ನಿಮ್ಮ ಕಾರ್ಯಗಳನ್ನ ನಡ್ಸ್ಕೊಂಡು ಹೋಗಿ ಎಂಬುದಾಗಿ ಹೇಳ್ತಾರೆ. ಕೆಲವು ವಿಷಯಗಳನ್ನ ದೇವರು ನಮ್ಗೆ ಬಿಡಿಸಿದ್ದಾರೆ, ತಿಳಿಸಿದ್ದಾರೆ. ತಂದೆಯಾದ ದೇವರು ಬಂದು ಕೆಲವು ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ, ಕೆಲವು ವಿಷಯಗಳನ್ನ ಮರೆಯಾಗಿಟ್ಟಿದ್ದಾರೆ. ಮರೆಯಾಗಿರುವ ವಿಷಯಗಳನ್ನ ನಾವು ನೋಡೋದು ಅದು ನಮ್ಗೆ ನಮ್ಮ ಒಂದು ಕೆಲಸ ಅಲ್ಲ. ಆದ್ರೆ ನಾವು ಮಾಡ್ಬೇಕಾದ ಕೆಲಸ ಏನಂದ್ರೆ, ನಮ್ಮ ರಕ್ಷಣೆಯನ್ನ ನಾವು ನೆರವೇರಿಸೋದಕ್ಕೆ ಪ್ರಯಾಸಗಳನ್ನ ಪಡಬೇಕೆಂಬುದಾಗಿ ನನ್ನ ಉತ್ತರವಾಗಿದೆ. ಸೊ ದೇವರು ಈ ವಾಕ್ಯನ ಆಶ್ರಯಿಸಲಿ. ಆಮೇನ್. What final word of encouragement would you offer for a world struggling with fear today? ಲೋಕಕ್ಕೆ ನಾವು ಏನು ಆಧರಣೆ ಮಾತನ್ನ ಹೇಳಬಹುದು ಈ ಸಂದರ್ಭದಲ್ಲಿ ಅದರ ಸದನ ಮೊದಲನೇದಾಗಿ ನಮ್ಮ ಮೊದಲಿಂದ ರಿಚರ್ಡ್ ಬ್ರದರ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ಕೊಂತೀನಿ. ರಿಚರ್ಡ್ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ನಾವು ನೋಡ್ಬೇಕಾದ್ರೆ ಒಂದು ಕೊನೆ ಪ್ರಶ್ನೆ ಇದೆಯಲ್ಲ, ಸೊ ಅದು ಫೈನಲ್ ಪ್ರಶ್ನೆ ಆಗಿದೆ. ಅದರಲ್ಲಿ ನಾವು ಲೋಕಕ್ಕೆ ನಾವು ಏನು ಇವತ್ತು ಹೇಳ್ಬೋದು ಅಂದ್ರೆ, ಲೋಕಕ್ಕೆ ನಾವು ತಿಳಿಸ್ಬೇಕಾಗಿದ್ದಂಥ ವಿಷಯನ ತಗೊಳ್ಬೇಕಾದ್ರೆ ಕನ್ನಡದಲ್ಲಿ ಏನಂತ ಬರ್ತಿದೆ ಅಂತ ನೋಡ್ಬೇಕಾದ್ರೆ, ಇಂದು ಈ ಭಯದಿಂದ ಹೊರಡುತ್ತಿರುವ ಜಗತ್ತಿಗೆ ನೀವು ಯಾವ ಅಂತಿಮ ಪ್ರೋತ್ಸಾಹವನ್ನು ನೀಡುತ್ತೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾ ಇದೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಅದನ್ನ ನಾವು ಇವತ್ತು ಇಲ್ಲಿ ಏನ್ ಗಮನಿಸ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ, ಈ ಒಂದು ಲೋಕಕ್ಕೆ
ನಾವು ಕೊಡುವಂತ ಒಂದು ಸೂಚನೆ ಏನಂತ ನೋಡ್ಬೇಕಾದ್ರೆ ಖಂಡಿತ ನಮ್ಮೆಲ್ಲರಿಗೂ ಗೊತ್ತು ಇಡೀ ಲೋಕಕ್ಕಿರುವಂತ ಒಂದು ರಕ್ಷಣೆ ಮಾರ್ಗ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಯಾವಾಗ ಸಭೆ ಅಂದ್ರೆ ಸಭೆ ಯಾವಾಗ ಓಟನ ಓಡ್ ಮುಗಿಸುತ್ತೋ ಅವಾಗ ಮಾತ್ರ ಇಡೀ ಲೋಕಕ್ಕೆ ಒಂದು ಸಂತೋಷದ ವಿಷಯ ಇರುತ್ತೆ. ಅದಕ್ಕೆ ನಾವು ವಾಕ್ಯನ ಓದನ ರೋಮಪುರದವರಿಗೆ 8:20 ರೋಮಪುರದವರಿಗೆ 8:20 ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಸೋ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದು ಅಂತ ನೋಡ್ಬೇಕಾದ್ರೆ ಇಡೀ ಲೋಕ ಇವತ್ತು ಏನಾಗ್ತಿದೆ ಅಂತ ನೋಡ್ಬೇಕಾದ್ರೆ ಆ ಒಂದು ದೇವರ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಅಂದ್ರೆ ಬೇರೆ ಯಾರು ಅಲ್ಲ, ಒಡಂಬಡಿಕೆ ಮಾಡಿಕೊಂಡಿರುವಂತ ನಾವು. ಸೊ ಲೋಕಕ್ಕೆ ನಾವು ಹೇಳುವಂತ ವಿಷಯ ಏನಂತ ನೋಡ್ಬೇಕಾದ್ರೆ ಈಗ ಹೋಗಿ ಒಂದು ಸುವಾರ್ತೆಯನ್ನ ಹೇಳೋದಕ್ಕಿಂತ ಒಂದು ಶುಭ ಸಮಾಚಾರ ಹೇಳೋದಕ್ಕಿಂತ ನೋಡಿ ನಿಮ್ಗೆ ಒಂದು ಒಳ್ಳೇದಾಗ್ತಿದೆ, ನಿಮ್ಗೆ ಒಂದು ಒಳ್ಳೇದ್ ನಡೀತದೆ, ದೇವ್ರ ರಾಜ್ಯ ಬರ್ತಾ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಓಟವನ್ನ ಓಡಿ ಮುಗಿಸ್ಬೇಕು. ಅದೇ ಲೋಕಕ್ಕೆ ಕೊಡುವಂತ ದೊಡ್ಡ ಒಂದು ವಿಷಯ ಆಗಿದೆ. ಆದ್ರಿಂದ ದೇವ್ರ ಮಕ್ಕಳು ನಾವು ಯಾವತ್ತೇ ಇಲ್ಲಿರುವಂತ ಸಮಯದಲ್ಲಿ ನಾವ್ ಏನೇನ್ ನೋಡಿದ್ರು ಅಲ್ಲಿ ನಮ್ಗೆ ಕೇಳುವಂತ ಪ್ರಶ್ನೆ ಅಂದ್ರೆ, ಈಗ ನಾವು ಒಂದು ಭಿಕ್ಷುಕರು ನೋಡಿದ್ರು ಸರಿ, ಇಲ್ಲ ಒಂದೊಬ್ರು ಕಣ್ಣೀರ್ ಸುರಿಸುವಂತ ಜನರು ನೋಡಿದ್ರು ಸರಿ, ದುಃಖದಲ್ಲಿ ಇರುವಂತ ಜನರು ನೋಡಿದ್ರು ಸರಿ, ಅವನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಬರುವಂತ ಒಂದು ನಮ್ಗೆ ಮುಂದೆ ಇರುವಂತ ಪ್ರಶ್ನೆ ಏನಂದ್ರೆ, ನೀನ್ ಯಾವಾಗ ಓಟವನ್ನ ಓಡ್ ಮುಗಿಸ್ತೀಯಾ? ಯಾಕಂದ್ರೆ ನಿನಗೆ ಒಂದು ಕರೆ ಕೊಡಲ್ಪಟ್ಟಿದೆ, ಆ ಓಟನ ಯಾವಾಗ ಓಡ್ ಮುಗಿಸ್ತೀಯಾ? ಸಾಗಿರ್ಬೇಕಾದ್ರೆ ಇಡೀ ಲೋಕಕ್ಕೆ ನಾವ್ ಏನಾದ್ರೂ ಹೇಳ್ಬೇಕಂತಿದ್ರೆ ಖಂಡಿತವಾಗ್ಲೂ ದೇವ್ರ ಮಕ್ಕಳು. ಸೊ ನಿಜವಾಗ್ಲೂ ನಾವು ಮಾಡ್ಬೇಕಂತ ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ಒಂದು ಈ ಓಟವನ್ನ ಓಡಿ ಮುಗಿಸ್ಬೇಕಾಗಿರುತ್ತೆ. ಸೊ ಅದರಿಂದ ಈ ಒಂದು ರೋಮಪುರದ 8:20 ಪ್ರಕಾರ ಇಡೀ ಲೋಕ ನಡೀತಾ ಇದ್ರು, ಈ ದೇವ್ರ ಮಕ್ಕಳು ಓಟವನ್ನ ಓಡಿ ಮುಗಿಸೋಕ್ಕೋಸ್ಕರ ಅವರು ಕಾಯ್ತಾ ಇದಾರೆ. ಸೊ ಅದರಿಂದ ನಮ್ಮ ಒಂದು ಓಟ ಮುಗಿಸೋದು ಮಾತ್ರ ಒಂದು ಗುರಿಯಾಗಿಟ್ಟು ನಾವು ಮುಂದುವರಿಯೋಣ ಅನ್ನೋ ವಿಷಯ ಮಾತ್ರ ಇಲ್ಲಿ ನಾವು ಹೇಳ್ಬೋದು ಅಂತ ನಾವು ನೋಡ್ತಾ ಇದ್ವಿ. ಸೊ ದೇವ್ರ ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ನೋಡುವುದು ಕೊನೆಯದಾಗಿ ನಾವು ಹೇಳುವಂತ ಮಾತು ಲೋಕಕ್ಕೆ ಏನಂತ ನೋಡೋದಾದ್ರೆ, ದೇವರ ವಾಕ್ಯದಿಂದಲೇ ನಾವು ಹೇಳೋಣ. ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 4:5 ವಚನವನ್ನ ಸ್ವಲ್ಪ ಗಟ್ಟಿಯಾಗಿ ಯಾರಾದ್ರು ಓದಿ. ರೆವಲೇಷನ್ 21:4-5. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೇ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ನೋಡಿದ್ರ, ಇದೇ ನಾವು ಲೋಕಕ್ಕೆ ಹೇಳ್ಬೇಕಾದಂತ ಒಂದು ಸ್ವಾರ್ಥ ವಾರ್ತೆಗಳು ಏನಂದ್ರೆ, ದೇವರು ಈ ಕಷ್ಟ ಈ ಕಣ್ಣೀರ್ನೆಲ್ಲ ಏನ್ ಮಾಡ್ತಾರೆ, ತುಂಬಾ ಬೇಗನೆ ಒರೆಸ್ತಾರೆ. ಆಮೇಲೆ ಈ ಲೋಕದಲ್ಲಿ ದುಃಖವು ಮರಣವು ದುಃಖವು ಗೋಳಾಟವು ಇರುವುದಿಲ್ಲ, ಕಷ್ಟವು ಇರುವುದಿಲ್ಲ. ಕೊನೆಯದಾಗಿ ಅಲ್ಲಿ ಹೇಳ್ಬೇಕಾದ್ರೆ ಈ ಮಾತುಗಳು ಏನಾಗಿದೆ, ಇದು ಸತ್ಯವಾಗಿದೆ. ಇದೇನಂದ್ರೆ, ಇದು ಸತ್ಯವಾದ ಮಾತುಗಳು. ಇದನ್ನೇ ನಾವು ಲೋಕಕ್ಕೆ ತಿಳಿಸ್ಬೇಕಾದಂತ ಒಂದು ಒಂದು ಏನಂದ್ರೆ, ಒಂದು ಕಂಫರ್ಟಬಲ್ ವರ್ಡ್ಸ್. ಸ್ವಲ್ಪ ಕಾಲ ಈ ಲೋಕವು ತುಂಬಾ ಈ ಕಷ್ಟವನ್ನು ಅನುಭವಿಸ್ಲೇಬೇಕು. ಯಾಕೆಂದ್ರೆ ಒಂದು ಮಗು ಈ ಭೂಮಿಯಲ್ಲಿ ಹುಟ್ಟಬೇಕಂದ್ರೆ ಖಂಡಿತ ಆ ತಾಯಿ ಆ ಪ್ರಸವವನ್ನ ಅನುಭವಿಸ್ಲೇಬೇಕು. ಆದ್ರೆ ಆ ಪ್ರಸವವನ್ನ ಅನುಭವಿಸಿದ ಮೇಲೆ ಆ ತಾಯಿ ನೋಡಿ, ಆ ಮಗು ಹುಟ್ಟದಾದ್ಮೇಲೆ ಆ ತಾಯಿ ಆ ಮಗುನ ಮುಖನ ನೋಡಿದ ತಕ್ಷಣನೇ ತಾನು ಪಟ್ಟಂತ ಎಲ್ಲಾ ಕಷ್ಟವನ್ನ ಏನ್ ಮಾಡ್ಬಿಡ್ತಾರೆ, ಮರ್ತು ಬಿಡ್ತಾರೆ. ಅದೇ ತರ ಈ ಲೋಕವು ಕೂಡ ಅವ್ರು ಪಡುವಂತ ಎಲ್ಲಾ ಕಷ್ಟವು ಕೂಡ ನೂತನ ಲೋಕವನ್ನ ನೋಡ್ಬೇಕಾದ್ರೆ ಅವ್ರು ಏನಾಗ್ತಾರೆ, ಅದನ್ನ ಮರ್ತು ಬಿಡ್ತಾರೆ. ಸೊ ಇದೇ ನಾವು ಹೇಳ್ಬೇಕಾದಂತ ಸ್ವಾರ್ಥ ಲೋಕಕ್ಕೆ. ಒಂದ್ ವೇಳೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಅವ್ರು ಹೇಳುವಂತ ವಾಕ್ಯವು ಇದಾಗಿದೆ. ಅದೇ ಕೊನೆಯದಾಗಿ ಇನ್ನೊಂದು ವಿಷಯ ನೋಡೋದಾದ್ರೆ, ಬ್ರದರ್ ಹೇಳಿದ ಪ್ರಕಾರ ಈ ಲೋಕವು ನಮ್ಮನ್ನ ಎದುರು ನೋಡ್ತಾ ಇದೆ. ಅದೇ ನೀವು ರೋಮ ಪತ್ರಿಕೆ 8:29 ವಾಕ್ಯದಲ್ಲಿ ನೋಡೋದಾದ್ರೆ, ಇಡೀ ಸೃಷ್ಟಿಯು ದೇವಪುತ್ರರು ಬರ್ಬೇಕಂತ ಎದುರು ನೋಡ್ತಾ ಇದೆ ಎಂಬುದಾಗಿ ಒಂದು ವಾಕ್ಯ ಹೇಳಿದೆ. ಅದನ್ನ ಓದಿ ನಾವು ಮುಗಿಸೋಣ. ರೋಮ ಪತ್ರಿಕೆ 8:19 ಓದಿ. ಆಗ ಯಾವಾಗ ಪ್ರತ್ಯಕ್ಷ ದೇವ ಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವರ ಪುತ್ರವು ಮಹಿಮೆಯು ಯಾವಾಗ ಪ್ರತ್ಯಕ್ಷ ವಾಯಿತೆಂದು
ಜಗತ್ ಏನ್ ಮಾಡ್ತಾ ಇದೆ ಅಂದ್ರೆ ಬಹಳವಾಗಿ ಏನಾಗ್ತಾ ಇದೆ ಎದುರು ನೋಡ್ತಾ ಇದ್ದಾರೆ ಅಂದ್ರೆ ಯಾವಾಗ ಈ ಸಭೆ ಮುಗಿತದೆ ಯಾವಾಗ ನಮ್ಮ ಕಷ್ಟಗಳೆಲ್ಲ ತೀರುತ್ತೆ ಎಂಬುದಾಗಿ ಇಡೀ ಲೋಕ ಎದುರು ನೋಡ್ತಾ ಇರೋದು ಯಾರನ್ನ ಅಂದ್ರೆ ನಮ್ಮನ್ನ ನಾವು ಈ ಓಟವನ್ನ ನಾವು ಓಡಿ ಮುಗಿಸಿದ್ರೆ ಈ ಲೋಕಕ್ಕೆ ವಿಮೋಚನೆ ಈ ಲೋಕಕ್ಕೆ ಆಶೀರ್ವಾದ ಬರುತ್ತೆ ಆದ್ರಿಂದ ನಮ್ಮಿಂದ ಆದಷ್ಟು ಈ ಇರುವಂತ ಸ್ವಲ್ಪ ಕಾಲವನ್ನ ನಾವು ಇನ್ನೂ ಅಧಿಕವಾಗಿ ದೇವರಿಗೋಸ್ಕರ ಉಪಯೋಗ ಮಾಡಿ ನಮ್ಮ ಒಂದು ಸ್ವಭಾವಗಳನ್ನ ಯೇಸು ಸ್ವಾಮಿ ಸ್ವಭಾವಕ್ಕೆ ತಕ್ಕಂಗೆ ನಾವು ಮಾರ್ಪಡಿಸಿಕೊಂಡು ನಾವು ಓಟವನ್ನ ಮುಗಿಸೋಣ ಇದೇ ನಾವು ಹೇಳುವಂತ ಒಂದು ಕೊನೆ ಮಾತಾಗಿ ಇದೇ ದೇವರು ಈ ವಾಕ್ಯವನ್ನ ಆಶ್ರಯಿಸಿ ಆಮೇನ್ ಥ್ಯಾಂಕ್ ಯು ಬ್ರದರ್ ಸೊ ಕರ್ತನಲ್ಲಿ ಪ್ರಿಯರೇ ಈ ಸಂದರ್ಭದಲ್ಲಿ ಲೋಕಕ್ಕೆ ನಾವೇ ಗೈಡೆನ್ಸ್ ಕೊಡ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಅಂತ ನೋಡ್ಬೇಕಾದ್ರೆ ಏನ್ರಿ ಜೆಫೇನಿಯ ಸೆಕೆಂಡ್ ಚಾಪ್ಟರ್ ಅಲ್ಲಿ ಎರಡನೇ ವಚನ ಮತ್ತೆ ಒಂದನೇ ವಚನ ಓದ್ಕೊಂಡ ಜೆಫೇನಿಯ ಸೆಕೆಂಡ್ ಚಾಪ್ಟರ್ ಒಂದರಿಂದ ಮೂರು ನಾಚಿಕೆ ಗೇಡಿಯ ಜನಾಂಗದವರೇ ತೀರ್ಪು ಫಲಿಸುವುದರೊಳಗೆ ಯಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ಯಹೋವನ ಸೀಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ ಕೂಡಿಕೊಳ್ಳಿರಿ ನೋಡ್ರ ಏನ್ ಹೇಳ್ತಾರೆ ಯಹೋವನ ಕೋಪದ ದಿನ ಬರೋದಿಕ್ಕಿಂತ ಮುಂಚೆ ನೀವೇನ್ ಮಾಡ್ರಿ ಸೇರಿಕೊಳ್ಳಿರಿ ಅಂತ ಹೇಳ್ತಾರೆ ಏನದು ಏನ್ ಮಾಡ್ಬೇಕು ಸೇರ್ಕೊಂಡು ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ ಕಾಲವು ಹೆಂಗೋಗ್ತಂತೆ ಹೊಟ್ಟಿನಂತೆ ಫಾಸ್ಟ್ ಆಗಿ ಏನಾಗ್ಬಿಡ್ತದೆ ಆರು ಹೋಗ್ಬಿಡ್ತಾರಲ್ಲ ಆರ್ ತಿಂಗಳಾಯ್ತು ಕೊರೋನ ಬಂದು ಹೆಂಗೋಗ್ಬಿಡಿದೆ ಫಾಸ್ಟ್ ಆಗಿ ಹೋಗ್ಬಿಟ್ಟಿದೆ ಹೆಂಗಪ್ಪ ಬಂತು ಹೆಂಗ್ ಹೋಯ್ತು ಉಂಟಿನ ಇವಾಗ ಕಾಲಗಳು ಗೊತ್ತಾಗ್ತಾ ಇಲ್ಲ ಹೆಂಗಿದೆ ಅಂತಲ್ಲಿ ಅಲ್ಲಿ ಒಂದು ಎಂತರೆ ಒಂದು ವೀವರ್ಸ್ ಬಾಬಿಂಗ್ ತರ ಏನಾಗಿದೆ ಅಂತಲ್ಲಿ ಅಗ್ಗದ ನಾಳೆ ತರ ಏನಾಗಿದೆ ಅಂತ ಫಾಸ್ಟ್ ಆಗಿ ಏನಾಗಿದೆ ಅಂತಲ್ಲಿ ಅಲ್ಲಿ ಇದೆ ಅಂತ ವಿತ್ ಇನ್ ಎ ಸೆಕೆಂಡ್ ಏನ್ ಮಾಡ್ದಲ್ಲ ಅವನು ಅಂದ್ರೆ ಹಂಗೆ ಆ ಕಡೆ ಈ ಕಡೆ ಹೋಗೋ ರೀತಿಯಲ್ಲಿ ವೇಗವಾಗಿ ಕಾಲ ಹೋಗ್ತಾ ಇದೆ ದೇವ್ರಿಗೆ ಏನ್ರಿ ಲೋಕ ಜನಗಳಿಗೆ ದೇವ್ರ ಮಕ್ಳಿಗೆ ಏನಪ್ಪ ನಾವು ಗೈಡೆನ್ಸ್ ಕೊಡ್ಬೋದು ಅಂದ್ರೆ ನೀವ್ ಯಾರನ್ನ ಆಶ್ರಯಿಸ್ರಿ ದೇವ್ರನ್ನ ಆಶ್ರಯಿಸ್ರಿ ಆಮೇಲೆ ಅಲ್ರ ಏನ್ರಿ ಸದ್ಧರ್ಮವನ್ನು ಅಭ್ಯಾಸ ಮಾಡಬೇಕು ಆಮೇಲೆ ಧೈರ್ಯವನ್ನು ಹೊಂದಿಕೊಳ್ಳಿರಿ ಏನ್ರಿ ಏನು ಅನ್ಕೋಬೇಕಂತ ಧೈನ್ಯ ಧೈನ್ಯ ಅಂದ್ರೆ ಏನಿದೆ ಸದ್ಧರ್ಮ ಮತ್ತೆ ಧೈನ್ಯ ಅಂದ್ರೆ ಸೀಕ್ ರೈಟಸ್ನೆಸ್ ಸೀಕ್ ಮೀಕ್ನೆಸ್ ಅಂತ ಹೇಳ್ತಾರೆ ನೀತಿ ನ್ಯಾಯ ಪ್ರಕಾರ ನಡ್ಕೊಳ್ರಿ ಅನ್ಯಾಯ ಮೋಸ ವಂಚನೆ ಇವೆಲ್ಲ ಬಿಟ್ಬಿಡಿ ಯಾಕಂದ್ರೆ ಇವೆಲ್ಲ ಇತ್ತು ಅಂತಂದ್ರೆ ದೇವರ ಒಂದು ಕೋಪದ ದಿನದಲ್ಲಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ದೇವರ ಒಂದು ಕೋಪ ಗುರಿ ಆದ್ರೆ ಏನ್ರಿ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತಾರೆ ಸೀಕ್ ಮೀಕ್ನೆಸ್ ಕೇಳಂತ ಒಂದು ಮನೋಭಾವ ನಿಮ್ಮದೇನಾಗಿರ್ಲಿ ಇರ್ಲಿ ತಗ್ಗಿಸ್ಕೊಂಡು ನಡೆಯಂತ ಮನೋಭಾವ ನಿಮ್ಮಲ್ಲಿ ಏನಾಗಿರ್ಲಿ ಇರ್ಲಿ ಅಲ್ವಾ ಅದೇ ಮಾಡ್ಬೇಕ್ರೆ ಯಾರು ತಗ್ಗಿಸ್ಕೊಂಡು ಏನ್ರಿ ನಮ್ರತೆಯನ್ನ ಒಂದು ಪ್ರೀತಿಯಿಂದ ಏನ್ರಿ ನೀತಿ ನ್ಯಾಯಕ್ಕೆ ಬದ್ಧವಾಗಿ ನಡೀತಾರೋ ಅವ್ರಿಗೆ ಈ ಸಮಯದಲ್ಲಿ ರಕ್ಷಣೆ ಅದರ ಲೋಕ ಜನಗಳು ಇದರಲ್ಲಿ ಕಾಪಾಡ್ಕೋಬೇಕು ಇದೆಂಗರ ನಾವು ರಕ್ಷಣೆ ಹೊಂದ್ಬೇಕು ಅಂದ್ರೆ ಅವ್ರು ಮಾಡ್ಬೇಕಂತ ಒಂದೇ ಕೆಲಸ ಏನಂದ್ರೆ ನೀತಿ ನ್ಯಾಯ ಪ್ರಕಾರ ನಡ್ಕೋಬೇಕು ಆಮೇಲೆ ನೋಡಿ ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ಒಂದು ವೇಳೆ ಪೀತಪ್ಪಿ ದೇವ್ರ ಕೃಪೆ ನೋಡಿಸಿದ್ರೆ ಏನ್ ಮಾಡ್ಬೇಕು ಮೋಸ್ಟ್ಲಿ ಮರಿ ಆದ್ರೂ ಆಗ್ಬೋದು ಅದನ್ನ ನೋಡ್ಬೇಕು ದಿಸ್ ಇಸ್ ದ ಗೈಡೆನ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ವರ್ಲ್ಡ್ ಬ್ರದರ್ ರಸಲ್ ಫೋರ್ತ್ ವಾಲ್ಯೂಮ್ ನಲ್ಲಿ ಏನ್ರಿ ಆರ್ಮಗೆಡನ್ ಅಂತ ಒಂದು ಪುಸ್ತಕನೇ ಬರೀತಾರೆ ಬರ್ಬಿಟ್ಟು ಕೊನೆಯಲ್ಲಿ ಕೊಡೋಂತ ಅಡ್ವೈಸ್ ಏನ್ ಗೊತ್ತಾ ಫಾರ್ ದ ವರ್ಲ್ಡ್ಲಿ ಪೀಪಲ್ ಏನಂದ್ರೆ ಇದೆ ನೀತಿ ನ್ಯಾಯ ಮಾಡಿದ್ವಿ ಸಮಾಧಾನವಾಗಿ ಯಾರಿಗೂ ತೊಂದರೆ ಕೊಡ್ತೀರಾ ಅನ್ಯಾಯ ಮಾಡಿದ್ರೆ ಆದಷ್ಟು ಒಳ್ಳೇದು ಮಾಡ್ಕೊಂಡು ಏನ್ ಮಾಡಿ ನೀವಿರ್ರಿ ದೇವರ ಒಂದು ಉಗ್ರ ಕೋಪದಿಂದ ಏನ ಮಾಡ್ತೀವಿ ಮೋಸ್ಟ್ಲಿ ಒಂದು ಪಕ್ಷ ಏನಪ್ಪ ದೇವರನ್ನ ಕಾಪಾಡಿದ್ರು ಕಾಪಾಡ್ಬೋದು ಹೇಳ್ತಾರೆ ಯಾಕಂದ್ರೆ ಇನ್ನು ಅತಿ ಶೀಘ್ರದಲ್ಲಿ ದೇವರು ತನ್ನ ಪುಲೋಕ್ತ ರಾಜ್ಯ ಸ್ಥಾಪನೆ ಮಾಡಿದ ದಿನಗಳನ್ನ ಏನ್ ಮಾಡ್ತಾ ಇದ್ರಿ ನೀವು ನಾವು ವಾಸ ಮಾಡ್ತಾ ಇದ್ರಿ ಲೋಕ ಜನಗಳೆಲ್ಲರೂ ಬಹು ಲೌಲವಿಕೆಯಿಂದ ಯಾರ್ದಪ್ಪ ಎದುರು ನೋಡ್ತಾ ಇದಾರೆ ಅಂತಂದ್ರೆ ದೇವ್ರ ಮಕ್ಕಳಾಗಿರೋ ನಮ್ಮನ್ನ ಏನ್ ಮಾಡ್ತಾ ಇದಾರೆ ಎದುರು ನೋಡ್ತಾ ಇದಾರೆ ಯಾಕಂದ್ರೆ ದೇವ್ರ ಮಕ್ಳ ಮುಖಾಂತರ ಏನ್ರಿ ಆದಷ್ಟು ಬೇಗ ದೇವ್ರ ತನ್ನ ರಾಜ್ಯವನ್ನ ಏನ್ ಮಾಡ್ತಾರೆ ಬೋಧಕ್ತಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ಬಿಟ್ಟು ಅದರಿಂದ ಕರ್ತನಲ್ಲಿ ಪ್ರೀತಿಯಾದ ಸಹೋದರ ಸಹೋದರಗಳೇ ಏನ್ರಿ ನಿಮ್ಗೆಲ್ಲರಿಗೂ ಈ ಒಂದು ಪ್ರಶ್ನೆಯ ಒಂದು ಉತ್ತರದ ಒಂದು ಸಮಯ ನಿಮ್ಗೆಲ್ಲರಿಗೂ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ ಅದರ ನಿಮ್ಮ ಎಲ್ಲರಿಗೂ ಪ್ರಯೋಜನವಾಯ್ತಾ ಯೂಸ್ಫುಲ್ ಆಯ್ತಾ ಎಲ್ಲರಿಗೂ ಇದು ಹೌದು ಹೌದು ಬ್ರದರ್ ಹೌದು ಬ್ರದರ್ ದೇವ ಚಿತ್ತಾದ್ರೆ ಇನ್ನ ಆಳವಾಗಿರ್ತ ವಿಚಾರಗಳ ಮಾಡೋಣ ನಾವು ಮಾಡೋಣ ಇದನ್ನ ಇದನ್ನ ವಿಡಿಯೋನ ನಿಮ್ಗೆ ಕಳ್ಸ್ಕೊಡ್ತೀರಿ
ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದ ನಿರೋಶ್ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ಬೇಕು ಅಂತ ಹೇಳ್ಕೊತೀನಿ. ನಿರೋಶ್ ಒಂದು ಪ್ರೇಯರ್ ಮಾಡ್ಬೋದಾ? ಓಕೆ ಸರಿ, ಅಂದ್ರೆ ನಾವು ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕ ತಂದೆಯ ದೇವರೇ, ನಮಗೆ ಸ್ತೋತ್ರವಾಗ್ಲಿ. ಸಕಲ ವಿಧವಂತ ರೀತಿಯಲ್ಲಿ ತಂದೆಯ ದೇವರೇ ನಿನ್ಗೆ ಚಿತ್ರ ವಿರುದ್ಧವಾಗಿ ಮಾಡಿದ ತಪ್ಪುಗಳನ್ನ ಪಾಪಗಳನ್ನ ಎಲ್ಲ ರೀತಿಯಲ್ಲಿ ಕ್ಷಮಿಸಿ ನಮ್ ಕೃಪೆ ಕೊಟ್ಟು ನಿಮ್ ದಯ ಕೊಟ್ಟು ತಂದೆಯ ದೇವರೇ ನನ್ನ ಇನ್ನ ಜೀವಿತ ಸಂಖ್ಯೆ ಎಣಿಸಿ ಎಲ್ಲ ನಾಶ ಮೋಸಗಳಿಂದ ಕಾದು ಕಾಪಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ನೀನು ಮಾಡಿದಂತ ಅನೇಕವಾದ ಉತ್ಕೃಷ್ಟ ವಾಗ್ದಾನಗಳ ಮುಖಾಂತರ ನಿನ್ನ ಒಂದು ಸತ್ಯ ಒಂದು ವಚನಗಳ ಮುಖಾಂತರ ನಮ್ಗೆ ಒಂದು ಒಂದು ಮಾರ್ಗದರ್ಶನ, ನಮ್ಗೆ ಒಂದು ಸಮಾಧಾನ, ಒಂದು ಶಾಂತಿ, ಒಂದು ಆಧರಣೆ ನೀಡೋದಕ್ಕಾಗಿ ನಿಮಗೆ ಸ್ತೋತ್ರಾಗ್ತೀವಿ. ತಂದೆಯ ದೇವರೇ ನಿನ್ನ ವಾಕ್ಯವಾದ ಮಾರ್ಗಕ್ಕೇನಾಗಿದೆ ದೀಪವಾಗಿದೆ ಮತ್ತು ಮಾತ್ರ ನಂಬಿಕೆ ಮೇಲೆ ತಂದೆಯವರೇ ನಾ ಮುಂದೆ ನಿನ್ನ ವಾಕ್ಯನ ಇಟ್ಕೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡು ತಂದೆಯ ದೇವರೇ. ಮುಖ್ಯವಾಗಿ ಈ ಒಂದು ಸಂದರ್ಭಗಳಲ್ಲಿ ಎಲ್ಲ ಕಡೆ ಕಷ್ಟ ಸಂಕಟ ತೊಂದರೆ ವಿಪತ್ತುಗಳಿರೋ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡಿಬೇಕು ಅಂತ ಬಿಟ್ಟು ನಿನ್ನ ಮಾರ್ಗ್ರೆ ಕೃಪೆ ಕೊಟ್ಟು ಇದುವರೆಗೂ ನೀ ಒಂದು ಪಾಠದಲ್ಲಿ ಆಶೀರ್ವದಿಸಿ ನಡೆಸ್ಕೊಟ್ಟಿದ್ಯಾ. ಇಲ್ಲಿ ಬಂದಿರೋಂತ ಎಲ್ಲಾ ಪ್ರಿಯ ಮಕ್ಕಳನ್ನ ಕರುಣಿಸು, ಕಾದು ಕಾಪಾಡು. ಅದು ಮಾತ್ರ ಅಲ್ಲ, ಅನೇಕ ಜನ ಸಹೋದರ ಸಹೋದರಿಗಳು ಇಲ್ಲಿ ಪಾಲ್ಗೊಳ್ಳಕ್ಕಾಗಿಲ್ಲ, ಅವ್ರು ಕೂಡ ಕೃಪೆ ಕೊಡು ತಂದೆಯಂದ್ರೆ ಅವ್ರು ಕೂಡ ಆಶೀರ್ವಾದ ಹೊಂದು ಅಂತ ಕೂಡ ನೀನ್ ನಡ್ಸ್ಕೊಡ್ತಾನೆ ಅವರೇ. ಈ ರೀತಿ ತಂದೆಯವರೇ ಬರುವಂತ ದಿನಗಳಲ್ಲಿ ನೀನ್ ಹಾಕಿದ ಮುಖಾಂತರ ಅನೇಕ ಒಂದು ಪಾಠಗಳನ್ನ ಕಲ್ತ್ಕೊಂಡು ನಾವು ನಿಮ್ಗೆ ಯೋಗ್ಯವಾಗಿ ನಿಮ್ಗೆ ಮಹಿಮೆ ತಿಳ್ತೀವಿ ಮಾಡೋದು ಕೂಡ ನಮ್ಗೆ ಸಹಾಯ ಮಾಡಿ ಕೇಳ್ಕೊಳಕ್ತೀವಿ. ತಂದೆಯಂದ್ರೆ ನಾವು ನಿದ್ದೆ ಮಾಡೋ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ಸುಖ ನಿದ್ದೆ ಕೊಟ್ಟು ಕಾದು ಕಾಪಾಡು. ಮುಂಜಾನೆ ಜಲ್ದಿ ಎದ್ದು ತಂದೆ ಎದುರೇ ನಿನ್ನನ್ನು ಕೊಂಡಾಡುವಂತೆ ಇನ್ನ ಒಂದು ಹೊಸ ದಿನವನ್ನು ನೋಡುವಂತೆ ಕೂಡ ನಮ್ಮ ಬರುವಂತ ದಿನಗಳ ತಂದೆ ನಾವು ನಮ್ಮ ರಕ್ಷಣೆ ಸಾಧಿಸ್ಕೊಳ್ಳುವಂತೆ ಎಲ್ಲಾ ರೀತಿಯ ಅನುಗ್ರಹ ನೀಡಿ, ಎಲ್ಲಾ ರೀತಿಯ ಒಂದು ಧೈರ್ಯ ನೀಡಿ, ಪವಿತ್ರಾತ್ಮನ ಚೆನ್ನಾಗಿ ರೀತಿಯಲ್ಲಿ ಕೊಟ್ಟು ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆಯುವಂತ ಸಹಾಯ ಮಾಡ್ತಾರೆ. ಲೋಕದಲ್ಲಿ ಬೆಳಕಾಗೂ ಬಾಳುವಂತ ಕೂಡ ಸಹಾಯ ಮಾಡು ತಂದೆ. ಆದ್ರೆ ಅದು ಮಾತ್ರ ಅಲ್ಲ, ಲೋಕರೆಲ್ಲರೂ ನಮ್ಮ ಕುತೂಹಲದಿಂದ ನಮ್ಮ ರಕ್ಷಣೆಗೆ ಕಾತ್ಕೊಳ್ಳುವಂತ ಸಂದರ್ಭದಲ್ಲಿ ನಾವಿನ್ನ ಹೆಚ್ಚೆತ್ತಾಗಿ ಯೋಗ್ಯವಾಗಿ ಬಾಳೋದು ಕೂಡ ನಮ್ಗೆ ಕೃಪೆಯಿಂದ ದಯ ನೀಡ್ತಾರೆ. ಈ ಪ್ರಿಯ ಮಕ್ಕಳನ್ನ ಆಶೀರ್ವದಿಸು ನಡ್ಸ್ಕೊಂಡಾಗೂ ಈ ಒಂದು ಪ್ರಾರ್ಥನೆ ತಂದೆ ಆದ್ರೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆ ಆದವರೇ. ಆಮೇನ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮಸ್ಕಾರ.